Brother, so today we are going to discuss about the tricks for PC exam and PSI exam. So it's a very interesting class. I hope it will help you. Naale PC exam bere ide. Okay. Hanumanthraya, welcome to the class. Bharti, welcome to the class. So this is very interesting class. Yakandre naale PC exam ide. Amele next innondis Ganesh, welcome to the class. Naale PC exam ide. Innondis divasa bitru December I think 8th or 9th ge. Hi, hello, thank you. 8th or 9th ಗೆ ರಾಮ್ ವೆಲ್ಕಮ್ ಟು ದ ಕ್ಲಾಸ್. ಪಿ ಎಸ್ ಐ ಎಕ್ಸಾಮ್ ಬೇರೆ ಇದೆ, ಸೊ ಬೋತ್ ಎರಡು ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಒಂದಿಷ್ಟು ಟ್ರಿಕ್ಸ್ ಗಳನ್ನ ಕೊಡ್ತೀನಿ, ಎಸ್ಪೆಷಲಿ ನಾಳೆ ಪಿ ಸಿ ಎಕ್ಸಾಮ್ ಇದೆಯಲ್ಲ, ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀನಿ. ಯಾಕಂದ್ರೆ ಪಿ ಎಸ್ ಐಗಿನ್ನೂ ಟೈಮ್ ಇದೆ, ಪಿ ಎಸ್ ಐಗಿನ್ನೂ ಟೈಮ್ ಇದೆ. ಸೊ ಐ ಕ್ಯಾನ್ ಟೇಕ್ ಒನ್ ಮೋರ್ ಕ್ಲಾಸ್ ಫಾರ್ ಪಿ ಎಸ್ ಐ, ಬಟ್ ಕಾನ್ಸ್ಟೇಬಲ್ ಗಳಿಗೆ ಜಾಸ್ತಿ ಫೋಕಸ್ ಮಾಡಿದೀನಿ. ಪಿ ಎಸ್ ಐದವ್ರಿಗೆ ಹೆಲ್ಪ್ ಆಗುತ್ತೆ. ಎನಿ ಅದರ್ ಎಕ್ಸಾಮ್ಸ್, ನಾಗೇಶ್ ವೆಲ್ಕಮ್ ಟು ದ ಕ್ಲಾಸ್, ಸಂಕೇತ್ ವೆಲ್ಕಮ್ ಟು ದ ಕ್ಲಾಸ್, ಪ್ರಮೋದ್ ಪಾಳೆ ವೆಲ್ಕಮ್ ಟು ದ ಕ್ಲಾಸ್, ರಮ್ಯ ವೆಲ್ಕಮ್ ಟು ದ ಕ್ಲಾಸ್. ಸೊ ಎನಿ ಎಕ್ಸಾಮ್ಸ್, ಬರೀ ನಾನು ಇವತ್ತು ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ ಅಷ್ಟೇ ಹೆಲ್ಪ್ ಆಗುತ್ತೆ ಅನ್ಕೋಬೇಡಿ. ಸೊ ಇದು ಬೇರೆ ಬೇರೆದವ್ರಿಗೆ ಹೆಲ್ಪ್ ಆಗುತ್ತೆ, ಎಫ್ ಡಿ ಎಸ್ ಡಿ ಪಿ ಡಿ ಕೆ ಎಸ್ ಎಕ್ಸಾಮ್ ಎಲ್ಲರಿಗೂ. ಪ್ರಶಾಂತ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಈ ಕ್ಲಾಸು, ಪ್ಲೀಸ್ ಇದನ್ನ ಫೋಕಸ್ ಆಗಿ ಕೇಳಿ. ಯಾಕಂದ್ರೆ ನಾನು ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ದಟ್ ಸಮ್ ಟ್ರಿಕ್ಸ್ ಟ್ರಿಕ್ಸ್ ಯಾವ ತರ ನಿಮಗೆ ಕ್ವಶನ್ಸ್ ಗೊತ್ತಿಲ್ಲ. ಉಜ್ವಲ್ ವೆಲ್ಕಮ್ ಟು ದ ಕ್ಲಾಸ್. ನಿಮಗೆ ಶಾಂತ್ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್. ನಿಮಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂದ್ರೆ ನೀವು ಯಾವ ತರ ಎಜುಕೇಟೆಡ್ ಗೆಸ್ ಹೆಂಗ್ ಮಾಡ್ಬೋದು, ಬರೀ ಗೆಸ್ ಮಾಡೋದಲ್ಲ, ಎಜುಕೇಟೆಡ್ ಗೆಸ್ ಅಂತ ಕರಿತೀವಿ. ಓಕೆ, ಮುತ್ತಣ್ಣ ವೆಲ್ಕಮ್ ಟು ದ ಕ್ಲಾಸ್, ಅಬ್ದುಲ್ ವೆಲ್ಕಮ್ ಟು ದ ಕ್ಲಾಸ್, ಮುತ್ತಪ್ಪ ವೆಲ್ಕಮ್ ಟು ದ ಕ್ಲಾಸ್, ಅಕ್ಷಯ್ ಭೀಮಪ್ಪ ವೆಲ್ಕಮ್ ಟು ದ ಕ್ಲಾಸ್, ಅಕ್ಷಯ್ ಅವರು ನಿಮಗೂ, ಸಂತೋಷ್ ವೆಲ್ಕಮ್ ಟು ದ ಕ್ಲಾಸ್, ಕೌಶಲ್ಯ ವೆಲ್ಕಮ್ ಟು ದ ಕ್ಲಾಸ್. ಸೊ ನಮಸ್ತೆ ನಮಸ್ತೆ ನಮಸ್ತೆ. ಸೊ ಟುಡೇ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಯೂಸ್ಫುಲ್ ಕ್ಲಾಸ್. ಯೂಸರ್ ಯಾರದು, ಕಾರ್ತಿಕ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಸೊ ದಿಸ್ ಇಸ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೀ, ಮೈ ನೇಮ್ ಇಸ್ ಶ್ರೀಧರ್ ಬ್ರಾದರ್ ಅಂಡ್ ದಿಸ್ ಇಸ್ ಮೈ ರೆಫರಲ್ ಕೋಡ್. ಸಾಕ್ಷಿಲ್ ಪಾಟೀಲ್ ವೆಲ್ಕಮ್ ಟು ದ ಕ್ಲಾಸ್, ಹಾಯ್ ಬ್ರೋ, ಹಾಯ್ ಅಂಬರೀಶ್, ಹಲೋ. ಸೊ ಸಿ ಬಿ ಶ್ರೀಧರ್, ಇಟ್ಸ್ ಮೈ ರೆಫರಲ್ ಕೋಡ್, ಇಫ್ ಯು ಯೂಸ್ ದಿಸ್ ರೆಫರಲ್ ಕೋಡ್ ಯು ವಿಲ್ ಗೆಟ್ 10% ಡಿಸ್ಕೌಂಟ್. ಓಕೆ, ಸೊ ತುಳಸಿ ವೆಲ್ಕಮ್ ಟು ದ ಕ್ಲಾಸ್, ಆನಂದ್ ವೆಲ್ಕಮ್ ಟು ದ ಕ್ಲಾಸ್, ರಾಜೇಶ್ವರಿ ವೆಲ್ಕಮ್ ಟು ದ ಕ್ಲಾಸ್, ಹಾಯ್ ಹಾಯ್ ಎಲ್ರು ಎಲ್ರು ಎಲ್ರಿಗೂ ಗುಡ್ ಈವ್ನಿಂಗ್. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಕ್ಲಾಸ್, ಲೇಟ್ ಮಾಡೋದು ಬೇಡ, ಭಾಳ ಲೇಟ್ ಮಾಡೋದು ಬೇಡ. ಸೊ ಯೂಸ್ ದಿಸ್, ಇಫ್ ಯು ಯೂಸ್ ದಿಸ್ ರೆಫರಲ್ ಕೋಡ್, ನೀವು ಪ್ಲಸ್ ಕೋರ್ಸ್ ಜಾಯ್ನ್ ಆಗ್ಬೇಕಂದ್ರೆ, ಅಂದ್ರೆ ಲೈವ್ ಕ್ಲೋಸ್ ಜಾಯ್ನ್ ಆಗ್ಬೇಕಂದ್ರೆ, ನೀವು ಈ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. 3 month ಕೋರ್ಸ್ ಇದೆ. ಸಾಯಿ ಲಕ್ಷ್ಮಿ ವೆಲ್ಕಮ್ ಟು ದ ಕ್ಲಾಸ್, ಮಕ್ತು ಮುಷೇನ್ ವೆಲ್ಕಮ್ ಟು ದ ಕ್ಲಾಸ್, 3 months ಕೋರ್ಸ್ ಇದೆ. ನಿಖಿತಾ ವೆಲ್ಕಮ್ ಟು ದ ಕ್ಲಾಸ್, ಹಾಯ್ ಚಂದನ್, 3 months ಕೋರ್ಸ್ ಇದೆ, 6 month ಕೋರ್ಸ್ ಇದೆ. ಜೋಕರ್ ಜೋಕರ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಯಾಕೆ ಆತರ ಹೆಸರು ಚೇಂಜ್ ಮಾಡಿದ್ರೆ, ಸಿದ್ದು ವೆಲ್ಕಮ್ ಟು ದ ಕ್ಲಾಸ್, ಸಂತೋಷ್, ಅಶೋಕ್, ವೀರೇಶ್, ಎವ್ರಿ ಒನ್. ಸೊ ಎಲ್ರಿಗೂ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 3 ತಿಂಗಳು ಕೋರ್ಸ್ ಇದೆ, 6 ತಿಂಗಳು ಕೋರ್ಸ್ ಇದೆ, ಆಮೇಲೆ ಒನ್ ಇಯರ್ ಕೋರ್ಸ್ ಇದೆ. ಸೊ ಯಾವ್ದಾದ್ರು ನೀವು ಕೋರ್ಸ್ ತಗೋಬಹುದು, ಇಲ್ಲಿದೆ ನೋಡಿ. ಸೊ ಇಲ್ಲಿದೆ, 1 month 1400 ಆಗುತ್ತೆ, 3 months 4000 rupees ಆಗುತ್ತೆ, 6 month 6000, 12 months 7500. ನಾಯಕ್ ಬಿಟಿ ನಾಯಕ್ ವೆಲ್ಕಮ್ ಟು ದ ಕ್ಲಾಸ್, ವಿಜಯಶ್ರೀ ವೆಲ್ಕಮ್ ಟು ದ ಕ್ಲಾಸ್, ರವಿ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಮುಕ್ತು ಮುಷನ್, ಓಕೆ. ಸೊ ಎಲ್ರಿಗೂ ಸ್ವಾಗತ ಕ್ಲಾಸ್ಗೆ. ಸೊ ದಿಸ್ ಇಸ್ ದ ಆಫರ್, ಇದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಯಾವಾಗ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದಾಗ. ಸಿ ಬಿ ಶ್ರೀಧರ್, ನೀವು ಯಾರಾದ್ರೂ ಅಡ್ಮಿಷನ್ ತಗೋಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ, ಅಡ್ಮಿಷನ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡಿ. ಅನ್ಅಕಾಡೆಮಿ ಪ್ಲಸ್ ವೆಲ್ಕಮ್ ಟು ದ ಕ್ಲಾಸ್, ಭಾನು ಪ್ರಕಾಶ್ ವೆಲ್ಕಮ್ ಟು ದ ಕ್ಲಾಸ್, ಯಾರಾದ್ರೂ ಹೆಸರು ಮಿಸ್ ಆದ್ರೆ ಬೇಜಾರಾಗ್ಬೇಡಿ. ಓಕೆ, ಸೊ ಬಹಳಷ್ಟು ಜನ ಸ್ಪೀಡ್ ಆಗಿ ಜಾಯ್ನ್ ಆಗ್ತಿರಲ್ಲ, ಒಂದೊಂದ್ಸಲ ಮಿಸ್ ಆಗುತ್ತೆ. ಸೊ ದಟ್ ಇಸ್ ನಾಟ್ ಇಂಪಾರ್ಟೆಂಟ್, ಫೋಕಸ್ ಆನ್ ದಿ ಕ್ಲಾಸ್, ಫೋಕಸ್ ಆನ್ ದಿ ಕ್ಲಾಸ್. ಸೊ ಕ್ಲಾಸ್ ಬಗ್ಗೆ ಬರೋಣ. ಸೊ ಏನ್ ಕ್ಲಾಸ್ ಇದೆ ಅಂದ್ರೆ, ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಟ್ರಿಕ್ಸ್, ಎಕ್ಸಾಮ್ ಟ್ರಿಕ್ಸ್. ಫಸ್ಟ್ ಹೇಳ್ಬಿಡ್ತೀನಿ ನೋಡಿ, ಏನು ಇವತ್ತು ನಾನು ಹೇಳ್ತೀನಿ ಅಂದ್ರೆ, ನಾಳೆ ಪಿ ಸಿ ಎಕ್ಸಾಮ್ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಪಿ ಎಸ್ ಐ ಎಕ್ಸಾಮ್ ಇದೆ. ಸೊ ಈಗ ಇಷ್ಟು ದಿನ ನೀವು ಏನು ಓದಿದಿರಾ, ಏನ್ ಬಿಟ್ಟಿದ್ದೀರಾ, ಅದನ್ನ ಬಿಟ್ಬಿಡಿ, ದಟ್ ಡಸಂಟ್ ಮ್ಯಾಟರ್. ಇವತ್ತಿನಿಂದ ಈಗಿನ ಕ್ಷಣದಿಂದ ನಿಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು, ಎಕ್ಸಾಮ್ ಹಾಲಲ್ಲಿ ನೀವು ಏನ್ ಮಾಡ್ಬೇಕು, ನಾನು ಅದ್ರ ಬಗ್ಗೆ ನಾನು ಹೇಳಬಲ್ಲ. ಇವತ್ತು ಈಗ ಬಿಟ್ಬಿಡಿ, ಇಷ್ಟು ದಿನ ನಾವು ಎಷ್ಟು ಓದಿದೀವಿ, ಎಷ್ಟು ಬಿಟ್ಟು ಮುಗಿದೋಯ್ತೀವಿ. ಪಿ ಸಿ ಅವ್ರಿಗೆ ಅಂತ ಟೈಮ್ ಮುಗಿದೋಯ್ತು, ಈಗ ನೀವು ಏನ್ ಮಾಡ್ಬೇಕಾಗಿದೆಲ್ಲ, ಏನೇನ್ ಮಾಡಿದ್ರೆ ಬಿಟ್ಟಿದ್ರೆ ಅದು ಸೆಕೆಂಡರಿ. ಬಟ್ ಇವತ್ತಿನಿಂದ ಈ ಕ್ಷಣದಿಂದ ಎಕ್ಸಾಮ್ ಹಾಲಲ್ಲಿ ನೀವು ಎಕ್ಸಾಮ್ ಮುಗಿಸ್ಕೊಂಡ್ ಬರೋವರೆಗೂ ಏನೇನ್ ಮಾಡ್ಬೇಕು, ಯಾವ ಯಾವ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅಂತ ನಾನು ಕೊಡ್ತೀನಿ. ಅದು ಪಿ ಎಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಕೌಶಲ್ ಅವರೇ, ಐ ಡೋಂಟ್ ನೋ, ಎಕ್ಸಾಮ್ ನವೆಂಬರ್ ಎಂಡ್ ಅಂತ ಹೇಳಿದ್ದಾರೆ ಕೆ ಎಸ್ ನೋಟಿಫಿಕೇಶನ್, ಬಟ್ 100% ಗ್ಯಾರಂಟಿ ಇಲ್ಲ, 100% ಗ್ಯಾರಂಟಿ ಇಲ್ಲ. ಬಟ್ ವಿಲ್ ವೇಟ್ ಅಂಡ್ ವಾಚ್, ನೋಡೋಣ, ಕಾದು ನೋಡೋಣ. ಸೊ ಬರ್ಬೋದು ನವೆಂಬರ್ ಅಥವಾ ಮಿಸ್ ಆದ್ರೆ ಡಿಸೆಂಬರ್ ಅಲ್ಲಿ ಬರ್ಬೋದು ಅನ್ಸುತ್ತೆ. ಸೊ ಇವತ್ತು ನಾನೇನ್ ಹೇಳ್ತೀನಿ ಅಂದ್ರೆ, ಈ ಕ್ಷಣದಿಂದ ನಿಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು ಅಂದ್ರೆ, ಈ ಕ್ಷಣದಿಂದ ಎಕ್ಸಾಮ್ ಹಾಲ್ ಎಕ್ಸಾಮ್ ಮುಗಿಸ್ಕೊಂಡು ಬರೋವರೆಗೂ, ನಾಳೆ 11 ಗಂಟೆಗೆ ತಾನೆ ಎಕ್ಸಾಮ್ ಪಿ ಸಿ ಅವ್ರಿಗೆ, 11 ಗಂಟೆಯಿಂದ 12 ವರೆಗೆ ಗೊತ್ತಿನ, 1.5 ಗಂಟೆ ಎಕ್ಸಾಮ್ ಇರುತ್ತೆ. ಸೊ ನಿಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು, ಮತ್ತೆ ಬೇರೆದವ್ರಿಗೆ ಅಷ್ಟೇ, ಈ ಟ್ರಿಕ್ಸ್ ಗಳನ್ನ ಬರೀ ನಮ್ಮ ಪಿ ಸಿದವ್ರಿಗೆ ಮತ್ತೆ ಪಿ ಎಸ್ ಅವ್ರಿಗೆ ಅಷ್ಟೇ ಹೇಳ್ತಿಲ್ಲ, ಎಲ್ಲಾ ಎಕ್ಸಾಮ್ ಹೆಲ್ಪ್ ಆಗುತ್ತೆ, ಎಲ್ಲಾ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುತ್ತೆ. ಈ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಯಾವಾಗ ಅಂದ್ರೆ, ನಿಮಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಹೌ ಟು ಗೆಸ್. ಎಜುಕೇಟೆಡ್ ಗೆಸ್ ಅಂತ ಕರಿತೀವಿ, ಎಜುಕೇಟೆಡ್ ಗೆಸ್ ಅಂದ್ರೆ ನಿಮಗೆ ಒಂದು 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 ಮುಂಚೆನೆ ನಿಮಗೊಂದು ಶಿಕ್ಷಣ ಇರ್ತೈತಿ,
ಪ್ರೈಮರಿ. ಬಸವರಾಜ್ ವೆಲ್ಕಮ್ ಟು ದ ಕ್ಲಾಸ್. ನೀವು ಪ್ರೈಮರಿ ಮುಗಿಸ್ಕೊಂಡು ಬಂದಿದ್ದೀರಾ, ಹೈಸ್ಕೂಲ್ ಓದ್ ಬಂದಿದ್ದೀರಾ, ಈಗ ಕೆಲವರು ಎಕ್ಸಾಮ್ ಪಿ ಸಿ ಬರೋ ಹಂಗ ಓದಿರಂಗೆ ಬಹಳಷ್ಟು ಜನ ಡಿಗ್ರಿ ಹುಡುಗರು ಬರೀತಾರೆ ಬಹಳ ಜನ. ಅದು ಆಕ್ಚುಲಿ ಎಸ್ ಎಸ್ ಎಲ್ ಸಿ ಮೇಲೆ ಇದೆಲ್ಲ, ಪಿ ಸಿ ಎಸ್ ಎಸ್ ಎಲ್ ಸಿ ಮೇಲೆ, ಪಿ ಯು ಸಿ ಮೇಲೆ, ಎಸ್ ಎಸ್ ಎಲ್ ಸಿ ಮೇಲೆ ರೈಟ್? ಎಸ್ ಎಸ್ ಎಲ್ ಸಿ ಮೇಲೆಲ್ಲ ಹೌದಾ? ಎಸ್ ಓಕೆ. ಸೊ ಪಿ ಯು ಸಿ ಮೇಲೆ ಇದೆಯಾ? ಪಿ ಯು ಸಿ, ವೆರಿ ಗುಡ್, ವೆರಿ ಗುಡ್. ಸೊ ಅಪ್ ಟು ನೀವು ಪಿ ಯು ಸಿ ಓದಿರ್ತಾರ, ಬಹಳಷ್ಟು ಜನ ಡಿಗ್ರಿ ಮೇಲೆ ಇದ್ದವರು, ಮಾಸ್ಟರ್ ಡಿಗ್ರಿ ಇದ್ದವರು ಎಲ್ಲ ಪಿ ಸಿ ಬರೀತಿರ್ತಾರೆ. ದಟ್ಸ್ ವೆಲ್ ಅಂಡ್ ಗುಡ್, ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಎಲ್ರಿಗೂ ಬೇಕು. ಮಂಜುನಾಥ್ ವೆಲ್ಕಮ್ ಟು ದ ಕ್ಲಾಸ್. ವೀರೇಶ್ ಓಕೆ. ಸೊ ಏನಾಗುತ್ತೆ ಈಗ, ಈಗ ನಿಮಗಿರೋ ನಾಲೆಜ್ ಮೇಲೆ ನೀವು ಇಷ್ಟು ವರ್ಷ ಏನ್, ನೀವು ಏನು ಒಂದು 10 ರಿಂದ 10 ವರ್ಷ 12 ವರ್ಷ 15 ವರ್ಷ ಏನು ಓದ್ಕೊಂಡು ಬಂದಿರ್ತಿರಲ್ಲ, ಪಿ ಸಿ 10 ಸಿವಿಲ್ ಡೋರ್ ಓಕೆ. ಸೊ ಓಕೆ, ಸೊ ಅನ್ ಅಕಾಡೆಮಿ ಕೆ ಪಿ ಸಿ ವೆಲ್ಕಮ್ ಟು ದ ಕ್ಲಾಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಒಂದು ನಾಲೆಜ್ ನ ಯೂಸ್ ಮಾಡ್ಕೊಂಡು, ನಿಮ್ಗೆ ಇರೋ ಒಂದು ನಾಲೆಜ್ ನ ಯೂಸ್ ಮಾಡ್ಕೊಂಡು ಯಾವ ತರ ಆನ್ಸರ್ ಮಾಡ್ಬೇಕು. ಲಕ್ಷ್ಮಿ ವೆಲ್ಕಮ್ ಟು ದ ಕ್ಲಾಸ್. ನಾನು ಆ ಟ್ರಿಕ್ಸ್ ನ ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಸ್ ಫಾರ್ ಆಸ್ ದಿ ಟುಮಾರೋಸ್ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್. ಟುಮಾರೋಸ್ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಸೊ ಒನ್ ಬೈ ಒನ್ ವಿಲ್ ಸಿ ಒನ್ ಬೈ ಒನ್ ಓಕೆ, ಹೋಗೋಣ. ಸೊ ನೋಡಿ, ಫಸ್ಟ್ ಟ್ರಿಕ್ಸ್ ನೋಡಿ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್, ಇನ್ನೊಂದು ಹೇಳಬೇಕು ನಾನು ನಿಮ್ಗೆ ಏನಂದ್ರೆ, ಸಪೋಸ್ ಪಿ ಸಿಗೆ ನನ್ಗೆ ಗೊತ್ತಿರಂಗೆ ನೀವು ಆಲ್ಮೋಸ್ಟ್ 95 to 100 questions ಅಟೆಂಡ್ ಮಾಡಲೇಬೇಕು. ಯು ಹ್ಯಾವ್ ಟು ಅಟೆಂಡ್ ಆಲ್ ದ ಕ್ವಶನ್ಸ್, ಯಾಕಂದ್ರೆ ಕಟ್ ಆಫ್ ಮಾರ್ಕ್ಸ್ ಜಾಸ್ತಿ ನಿಲ್ಲುತ್ತೆ. ಕಟ್ ಆಫ್ ಮಾರ್ಕ್ಸ್ ಜಾಸ್ತಿ ನಿಲ್ಲುತ್ತೆ. ಐ ತಿಂಕ್ ಲಾಸ್ಟ್ ಟೈಮ್ ಎಲ್ಲ ಜಿ ಎಂ ಗೆ 76, 78 or 80 ಇದೆ ಅನ್ಕೋತೀನಿ. ಹೌದಾ? ಬಹಳ ಜನ ಬರ್ದಾರ ಗೊತ್ತಿರುತ್ತೆ 76, 78, 80 ನಿಲ್ಲುತ್ತೆ ಕಟ್ ಆಫ್ ಮಾರ್ಕ್ಸ್. ಸೊ ಈ ರೇಂಜ್ ಕಟ್ ಆಫ್ ಮಾರ್ಕ್ಸ್ ನಿಲ್ಲುತ್ತೆ ಅಂದ್ರೆ ಯು ಹ್ಯಾವ್ ಟು ಅಟೆಂಡ್ ಮೋರ್ ದನ್ 90 questions. 90 ಮೇಲೆ ಅಟೆಂಡ್ ಮಾಡಲೇಬೇಕು. ಬಹಳ ಜನ ಏನ್ ಮಾಡ್ತೀರಾ, ಸರ್ ನನಗೆ ಅಷ್ಟು ಗೊತ್ತಿಲ್ಲ, ನನಗೆ 60 ಅಷ್ಟೇ ಗೊತ್ತಿದೆ. ಮಾದೇಶ್ ವೆಲ್ಕಮ್ ಟು ದ ಕ್ಲಾಸ್. ಸೊ ನೀವು ಬಹಳ ಜನ ಏನ್ ಮಾಡ್ತೀರಾ, ಈಗ ನೀವು ಕಟ್ ಆಫ್ ಬಹಳ ಜನಕ್ಕೆ ಐಡಿಯಾನೇ ಇಲ್ಲ, ಕಟ್ ಆಫ್ ನೋಡ್ಬೇಕು ಅಂತ ಐಡಿಯಾನೇ ಇರಲ್ಲ. ಫಾರ್ ಎಕ್ಸಾಂಪಲ್ ಕೆ ಎಸ್ ನೋಡಿ, ಕೆ ಎಸ್ ಎಕ್ಸಾಮ್, ಕೆ ಎಸ್ ಪ್ರಿಲಿಮ್ಸ್ಗೆ 50% ನಿಲ್ಲುತ್ತೆ ಕಟ್ ಆಫ್. 50% ಕಡಿಮೆ. ಲಾಸ್ಟ್ ಟೈಮ್ 400 ಮಾರ್ಕ್ಸ್ಗೆ 180 ಕಟ್ ಆಫ್ ಮಾರ್ಕ್ಸ್ ಜಿ ಎಂ ಗೆ, ಅಂದ್ರೆ 50% ಕೂಡ ಇಲ್ಲ. ಸೊ ಇಲ್ಲೇನ್ ಮಾಡ್ಬಿಡ್ತಾರೆ, ಎಲ್ಲರೂ 100 ಕ್ವಶನ್ ಅಟೆಂಡ್ ಮಾಡಿ ಬಂದ್ಬಿಡ್ತಾರೆ. ದಟ್ ಇಸ್ ರಾಂಗ್, ಯಾಕಂದ್ರೆ ಕೆ ಎಸ್ ಕ್ವಶನ್ ಟಫ್ ಇರುತ್ತೆ. ಸೊ ಹಂಗ ಅಟೆಂಡ್ ಮಾಡಬಾರ್ದು. ಸೊ ಕಟ್ ಆಫ್ ಮಾರ್ಕ್ಸ್ 50% ಇದೆ ಅಂದ್ರೆ, 50% ಕಟ್ ಆಫ್ ಮಾರ್ಕ್ಸ್ ಇದೆ ಅಂದ್ರೆ, ನೀವು ಯಾಕೆ 100 ಅಟೆಂಡ್ ಮಾಡಿದ್ರಿ? ಎಲ್ಲ ನೆಗೆಟಿವ್ ಅಲ್ಲಿ ಬಂದ್ಬಿಡುತ್ತೆ, 0.25 ನೆಗೆಟಿವ್ ಇರುತ್ತೆ. ಸೊ ಕೆ ಎಸ್ ಎಕ್ಸಾಮ್ ಬೇರೆ, ಆಮೇಲೆ ಪಿ ಡಿ ಓ ಎಕ್ಸಾಮ್ ಬೇರೆ, ಎಫ್ ಡಿ ಎಕ್ಸಾಮ್ ಬೇರೆ, ಪಿ ಸಿ ಎಕ್ಸಾಮ್ ಬೇರೆ, ಪಿ ಎಸ್ ಎಕ್ಸಾಮ್ ಬೇರೆ. ಸೊ ದಟ್ಸ್ ವೈ ಆಮ್ ಟೆಲಿಂಗ್ ಯು ಡಿಪೆಂಡ್ಸ್ ಅಪಾನ್ ದಿ ಎಕ್ಸಾಮ್. ಆ ಯಾವ ಎಕ್ಸಾಮ್ ಏನು ಪ್ರಿಪೇರ್ ಆಗ್ತಾ ಇದ್ರಲ್ಲ, ಅದ್ರ ಕಟ್ ಆಫ್ ಮಾರ್ಕ್ಸ್ ಎಲ್ಲ ನೋಡ್ಕೊಳ್ಳಿ. ನಿಮ್ಗೆ ಯಾರಿಗಾದ್ರೂ ನಿಮ್ಗೆ ಲಾಸ್ಟ್ 2019 ಮೊನ್ನೆ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿದೆ, 2018 ಆಗಿದೆ, 2017 ಆಗಿದೆ, ಆ ಎಕ್ಸಾಮ್ಗಳಿಗೆ ಜಿ ಎಂ ಎಷ್ಟು ಕಟ್ ಆಫ್ ಇದೆ, ನಿಮ್ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ, ವುಮೆನ್ಗೆ ಎಷ್ಟು ಕಟ್ ಆಫ್ ಇದೆ, ಎಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ಹೋಗಿ. ಇವತ್ತು ನೀವು ಅದನ್ನ ಮಾಡ್ಬೇಕು. ನಿಮ್ಗೆ ಕಟ್ ಆಫ್ ಗೊತ್ತಿಲ್ಲ ಅಂದ್ರೆ ಕೂಡ ಇವತ್ತಿನ ಟೈಮ್ ಇದೆ, ನಾಳೆ 11 ಗಂಟೆವರೆಗೂ ಟೈಮ್ ಇದೆ ಪಿ ಸಿ ಅವರಿಗೆ. ಸೊ ಪಿ ಎಸ್ ಅವ್ರಿಗೆ ಇನ್ನೂ ಟೈಮ್ ಇದೆ. ಅಟೆಂಡ್ ಮಾಡಿಲ್ಲ ಅಂದ್ರೆ ನೆಗೆಟಿವ್ ಕೊಟ್ಟ ಹಂಗಂತಲ್ಲ. ಈಗ ಏನಾಗುತ್ತೆ, 50 ಈಗ 400 ಮಾರ್ಕ್ಸ್ಗೆ ಜಿ ಎಂ ಗೆ 180 ಕಟ್ ಆಫ್ ಮಾರ್ಕ್ಸ್. ನೀವು 181 ಸ್ಕೋರ್ ಮಾಡಿದ್ರೆ ನೀವು ಜಿ ಎಂ ಅಲ್ಲಿ ಕ್ವಾಲಿಫೈ ಆಗ್ತಾರೆ. ಅದರ ಕ್ಯಾಟಗರಿ ಥಿಂಕ್ ಮಾಡಿ, ಬಹಳಷ್ಟು ಕಡಿಮೆ ನಿಲ್ಲಿದೆ ಕಟ್ ಆಫ್. ಹೀಗಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ, ಕೆ ಎಸ್ ಅಲ್ಲಿ 100 ಕ್ವಶನ್ ಅಟೆಂಡ್ ಮಾಡಂಗಿಲ್ಲ. ಮಹಾಂತೇಶ್ ವೆಲ್ಕಮ್ ಟು ದ ಕ್ಲಾಸ್. 100 ಕ್ವಶನ್ ಅಟೆಂಡ್ ಮಾಡ್ಬೋದು ಕೆ ಎಸ್ ಅಲ್ಲಿ, ಯಾಕಂದ್ರೆ ನೆಗೆಟಿವ್ ಅಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ 0.25 ನೆಗೆಟಿವ್ ಇದೆ, 0.25 ನೆಗೆಟಿವ್ ಇದೆ. ಇಲ್ಲೂ ಪಿ ಸಿಗಿದೆ ರೈಟ್, ಪಿ ಸಿಗೂ 0.25 ನೆಗೆಟಿವ್ ಇದೆಲ್ಲ ಇದೆಯಲ್ಲ ರೈಟ್? ಎಸ್ ಗುಡ್, ಇದೆ. ಸೊ ಅದಕ್ಕೆ ಏನಾಗುತ್ತೆ, ಬಟ್ ನೀವು ಇಲ್ಲೇನ್ ಮಾಡ್ಬೇಕಾಗುತ್ತೆ, ನನಗೆ ಗೊತ್ತಿರಾಗೆ ಪಿ ಸಿಗೆ 78, 80 ಎಲ್ಲ ಕಟ್ ಆಫ್ ನಿಲ್ಲುತ್ತೆ. 78 ಮಾರ್ಕ್ಸ್, 80 ಮಾರ್ಕ್ಸ್ ಎಲ್ಲ ಕಟ್ ಆಫ್ ನಿಲ್ಲುತ್ತೆ. ಸೊ ಇದರರ್ಥ ಯು ಹ್ಯಾವ್ ಟು ಅಟೆಂಡ್ ಮಿನಿಮಮ್ 90 questions. ಇದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನು, ನೀವು ಪೆನ್ ನೋಟ್ ಬೇಕಿದ್ರೆ ಇಟ್ಕೊಂಡು ಬರ್ಕೊಂತೀರಿ. ಎಸ್ಪೆಷಲಿ ಪಿ ಸಿ ಅವರು, ನಾಳೆ ಎಕ್ಸಾಮ್ ಬರೀತಿರಲ್ಲ, ಪಿ ಸಿ ಎಕ್ಸಾಮ್ ಬರೆಯವ್ರು ಯಾರಿದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನನಗೆ ಗೊತ್ತಿರಾಗಿ ನಾನು ನೋಡಿದ್ದೀನಿ 76, 78, 80 ಎಲ್ಲ ನಿಲ್ಲುತ್ತೆ ಜಿ ಎಂಗೆ ಕಟ್ ಆಫ್. ಜಿ ಎಂ ಅಷ್ಟು ಕಟ್ ಆಫ್ ನಿಲ್ಲುತ್ತಂದ್ರೆ, ರವಿ ಡೋಂಟ್ ವರಿ, ನಾನು ನಿಮಗೆ ನಾನು ಇವತ್ತು ಇಲ್ಲಿದ್ದೀನಿ, ಡೋಂಟ್ ವರಿ. ನಾನು ಅದಕ್ಕೆ ಕ್ಲಾಸ್ ಹಾಕಿದ್ದು, ಅವ್ರಿಗೋಸ್ ನೀವು ಎಸ್ಪೆಷಲಿ ಪಿ ಸಿ ಗೋಸ್ಕರ ಹಾಕಿದ್ದೀನಿ. ಉಳಿದ್ರಿಗೆ ಹೆಲ್ಪ್ ಆಗುತ್ತೆ. ಪಿ ಡಿಒ, ಎಫ್ ಡಿ ಎ, ನೀವು ಟಿ ಇಟಿ ಎಕ್ಸಾಮ್ಸ್ ಎಲ್ಲ ಬರೀತಾರೆ, ಅವ್ರಿಗೆಲ್ಲ ಟ್ರಿಕ್ಸ್ ಯೂಸ್ ಆಗುತ್ತೆ. ನಾನು ಟ್ರಿಕ್ಸ್ ಕೊಡ್ತೀನಿ. ನಿಮ್ಗೆ ಕ್ವಶನ್ಸ್ ಗೊತ್ತಿಲ್ಲ, ಆನ್ಸರ್ಸ್ ಗೊತ್ತಿಲ್ಲ, ಯಾವ ತರ ಅದನ್ನ ಅಟೆಂಡ್ ಮಾಡ್ಬೇಕು. ಓಕೆ, ಪ್ರಹರ್ಷ ವೆಲ್ಕಮ್ ಟು ದ ಕ್ಲಾಸ್. ಯಾವ ತರ ಅದನ್ನ ಅಟೆಂಡ್ ಮಾಡ್ಬೇಕು ಅಂತ ನಾನು ಅದಕ್ಕೆ ನಾನು ಕ್ಲಾಸ್ ಹಾಕಿದ್ದೀನಿ. ಡೋಂಟ್ ವರಿ. ಮುತ್ತುರಾಜ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಏನಾಗುತ್ತೆ, ಸೊ ಇಲ್ಲ ನಾನು ಇವತ್ತು ಬರೀ ಪಿ ಸಿ ಕಟ್ ಆಫ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಉಳಿದ ಎಕ್ಸಾಮ್ ಬಿಟ್ಬಿಡಿ, ಕೆ ಎಸ್ ಬಂದಾಗ ಮಾತಾಡೋಣ, ಪಿ ಎಸ್ ಎಲ್ಲ ಮಾತಾಡೋಣ. ಸೊ ಪಿ ಸಿ ಎಕ್ಸಾಮ್ ಕಟ್ ಆಫ್ ಮಾರ್ಕ್ಸ್ ನೀವು 80 ಮಾರ್ಕ್ಸ್ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 80 ನಿಲ್ಲುತ್ತಂದ್ರೆ ಕಟ್ ಆಫ್ ಮಿನಿಮಮ್ ಅಷ್ಟು ನಿಲ್ಲುತ್ತಂದ್ರೆ ಯು ಹ್ಯಾವ್ ಟು ಅಟೆಂಡ್ ಮೋರ್ ದನ್ 90 questions. ದಿಸ್ ಇಸ್ ಫಾರ್ ಶೋರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ಹುಟ್ಟುತ್ತೆ, ಏನ್ ಕ್ವಶನ್ ಹುಟ್ಟುತ್ತೆ ನಿಮಗೆ ಕರೆಕ್ಟ್ ಗೊತ್ತಿರೋದು 60. ಏನ್ ಮಾಡ್ತೀರಾ, ಈಗ ನಿಮ್ ಕೈಯಲ್ಲಿ ಕ್ವಶನ್ ಪೇಪರ್ ಬರುತ್ತೆ, ಪ್ರಸನ್ನ ಮುತ್ತುರಾಜಕ್ಕೆ ಮತ್ತೆ ಯಾರು ಜಾಯ್ನ್ ಆದ್ರು, ವಿವೇಕ್ ಸಮಥಿಂಗ್ ಸಮ್ಒನ್, ಒನ್ ಮಿನಿಟ್. ವಿದಿತ್ ಶೆಟ್ಟಿ ವೆಲ್ಕಮ್ ಟು ದ ಕ್ಲಾಸ್. ಸೊ ಏನಾಗುತ್ತೆ, ನಿಮ್ ಕೈಯಲ್ಲಿ ಕ್ವಶನ್ ಪೇಪರ್ ಬರುತ್ತೆ. ಸೊ ಬಂದ್ಮೇಲೆ ಏನಾಗುತ್ತೆ, ಫಸ್ಟ್ ಕ್ವಶನ್ ನೋಡ್ತೀರಾ. ಫಸ್ಟ್ ಕ್ವಶನ್ ನೋಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ, ಗೋ ಫಾರ್ ನೆಕ್ಸ್ಟ್. ಎರಡನೇ ಕ್ವಶನ್ ಹೋಗಿ, ಎರಡನೇ ಕ್ವಶನ್ ನೋಡಿದ್ರ ಬರುತ್ತೆ ಹಾಕಿ. ಮೂರನೇ ಕ್ವಶನ್, ಆಮೇಲೆ ಕ್ವಶನ್ ಪೇಪರ್ ಒಂದೇ ಸಲ ಓದ್ಬೇಡಿ ದಯವಿಟ್ಟು. ಅಟ್ ಲೀಸ್ಟ್ ಯು ಹ್ಯಾವ್ ಟು ರೀಡ್ 2 times. ನಾನು ಟ್ರಿಕ್ಸ್ ಗಳಲ್ಲಿ ಹೇಳ್ತೀನಿ, ಮುಂದೆ ಬರ್ದಿದ್ದೀನಿ. ಯು
ಯು ಹ್ಯಾವ್ ಟು ರೀಡ್ ಮಿನಿಮಮ್ 2 ಟೈಮ್ಸ್ ಕ್ವಶನ್ ಪೇಪರ್ ಎರಡು ಸಲ ಓದೇ ಹಾಕ್ಬೇಕು ನೀವು. ಒಂದೇ ಸಲಕ್ಕೆ ಹಾಕ್ಬೇಡಿ, ಯಾಕಂದ್ರೆ ಒಂದೂವರೆ ಗಂಟೆ 90 ನಿಮಿಷ ಅಂದ್ರೆ ಇಟ್ಸ್ ಮೋರ್ ದನ್ ಸಫಿಷಿಯಂಟ್. ಬೇಜಾನ್ ಟೈಮ್ ಐತೆ, ಅದೇನು ಕಡಿಮೆ ಇಲ್ಲ. ಅದ್ರ ನಿಮ್ಗೆ 100 ಕ್ವಶನ್ಸ್ ಇರುತ್ತೆ ನಿಜ, ಬಟ್ 90 ನಿಮಿಷ ಬಹಳಷ್ಟು ಸಫಿಷಿಯಂಟ್ ಟೈಮ್ ಅದು. ನೀವು 30 35 ನಿಮಿಷ 40 ನಿಮಿಷ ಅಂದ್ರೆ ಒಂದ್ಸಲ ರೀಡಿಂಗ್ ಕೊಟ್ಬಿಡ್ಬೋದು, ಒಂದು ಪೂರ್ತಿ ಕ್ವಶನ್ ಪೇಪರ್ ಒಂದ್ಸಲ ಓದ್ಕೊಂಡ್ಬರ್ಬೋದು. ಯು ಕ್ಯಾನ್ ಡೂ ಇಟ್. ಮಿನಿಮಮ್ ಯು ಹ್ಯಾವ್ ಟು ರೀಡ್ 2 ಟೈಮ್ಸ್. 2 ಟೈಮ್ಸ್ ಕ್ವಶನ್ ಪೇಪರ್ಸ್ ನ ಓದ್ಲೇಬೇಕು. ನೀವೇನ್ ಮಾಡ್ತೀರ, ಕ್ವಶನ್ ಒಂದೇ ನೋಡ್ತೀರ ಬರಲ್ಲ, ಎರಡನೇ ನೋಡ್ತೀರ ಅದನ್ನ ಇನ್ನು ನೀಟಾಗಿ ನೋಡ್ತೀರ, ಒಂದ್ಸಲ ಓದ್ಕೊಂಡು ಹೋಗ್ಬಿಡಿ. ಫಸ್ಟ್ ಕ್ವಶನ್ ಪೇಪರ್ ಓದ್ಕೊಂಡ್ಬಿಡಿ, ಒಂದು 30 ನಿಮಿಷದಲ್ಲಿ ಒಂದು ವ್ಯೂ ಕೊಟ್ಬಿಡಿ ಅದಕ್ಕೆ. 30 ನಿಮಿಷದಲ್ಲಿ ನೆಕ್ಸ್ಟ್ ಬರ್ತೀರ, ಒಂದೇ ನೋಡ್ತೀರ ಬರಲ್ಲ, ಎರಡನೇ ನೋಡ್ತೀರ ಬರುತ್ತೆ ಹಾಕ್ತೀರ. ಸೊ ಬರವೆಲ್ಲ ಹಾಕ್ತಾ ಹೋಗ್ತೀರ, ನಿಮಗೆ ಬರವೆಲ್ಲ ಹಾಕೊಂಡು ಹೋಗ್ಬಿಡಿ. ಸುಮ್ಮನೆ ನಿಮಗೆ ಯಾವ್ದೋ ಒಂದು ಕ್ವಶನ್ ಅಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಕೂಡ್ಬಾರ್ದು ಸ್ಟಾರ್ಟಿಂಗ್. ಬರವೆಲ್ಲ ಹಾಕೊಂಡು ಹೋಗ್ಬಿಡೋದು ಫಸ್ಟ್ ಗೆ, ಬರ್ತಿರೋದೆಲ್ಲ ಹಾಕೊಂಡು ಹೋಗ್ಬೇಕು. ನೀವು ಹಾಕಿದಾಗ ಏನಾಗುತ್ತೆ, ನಿಮಗೆ 60 ಅಷ್ಟೇ ಬಂದಿರುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಉದಾಹರಣೆ, ನೀವು ಹಾಕಿದಾಗ ನಿಮ್ ಬರವೆಲ್ಲ ಹಾಕಿದಾಗ 60 ಅಷ್ಟೇ, ಬಟ್ ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ, ಕಟ್ ಆಫ್ 80 ನಿಲ್ಲುತ್ತೆ. ನೀವು ಬರೀ 60 ಕರೆಕ್ಟ್ ಹಾಕಿದ್ರ, ನಾನು ಉಳಿದಿದ್ ಗೊತ್ತಿಲ್ಲ ಅಂತ ಬಿಟ್ಟು ಬಂದ್ರೆ, ಯು ಆರ್ ಆಲ್ರೆಡಿ ಔಟ್ ಆಫ್ ದ ರೇಸ್. ನೀವು ಎಕ್ಸಾಮ್ ಕುದ್ದಿದ್ದು ವೇಸ್ಟ್. ಕಟ್ ಆಫ್ 76 80 75 ಈ ರೇಂಜ್ ಅಲ್ಲಿ ಇಲ್ಲತ್ತಂದ್ರೆ, ನೀವು ಬರೀ 60, ನನಗೆ ಕರೆಕ್ಟ್ 60 ಗೊತ್ತಿದೆ, ನಾನು 60 ಅಷ್ಟೇ ಹಾಕೋನು, ಅದ್ರ ಮೇಲೆ ಹಾಕಲ್ಲ ಅಂತ ನೀವು ಅಷ್ಟೇ ಹಾಕಿ ಬಂದ್ರೆ, ಯು ಆರ್ ಆಲ್ರೆಡಿ ಔಟ್. ನೀವು ಇಲ್ಲಲ್ಲಿ ಆ ಕಾಂಪಿಟೇಷನ್ ಅಲ್ಲಿ ಇಲ್ವೇ ಇಲ್ಲ. ಯುವರ್ ವಾಟ್ ಐ ಆಮ್ ಟೆಲಿಂಗ್ ಯು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಲ್ಲ, ಯು ಗಾಟ್ ದ ಪಾಯಿಂಟ್. ಸೊ ಇಲ್ಲೇನಾಗುತ್ತೆ, ಪಿಸಿ ಎಕ್ಸಾಮ್ ಕ್ವಶನ್ ಪೇಪರ್ ಈಸಿ ಇರೋದ್ರಿಂದ ಕಟ್ ಆಫ್ ಮಾರ್ಕ್ಸ್ ಜಾಸ್ತಿ ನಿಲ್ಲುತ್ತೆ. ನಿಮಗೆ ಏನ್ ಗೊತ್ತಿದೆ, ಕರೆಕ್ಟ್ 60 ಗೊತ್ತಿದೆ, ಬಟ್ ನೀವು ಇನ್ನೂ 30 ರಿಂದ 35 ಕ್ವಶನ್ ಅಟೆಂಡ್ ಮಾಡ್ಲೇಬೇಕು. ಯು ಹ್ಯಾವ್ ಟು, ದರ್ ಇಸ್ ನೋ ಅದರ್ ಆಪ್ಷನ್. ಜಯೇಶ್ ವೆಲ್ಕಮ್ ಟು ದ ಕ್ಲಾಸ್. ನಿಮಗೆ ಬೇರೆ ಆಪ್ಷನ್ ಇಲ್ಲ, ಇನ್ನು 30 ರಿಂದ 35 ಕ್ವಶನ್ ಅಟೆಂಡ್ ಮಾಡಲೇಬೇಕು. ಪವನ್ ವೆಲ್ಕಮ್ ಟು ದ ಕ್ಲಾಸ್. ಈ ಟೈಮಲ್ಲಿ ಯಾವ ಟ್ರಿಕ್ಸ್ ಯೂಸ್ ಮಾಡ್ಬೇಕಂತ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಬರವೆಲ್ಲ ಹಾಕ್ಬಿಡಿ, ಯಾಕಂದ್ರೆ ನಿಮಗೆ ಒಂದು ಒಂದು ಅನೂಪ್ ವೆಲ್ಕಮ್ ಟು ದ ಕ್ಲಾಸ್, ಒಂದು ನಾಲೆಜ್ ಇದ್ದೇ ಇರುತ್ತೆ ನಿಮಗೆ. ನಿಮ್ಮ ಹೈಸ್ಕೂಲ್ ಓದಿ ಬಂದಿದ್ರ, ಪ್ರೈಮರಿ ಓದಿ ಬಂದಿದ್ರ, ಕೆಲವರು ಡಿಗ್ರಿ ಓದಿದ್ರ, ಕೆಲವರು ಪಿ ಯು ಸಿ ಓದಿದ್ರ, ಇವೆಲ್ಲ ಓದಿದ್ರಲ್ಲ, ಆ ಒಂದು ನಾಲೆಜ್ ಯೂಸ್ ಮಾಡ್ಕೊಂಡು ಹಾಕ್ಬಿಡಿ. ಅಥವಾ ಓದಿರ್ತಾರೆ 1 ತಿಂಗಳು 2 ತಿಂಗಳು, ಅಥವಾ ಕೆಲವರು 1 ವರ್ಷ ಓದಿದ್ರೆ 2 ವರ್ಷ ಓದಿದ್ರ, ನಿಮ್ಗಿರೋ ನಾಲೆಜ್ ಮೇಲೆಲ್ಲ ಬರೋವೆಲ್ಲ ಪಟಪಟ ಹಾಕ್ಬಿಡಿ. ಫಸ್ಟ್ಗೆ ಬರೋವೆಲ್ಲ ಹಾಕ್ಬಿಡ್ಬೇಕು. ಫಸ್ಟ್ಗೆ ನೀವು 50 ಹಾಕ್ತಿರೋ 60 ಹಾಕ್ತಿರೋ 70 ಹಾಕ್ತಿರೋ 80 ಹಾಕ್ತಿರೋ ನಿಮ್ಗೆ ಬಿಟ್ಟಿದ್ದು. ಡೋಂಟ್ ವರಿ, ನೀವು ಎಷ್ಟಾದ್ರೂ ಹಾಕಿ ತಲೆಗಟ್ಸ್ಕೊಬೇಡಿ. ಉಳಿದಿದ್ನ ನೀವು ಫಿಕ್ಸ್ ಆಗ್ಬಿಡಿ, ಮಿನಿಮಮ್ 90 ಅಟೆಂಡ್ ಮಾಡ್ಲೇಬೇಕು ಕ್ವಶನ್. ಫಿಕ್ಸ್ ಆಗ್ಬಿಡಿ, ನೀವು ಬರೀ 60 ಅಟೆಂಡ್ ಮಾಡ್ಬಿಡ್ತೀನಿ 70 ಅಟೆಂಡ್ ಮಾಡ್ತೀನಿ ಅಂದ್ರೆ ನೀವು ಆಲ್ರೆಡಿ ಔಟ್. ನೀವು ಔಟ್ ಇದೀರ ಅಂತ ಅರ್ಥ. ಯಾಕಂದ್ರೆ ಕಟ್ ಆಫ್ ಮೇಲೆ ಹೇಳ್ತಾ ಇದ್ದೀನಿ ನಾನು. ನೀವು ಅದೇನೆ ಕೆಎಸ್ ಎಕ್ಸಾಮ್ಗೆ ನೀವು 60 ಅಟೆಂಡ್ ಮಾಡಿ ಬಂದಿದ್ರ, ಮನಮೋಹನ್ ವೆಲ್ಕಮ್ ಟು ದ ಕ್ಲಾಸ್, 60 ಅಟೆಂಡ್ ಮಾಡಿದ್ರೆ 70 ಅಟೆಂಡ್ ಮಾಡಿದ್ರೆ ಅಂದ್ರೆ ಕೆಎಸ್ ಅಲ್ಲಿ ಕ್ವಾಲಿಫೈ ಆಗ್ತಾರೆ. ಯಾಕಂದ್ರೆ ಇಲ್ಲಿ ಕಟ್ ಆಫ್ 50%. 50% ಇರ್ಬೇಕಂದ್ರೆ 70 ಕ್ವಶನ್ ಓಕೆ, ಬಟ್ ಇಲ್ಲಿ ಕಟ್ ಆಫ್ 76 80 ಇದೆ ಅಂದ್ಮೇಲೆ ಪಿಸಿಗೆ ಯು ಹ್ಯಾವ್ ಟು ಅಟೆಂಡ್ ಮಿನಿಮಮ್ 90 ಕ್ವಶನ್ಸ್ ಮಿನಿಮಮ್. ಇದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ 60 ಗೊತ್ತಿದೆ, ಇನ್ನು 30 35 ಹೆಂಗ್ ಹಾಕ್ಬೇಕು ಅಂದ್ರೆ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ದಟ್. ಇವನ್ ಯು ಡೋಂಟ್ ನೋ ಕ್ವಶನ್, ಯು ಡೋಂಟ್ ನೋ ಆನ್ಸರ್, ನಿಮಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂದ್ರೆ ಯಾವ ತರ ಆನ್ಸರ್ ಮಾಡ್ಬೇಕಂತ ಜಸ್ಟ್ ಐ ವಿಲ್ ಡೂ ಇಟ್ ಇನ್ ಟುಡೇಸ್ ಕ್ಲಾಸ್. ಫಸ್ಟ್ ವಿಲ್ ಗೋ 1 by 1, ಪಾಯಿಂಟ್ಸ್ ನೋಡೋಣ 1 by 1. ಸೊ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು. ಫಸ್ಟ್ ಗೆ 2 ಆಯ್ಕೆಗಳನ್ನು ಹೊಡೆದು ಹಾಕಿದ ಮೇಲೆ ಇನ್ನುಳಿದ 2 ಆಯ್ಕೆಗಳನ್ನು ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಆಪ್ಷನ್ ಎ, ನಿಮಗೆ ಕ್ವಶನ್ ABCD ಕ್ವಶನ್ ಓದಿದ್ರ ಆನ್ಸರ್ ಯಾವ್ದು ಅಂತ ಕನ್ಫರ್ಮ್ ಇಲ್ಲ, ನಿಮಗೆ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ. ಸೊ ನಿಮಗೆ ನೀವು ಒಂದು ಮಾತು ಗೆಸ್ ಮಾಡಬಹುದು, ಡಿ ಅಲ್ವೇ ಇಲ್ಲ ಅಂತ ಗೆಸ್ ಮಾಡ್ತೀರಿ. ಡಿ ಸಾಧ್ಯನಲ್ಲ, ಎಲಿಮಿನೇಷನ್. ಯಾಕಂದ್ರೆ ನೀವು ನಿಮ್ಗೊಂದು ಒಂದು ಒಂದು ಬೇಸಿಕ್ ನಾಲೆಜ್ ಇರುತ್ತೆ, ಆ ಬೇಸಿಕ್ ನಾಲೆಜ್ ಮೇಲೆ ಏನ್ ಮಾಡ್ಬೇಕು, ನೀವು ಗೆಸ್ ಮಾಡ್ತೀರಾ ಈ ಆಪ್ಷನ್ ಸಾಧ್ಯನೇ ಇಲ್ಲ ಅಂತ ಗೆಸ್ ಮಾಡ್ತಾರೆ, ಓಕೆ ಒಂದು ಹೊಡೆದು ಹಾಕ್ತಾರೆ. ಆಮೇಲೆ ಇನ್ನೊಂದು ಇದನ್ನು ಸಾಧ್ಯನೇ ಇಲ್ಲ ಅಂತ ಹಾಕ್ತಾರೆ. ಸಪೋಸ್ ಏನೋ ಒಂದು ಕ್ವಶನ್ ಕೇಳಿರ್ತಾರೆ, ಈಗ ಯಾವ್ದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಕೇಳಿದಾಗ ಅದು ಎರಡು ಆಪ್ಷನ್ ಇರಿಲೆವೆಂಟ್ ಇರುತ್ತೆ, ಸಂಬಂಧ ಸಮೀಪನೇ ಇರಲ್ಲ. ಆ ಸಮೀಪ ಇಲ್ಲಾರ್ದ ನೀವು ಎರಡು ಹೊಡೆದಾಕ್ದಾಗ ಇವೆರಡು ಮಧ್ಯೆ ನಿಮ್ಗೆ ಕನ್ಫ್ಯೂಷನ್ ಇದೆ. ಇವೆರಡು ಎ ಮತ್ತು ಬಿ ಯಾವ್ದಂತ ಕನ್ಫ್ಯೂಷನ್ ಇದ್ದಾಗ ಯಾವ್ದಾದ್ರು ಒಂದನ್ನು ಹಾಕ್ಬೇಕು, ನೋ ಪ್ರಾಬ್ಲಮ್. ಯು ಹ್ಯಾವ್ ಟು ಟೇಕ್ ರಿಸ್ಕ್. ನೀವು ಎರಡನ್ನ ಹೊಡೆದ್ ಹಾಕಿದೀರ, ಎರಡು ಆಪ್ಷನ್ ಗಳನ್ನ ಹೊಡೆದ್ ಹಾಕಿದೀರ, ಬಟ್ ಇನ್ ಎರಡರಲ್ಲಿ ಯಾವ್ದು ಅಂತ ಗೊತ್ತಿಲ್ಲ ನಿಮಗೆ, ಕನ್ಫ್ಯೂಷನ್, ಹೆವಿ ಕನ್ಫ್ಯೂಷನ್ ಇದೆ. ಬಟ್ ಬಿಡ್ಬೇಡಿ, ಯಾವ್ದಾದ್ರು ಒಂದು ಹಾಕಿ, ಎ ಅದ್ರ ಹಾಕಿ, ಶ್ರೀಕ್ಷಿತ್ ವೆಲ್ಕಮ್ ಟು ದ ಕ್ಲಾಸ್, ಎ ಅದ್ರ ಹಾಕಿ, ಬಿ ಅದ್ರ ಹಾಕಿ, ಪರವಾಗಿಲ್ಲ, ಯು ವಿಲ್ ಗೆಟ್ ಬೆನಿಫಿಟ್ಸ್. ಇದರಿಂದ ನಿಮಗೆ ಲಾಸ್ ಆಗಲ್ಲ. ಐ ನೋ ಇಟ್, 0.25 ಇದೆ, ಓಕೆ. ಸಂಜಯ್ ವೆಲ್ಕಮ್ ಟು ದ ಕ್ಲಾಸ್. 0.25 ನೆಗೆಟಿವ್ ಇದೆ, ಐ ನೋ ಇಟ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ಟೇಕ್ ರಿಸ್ಕ್. ಯಾಕಂದ್ರೆ ನೀವು ಕರೆಕ್ಟ್ 60 ಹಾಕಿದ್ರೆ ಅನ್ಕೊಳ್ಳೋಣ, ಈಗ ನಿಮ್ಗೆ ಬಂದಿರೋದು ನೀವು ಹಾಕಿರೋದು 60 ಹಾಕಿದ್ರೆ ಇನ್ನು ಮೇಲೆ 30 35 ಕ್ವಶನ್ ಅಟೆಂಡ್ ಮಾಡಲೇಬೇಕು. ಆ ಟೈಮಲ್ಲಿ ಈ ತರ ರಿಸ್ಕ್ ತಗೊಳ್ಳೇಬೇಕು. ನೀವು ಬರೀ 60 ಬಿಟ್ಟು ಬಂದ್ರೆ ನೋ ಯೂಸ್. ಈಗ ರಿಸ್ಕ್ ತಗೊಂಡ್ರೆ ನಿಮಗೆ ಏನಾದ್ರೂ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ, ಮ್ಯಾಕ್ಸಿಮಮ್ ಬೆನಿಫಿಟ್ ಇದ್ದೇ ಇದೆ. ಸೊ ಎರಡು ಆಪ್ಷನ್ ನೀವು ಎಲಿಮಿನೇಟ್ ಮಾಡಿದ್ರಂದ್ಮೇಲೆ ಎರಡರಲ್ಲಿ ಒಂದನ್ನ ಚೂಸ್ ಮಾಡಿ ದಯವಿಟ್ಟು. ನೀವು ಪೆನ್ ನೋಡ್ಬೇಕಿದ್ರೆ ಬರ್ಕೊಳ್ಳಿ, ಓಕೆ. ನಾಳೆ ಎಕ್ಸಾಮ್ ಇದ್ದವ್ರು ಹೇಳ್ತಾ ಇದ್ದೀನಿ, ವೀರೇಶ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಐ ಆಮ್ ಟೆಲಿಂಗ್ ಯು 1. ನೆಕ್ಸ್ಟ್ ಸೆಕೆಂಡ್, ಕಟ್ ಆಫ್ ಮಾರ್ಕ್ಸ್ ನೋಡಿಕೊಂಡು ಉತ್ತರಗಳನ್ನು ಹಾಕ್ಬೇಕು. ಉದಾಹರಣೆ, ಪಿ ಸಿ ಎ ಪರೀಕ್ಷೆಗೆ GM ವರ್ಗ ಹೋದ ವರ್ಷ 80 ಕಟ್ ಆಫ್ ಇದ್ರೆ ನೀವು 80 ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು. ಶರಣ್ಗೌಡ್ ವೆಲ್ಕಮ್ ಟು ದ ಕ್ಲಾಸ್, ಶರಣ್ಗೌಡ್ ಪಾಟೀಲ್. ಸೊ ಮಿನಿಮಮ್ 80 ಕಟ್ ಆಫ್ ಇದೆ ಅಂದ್ರೆ ನೀವು 80 ಅಲ್ಲ, 90 ಮೇಲ್ ಕ್ವಶನ್ ಅಟೆಂಡ್ ಮಾಡಬೇಕು. ಯಾಕಂದ್ರೆ ಪಿ ಸಿ ಎಕ್ಸಾಮ್ಗೆ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ.
ಸೊ ಕಟ್ ಆಫ್ ಜಾಸ್ತಿ ಇಲ್ಲದಂದ್ರೆ ಯು ಹ್ಯಾವ್ ಟು ಅಟೆಂಡ್ ಆಲ್ಮೋಸ್ಟ್ ಮೋರ್ ದನ್ 90-95 ಕ್ವೆಶನ್ಸ್ ಅಟೆಂಡ್ ಮಾಡಲೇಬೇಕು. ಓಕೆ, ಇನ್ನೊಂದು ಹೇಳ್ತೀನಿ ನೋಡಿ, ಪಿಕ್ ರ್ಯಾಂಡಮ್ಲಿ ಕ್ವೆಶನ್ಸ್ ಅಂಡ್ ಜಡ್ಜ್ ಡಿಫಿಕಲ್ಟ್ ಲೆವೆಲ್ ಆಫ್ ಕ್ವೆಶನ್ ಪೇಪರ್. ಇನ್ನೊಂದು ಇಲ್ಲಿ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಅಟೆಂಡ್ ಮಾಡಿ. ಅಟೆಂಡ್ ಮಾಡಿಲ್ಲ ಅಂದ್ರೆ ನೆಗೆಟಿವ್ ಕಟ್ ಆಗಲ್ಲ. ನೀವು ಕಾರ್ತಿಕ್ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ, ಅಟೆಂಡ್ ಮಾಡಿಲ್ಲ ಅಂದ್ರೆ ನೆಗೆಟಿವ್ ಕಟ್ ಆಗಲ್ಲ. ಕಾರ್ತಿಕ್ ನೀವು ಅಟೆಂಡ್ ಮಾಡಿಲ್ಲ ಅಂದ್ರೆ ನೆಗೆಟಿವ್ ಬರಲ್ಲ, ನೆಗೆಟಿವ್ ಸಂಬಂಧ ಪಡಲ್ಲ. ಅಟೆಂಡ್ ಮಾಡಿ ತಪ್ಪಾದ್ರೆ ಅಷ್ಟೇ ನೆಗೆಟಿವ್ ಬರುತ್ತೆ. ಬಸ್ಸು ವೆಲ್ಕಮ್ ಟು ದ ಕ್ಲಾಸ್. ಓಕೆ, ನೀವು ಅಟೆಂಡ್ ಮಾಡದೇ ಇದ್ರೆ ನೋ ಪ್ರಾಬ್ಲಮ್, ಅದೇನು ನಿಮ್ಗೆ ನೆಗೆಟಿವ್ ಬರಲ್ಲ. ಅಟೆಂಡ್ ಮಾಡಿದ್ಮೇಲೆ ತಪ್ಪಾಯ್ತು ಅನ್ಕೊಳ್ಳಿ, ನೀವು ಹಾಕಿದ್ ತಪ್ಪಾಯ್ತು ಅಂದ್ರೆ ಅದು ನೆಗೆಟಿವ್ ಪಾಯಿಂಟ್ 2 ಪಾಯಿಂಟ್ 2 ಪಾಯಿಂಟ್ ಬರುತ್ತೆ, ಅದರ್ವೈಸ್ ಬರಲ್ಲ. ಒಂದ್ ಹೇಳ್ತೀನಿ ನೋಡಿ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ನಿಮಗೆ. ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಏನ್ ಅನ್ಸುತ್ತೆ, ಈಗ ಯಾರಿಗೆ ಗೊತ್ತು ನಾಳೆ ಏನ್ ಬೇಕಾದ್ರೆ ಆಗ್ಬೋದು ನಿಮ್ ಎಕ್ಸಾಮ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬರಬಹುದು. ಅನ್ಎಕ್ಸ್ಪೆಕ್ಟೆಡ್ ಹೆಂಗಂದ್ರೆ, ಸಡನ್ಲಿ ಅವನು ಪಿ ಎಸ್ ಎಲ್ ರೇಂಜ್ ಕ್ವಶನ್ ಪೇಪರ್ ಚೇಂಜ್ ಮಾಡ್ಬಿಡ್ಬೋದು, ಸಡನ್ಲಿ ಟಫ್ ಮಾಡ್ಬೋದು. ಹಿಮೇ ಡೂ ದಟ್. ಎಫ್ ಡಿ ಎ ಕ್ವಶನ್ ಪೇಪರ್ ನೋಡಿ, ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಸಡನ್ಲಿ ಟಫ್ ಕ್ವಶನ್ ಪೇಪರ್ ಕೊಟ್ಬಿಡ್ತಾನೆ ಎಫ್ ಡಿ ಎ, ಸಡನ್ಲಿ ಟಫ್ ಕ್ವಶನ್ ಕೊಟ್ಬಿಡ್ತಾನೆ. ಇನ್ ಕೇಸ್ ನಾಳೆ ಹೇಳ್ತಾ ಇದ್ದೀನಿ ನಿಮಗೆ, ನೀವು ಮೆಂಟಲಿ ರೆಡಿ ಇರ, ಆನ್ಸರ್ ಮಾಡಿದ್ರಲ್ಲಿ ತಪ್ಪಾಗಿದ್ರೆ ನೆಗೆಟಿವ್ ಆಗುತ್ತೆ. ಎಸ್ ಕೌಶಲ್ಯ, ಕರೆಕ್ಟ್. ಸೊ ಇನ್ ಕೇಸ್ ನೋಡಿ, ನಾಳೆ ಸ್ವಲ್ಪ ನಿಮ್ದು ಪಿಸಿ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಬಂತ ಅನ್ಕೊಳ್ಳಿ, ಮಲ್ಲಿಕಾ ವೆಲ್ಕಮ್ ಟು ದ ಕ್ಲಾಸ್, ಹೆಂಗ್ ಟಫ್ ಬಂದದ್ ಹೆಂಗ್ ಗೆಸ್ ಮಾಡಿದ್ರ? ಈ ಕ್ವಶನ್ ಪೇಪರ್ ಈಗ ನಿಮ್ ಕೈಯಲ್ಲಿ ಕ್ವಶನ್ ಪೇಪರ್ ಕೊಟ್ರು, ನೀವು ಬೆಳಗ್ಗೆ ಹೋಗಿ ಕುತ್ಕೊಂಡ್ರಿ, 11 ಗಂಟೆ ಕ್ವಶನ್ ಪೇಪರ್ ಕೊಟ್ಟಾಗ ವಿದಿನ್ 2 ಮಿನಿಟ್ಸ್ ಅಲ್ಲಿ ಈ ಕ್ವಶನ್ ಪೇಪರ್ ಟಫ್ ಇದೆ ಈಸಿ ಅಂತ ನೀವು ಜಡ್ಜ್ ಮಾಡ್ಬೇಕು. ಹೆಂಗ್ ಜಡ್ಜ್ ಮಾಡ್ಬೇಕಂದ್ರೆ, ರ್ಯಾಂಡಮ್ಲಿ ಒಂದಿಷ್ಟು ಕ್ವಶನ್ ನೋಡ್ಬೇಕು ನೀವು, 8ನೇ ಕ್ವಶನ್, 23ನೇ ಕ್ವಶನ್, 48ನೇ ಕ್ವಶನ್, ರ್ಯಾಂಡಮ್ಲಿ ಒಂದ್ 8 ಕ್ವಶನ್ ನ ಪಿಕ್ ಮಾಡ್ಕೊಂಡು ನೋಡ್ತಾ ಹೋಗಿ. ಅದನ್ನ ನೋಡಿದಾಗ ನೀವು ಒಂದು ಗೆಸ್ ಮಾಡ್ಬೋದು ಕ್ವಶನ್ ಪೇಪರ್ ಈಸಿ ಇದೆಯೋ ಟಫ್ ಇದೆಯೋ ಅಂತ ನೀವು ಒಂದು ಅನಲೈಸ್ ಮಾಡಬಹುದು. ಐ ಆಮ್ ಟೆಲಿಂಗ್ ಯು, ಇದು ಯಾಕೆ ಮಾಡ್ಬೇಕು ಅಂದ್ರೆ, ನಿಮ್ಗೆ ಕ್ವಶನ್ ಪೇಪರ್ ಈಸಿ ಅನ್ಸಿದ್ರೆ ನೀವು ಮೈಂಡ್ ಮೆಂಟಲಿ ಫಿಕ್ಸ್ ಆಗಿಬಿಡಿ, ಇವತ್ತು 100 ಹೊಡಿಬೇಕು ನಾನು ಅಂತ. ಬೇರೆ ದಾರಿನೇ ಇಲ್ಲ, ನಾನು ಎಲ್ಲ ಟಚ್ ಮಾಡ್ಲೇಬೇಕು, ಯಾಕಂದ್ರೆ ಇದು ಕ್ವಶನ್ ಪೇಪರ್ ಈಸಿ ಅನಿಸ್ತದೆ, ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಅಂತ ನೀವೇ ಗೆಸ್ ಮಾಡ್ಬೇಕು. ಇದು ಮಾಡ್ಲೇಬೇಕು, ಯು ಹ್ಯಾವ್ ಟು. ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಪಟ್ನೆ ಏನ್ ಮಾಡಿ, ರ್ಯಾಂಡಮ್ಲಿ ಅಂದ್ರೆ 8ನೇ ಕ್ವಶನ್, 10ನೇ ಕ್ವಶನ್, 40, 58, 30, ಯಾವುದು 80ನೇದು, ಯಶವಂತ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ತರ ಕ್ವಶನ್ ಗಳನ್ನ ಒಂದು 7-8 ಕ್ವಶನ್ ಪಟಪಟ ನೋಡ್ಬಿಡಿ. ನೋಡಿದಾಗ ಆ ಕ್ವಶನ್ಸ್ ನಿಮ್ಗೆ ಟಫ್ ಅನ್ಸಿದ್ರೆ, ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇದೆ, ಎಸ್ ಎಸ್ ಬೋನಸ್ ಮಾರ್ಕ್ಸ್ ನೀವು ಅಟೆಂಡ್ ಮಾಡಿದ್ರೆ ಬರುತ್ತೆ, ಅಟೆಂಡ್ ಮಾಡಲಿ ಅಂದ್ರೆ ಬರಲ್ಲ. ಓಕೆ, ಮಂಜುನಾಥ್ ವೆಲ್ಕಮ್ ಟು ದ ಕ್ಲಾಸ್, ನೋ ಪ್ರಾಬ್ಲಮ್. ಓಕೆ, ಸೊ ಬೋನಸ್ ಮಾರ್ಕ್ಸ್ ಬರೋದು ಡೌಟ್, ಒಂದೋ ಎರಡು ಇರುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಬೋನಸ್ ಮಾರ್ಕ್ಸ್ ಐ ಥಿಂಕ್ ಸೊ ಎಲ್ಲರಿಗೂ ಕೊಡ್ಬೋದು ಅನ್ಕೋತೀನಿ. ಐ ಥಿಂಕ್ ನನ್ಗೆ ಅಷ್ಟು ಐಡಿಯಾ ಇಲ್ಲ, 100% ಬೋನಸ್ ಮಾರ್ಕ್ಸ್ ಎಲ್ಲರಿಗೂ ಕೊಡ್ತಾರ ಅಥವಾ ಅಟೆಂಡ್ ಮಾಡಿದ್ರೆ ಎಷ್ಟೇ ಕೊಡ್ತಾರೆ? ಯಾರಿಗಾದ್ರೂ ಐಡಿಯಾ ಇದೆಯಾ? ಯಾರಿಗಾದ್ರೂ ಐಡಿಯಾ ಇದೆಯಾ? ಎಲ್ರಿಗೂ ಕೊಡ್ತಾರೆ ಅಥವಾ ಆ ಕ್ವಶನ್ ಅಟೆಂಡ್ ಮಾಡಿದ್ರೆ ಎಷ್ಟೇ ಕೊಡ್ತಾರೆ? ಎಲ್ರಿಗೂ. ಓಕೆ, ಎಲ್ರಿಗೂ ಕೊಡ್ತಾರೆ. ಓಕೆ, ಸೊ ಡೋಂಟ್ ವರಿ, ಬೋನಸ್ ಮಾರ್ಕ್ಸ್ ಇದ್ರೆ ಅದು ಎಲ್ರಿಗೂ ಕೊಡ್ತಾರೆ. ಅದೇನಾದ್ರೂ ಕ್ವಶನ್ ಮಿಸ್ಟೇಕ್ಸ್ ಇದ್ರೆ ಆಲ್, ಓಕೆ ವೀರೇಶ್, ಓಕೆ ಸೊ ಓಕೆ ಆಲ್ ಎಲ್ರಿಗೂ ಕೊಡ್ತಾರೆ, ಡೋಂಟ್ ವರಿ. ನೀವು ಅಟೆಂಡ್ ಮಾಡಬೇಕಂತೇನಿಲ್ಲ, ಅಟೆಂಡರ್ಸ್ ಕೊಡ್ತಾರ ಲಕ್ಷ್ಮಿ. ಓಕೆ, ಅದನ್ನ ಒಂದ್ಸಲ ಒಂದ್ಸಲ ಐ ಡೋಂಟ್ ಹ್ಯಾವ್ ದಟ್ ಕ್ಲಿಯರ್. ಓಕೆ, ಕ್ವಶನ್ ತಪ್ಪು ಇದ್ರೆ, ಕ್ವಶನ್ ತಪ್ಪಿದ್ರೆ ಮಾತ್ರ, ಅದೇ ಕ್ವಶನ್ ತಪ್ಪಿದ್ರೆ ನನಗೆ ಗೊತ್ತಿರಾಗಿ ಎಲ್ರಿಗೂ ಕೊಡ್ಲೇಬೇಕು. ನೋ, ಅಟೆಂಡ್ ಮಾಡಿದವ್ರಿಗೆ ಮಾತ್ರ, ಇಲ್ಲಿ ಆ ತರ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಕ್ವಶನ್ ತಪ್ಪಿದಾಗ ಕೆಲವು ಕ್ವಶನ್ ತಪ್ಪಿದೆ ಅಂತ ಬಿಟ್ಟು ಬಂದಿರ್ತಾರೆ. ನನಗೆ ಅನ್ಸುತ್ತೆ 99% ಎಲ್ರಿಗೂ ಕೊಡ್ತಾರೆ, 99% ಎಲ್ರಿಗೂ ಕೊಡ್ತಾರೆ. ಓಕೆ, ನೀಲಪ್ಪ ವೆಲ್ಕಮ್ ಟು ದ ಕ್ಲಾಸ್. ಸೊ ಯು ಗಾಟ್ ದ ಪಾಯಿಂಟ್. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಾನೇನ್ 100% ಆಲ್. ಓಕೆ ಓಕೆ, ಇರ್ಲಿ ಇರ್ಲಿ, ನೋ ಪ್ರಾಬ್ಲಮ್ ಇರ್ಲಿ. ಸೊ ನಾನು ಯಾವ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಇದ್ದೆ ಜಸ್ಟ್ ಮಿಸ್ ಆಯ್ತು. ಸೊ ಸಂತೋಷ್, ಸೊ ಯಾವ ಕಾನ್ಸೆಪ್ಟ್ ಯಾರಾದ್ರೂ ನೆನಪಿಸ್ತೀರಾ? ನಾನು ಯಾವ್ದು ಹೇಳ್ತಾ ಇದ್ದೆ ಕಾನ್ಸೆಪ್ಟ್, ನೀವು ಕ್ವಶನ್ಸ್ ಕೇಳಿದ್ರಲ್ಲ ಅದು ಮಿಸ್ ಆಗ್ಬಿಡುದು. ಐ ಥಿಂಕ್ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ತಾನೆ. ಸೊ ಇಲ್ಲಿ ಇಲ್ಲಿ ನನ್ನ ವಿತ್ ಸ್ಲೈಡ್ಸ್ ಇಲ್ಲಿ ಇಲ್ಲಿ ಒಂದು ಹೇಳ್ತೀನಿ ತಡಿ. ಹಾ, ರ್ಯಾಂಡಮ್ ಲ್ಯಾಮ್ ಐ ಆಮ್ ಟಾಕಿಂಗ್ ಅಬೌಟ್ ರ್ಯಾಂಡಮ್ ಯಾವ್ ಟು ಪಿಕ್ ದ ಕ್ವಶನ್ಸ್. ಈಗ ಸಪೋಸ್ ಕ್ವಶನ್ ಪೇಪರ್ ಟಫ್ ಇದೆಯೋ ಅಥವಾ ಈಸಿ ಇದೆ ಅಂತ ನೀವು ಹೆಂಗ್ ಗೆಸ್ ಮಾಡ್ಬೇಕಂದ್ರೆ, ಒಂದಿಷ್ಟು ರ್ಯಾಂಡಮ್ಲಿ ಕ್ವಶನ್ಸ್ ನೋಡಿ, ಮಲ್ಲಿಕಾರ್ಜುನ್ ವೆಲ್ಕಮ್ ಟು ದ ಕ್ಲಾಸ್, ಒಂದಿಷ್ಟು ರ್ಯಾಂಡಮ್ಲಿ ಕ್ವಶನ್ಸ್ ನೋಡಿ ಡಿಸೈಡ್ ಮಾಡ್ಬೇಕು. ನೀವು ಕ್ವಶನ್ ಪೇಪರ್ ಭಾಳ ಟಫ್ ಅನ್ಸಿದ್ರೆ ಎಲ್ಲ ಭಾಳ ಅಟೆಂಡ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕಟ್ ಆಫ್ ಕಡಿಮೆ ಇರುತ್ತೆ. ಕ್ವಶನ್ ಪೇಪರ್ ನಿಮ್ಗೆ ಈಸಿ ಅನ್ಸಿದ್ರೆ ಜಾಸ್ತಿ ಅಟೆಂಡ್ ಮಾಡ್ಬೇಕು ಅಂತ ಮುಂಚೆ ಫಿಕ್ಸ್ ಆಗಿ. ಅದು ನಿಮ್ಗೆ ಎಷ್ಟು ಬರುತ್ತೆ ಮುಖ್ಯ ಇಲ್ಲಿ, ಭಾಳ ಜನ ಏನ್ ಮಾಡ್ತಾರೆ ನನಗೇನು ಗೊತ್ತಿಲ್ಲ, ಯಾಕಂದ್ರೆ ಭಾಳ ಜನ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅನ್ನೋದು ಗೊತ್ತಿರಲ್ಲ, ಎಕ್ಸಾಮ್ ಹಾಲ್ ಹೋಗಿರ್ತೀರಾ, ಬಹಳಷ್ಟು ಜನ ಈ ಮಿಸ್ಟೇಕ್ ಮಾಡಿದಿರಾ. ಹಂಗಲ್ಲ, ಅದು ಹಂಗಲ್ಲ, ನಾವು ವೆಲ್ಕಮ್ ಟು ದ ಕ್ಲಾಸ್ ಆತರ ಅಲ್ವೇ ಅಲ್ಲ. ಸೊ ಇಲ್ಲಿ ಏನಾಗುತ್ತಂದ್ರೆ, ನಿಮ್ಗೆ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ನಿಮ್ಗೆ ಒಂದು ಟಾರ್ಗೆಟ್ ಇರುತ್ತೆ. 80 ಮಾರ್ಕ್ಸ್ ಕಟ್ ಆಫ್ ಇದೆ ಅಂದ್ರೆ ನಿಮ್ಗೆ 60 ಕ್ವಶನ್ಸ್ ಬಂದಿದೆ, ಇನ್ನು 30-35 ನೀವು ಹಾಕ್ಲೇಬೇಕು, ಯು ಹ್ಯಾವ್ ಟು ಹಾಕ್ಲೇಬೇಕು. ಓಕೆ, ಸೊ ರ್ಯಾಂಡಮ್ಲಿ ಪಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಕ್ವಶನ್ ಪೇಪರ್ ಲೆವೆಲ್ ಡಿಫಿಕಲ್ಟ್ ಇದೆಯೋ ಈಸಿ ಅಂತ ಗೆಸ್ ಮಾಡಿ. ಗೆಸ್ ಮಾಡಿಬಿಟ್ಟು ಅದ್ಮೇಲೆ ತುಂಬಾ ಈಸಿ ಅನ್ಸಿದ್ರೆ 100ಕ್ಕೆ 100 ಹಾಕ್ಬಿಡಿ, ಸ್ವಲ್ಪ ಟಫ್ ಅನ್ಸಿದ್ರೆ 90, that's it, 85-90 ಈ ತರ ಆತರ ಮಾಡ್ಕೋಬೇಕು ನೀವು. ಹೌದಾ, ನೆಕ್ಸ್ಟ್ ನೋಡಿ. ಓಕೆ, ಸೊ ಲಾಸ್ಟ್ 15 ಮಿನಿಟ್ಸ್ ಸ್ಟ್ರಾಟಜಿ ಹೇಳ್ತೀನಿ ನೋಡಿ. ಕೊನೆ 15 ನಿಮಿಷದಲ್ಲಿ ನಾ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಇದನ್ನ ಫಸ್ಟ್ ಟೈಮ್ ಮಾಡಂಗಿಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಇನ್ನು ಮುಂದೆ ಬಹಳಷ್ಟು ಟ್ರಿಕ್ಸ್ಗಳಿದೆ. ಎಕ್ಸಾಕ್ಟ್ಲಿ ಎಲ್ಲದಕ್ಕೂ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ, ಆ ಕಟ್ ಆಫ್ ಮಾರ್ಕ್ಸ್ ನೋಡ್ಲಾರ್ದೇ ಕ್ವಶನ್ಸ್ ಆನ್ಸರ್ ಮಾಡಬಾರದು. ಬಹಳ ಜನಕ್ಕೆ ಗೊತ್ತೇ ಇರಲ್ಲ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಲ್ಲುತ್ತೆ ಅನ್ನೋದು, ಸುಮ್ಮನೆ ಹೋಗ್ಬಿಡ್ತಾರೆ ಎಲ್ಲ 100 ಹ್ಯಾಕ್ ಬಂದ್ಬಿಡ್ತಾರೆ, 100 ಹ್ಯಾಕ್ ಬಂದು ಬಹಳಷ್ಟು ಜನ ಫೇಲ್ ಆಗ್ಬಿಡ್ತಾರೆ ಎಕ್ಸಾಮ್. ಹಂಗಲ್ಲ, ಈಚ್ ಅಂಡ್ ಎವ್ರಿಥಿಂಗ್ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಬೇಕು, ಆ ಕಟ್ ಆಫ್ಗೆ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಪ್ಲಸ್ ಆರ್ ಮೈನಸ್ 5 ಇರುತ್ತೆ ಅಷ್ಟೇ. ಈಗ 78 ಕಟ್ ಆಫ್ ಇದೆ ಅಂದ್ರೆ ಈ ಸಲ ಒಂದು 80-82 ಹೋಗ್ಬೋದು, ಇಲ್ಲ 83-82 ನಿಲ್ಬೋದು, ಅಷ್ಟೇ ಇರುತ್ತೆ, ಅದ್ರ ಬಿಟ್ಟು ಏನು ಚೇಂಜ್ ಆಗಲ್ಲ. ಆರ್ ಎಸ್ ಎಕ್ಸಾಮ್ ಇದೆ 29th, ಓಕೆ, ಎಲ್ಲರಿಗೂ ಟಿಕ್ಸ್ ಟ್ರಿಕ್ಸ್ ಇರುತ್ತೆ ನೋಡಿ. ಸೊ ಸ್ವಲ್ಪ ಮೆಸೇಜ್ ಕಡಿಮೆ ಮಾಡಿ, ಯಾಕಂದ್ರೆ ಕ್ಲಾಸ್ ಉಳಿದ್ ಬಿಡುತ್ತೆ. ಸೊ ಓಕೆ, ಲಾಸ್ಟ್ ನಾ 5 ನಿಮಿಷ ಕೊಡ್ತೀನಿ, 5 ನಿಮಿಷ ಇದ್ದಾಗ ನೀವು ಏನಾದ್ರು ಕ್ವಶನ್ಸ್ ಡೌಟ್ಸ್ ಇದ್ರೆ ಕೇಳಿದ್ರಂತೆ, ಈ ನಾನು ಪಟ ಪಟ ಅದು ಮುಗಿಸ್ಬಿಡ್ತೀನಿ. ಈಗ ನೋಡಿ ಲಾಸ್ಟ್ 15 ಸ್ಟ್ರಾಟಜಿ, ಲಾಸ್ಟ್ ಕೊನೆ 15 ನಿಮಿಷದಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಬರೆದಿದ್ದೀನಿ. ಇದನ್ನ ಫಸ್ಟ್ ಮಾಡಂಗಿಲ್ಲ, ಐ ಆಮ್ ಟೆಲಿಂಗ್ ಯು. ಸೊ ವಿದ್ಯಾವ್ರೆ ಒಂದು ಲಾಸ್ಟ್ ಕೇಳಿದ್ರು ಕ್ವಶನ್. ಸೊ ನಾನು ಏನ್ ಹೇಳ್ತಾ ಇದೀನಿ, ಲಾಸ್ಟ್ 15 ಮಿನಿಟ್ಸ್ ಐ ಆಮ್ ಟಾಕಿಂಗ್ ಅಬೌಟ್, ಲಾಸ್ಟ್ 15 ಮಿನಿಟ್ಸ್ ಇದನ್ನ ಫಸ್ಟ್ ಮಾಡಂಗಿಲ್ಲ. ಫಸ್ಟ್ ಏನ್ ಮಾಡ್ಬೇಕು ನೀವು, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವು ಬರವೆಲ್ಲ ಹಾಕ್ತಾ ಹೋಗಿ ಬಿಡಿ. ನಿಮ್ಗೆ 50 ಬರುತ್ತೋ, 60 ಬರುತ್ತೋ, 70 ಬರುತ್ತೋ, 80 ಬರುತ್ತೋ, ನಿಮ್ಗೆ ಬಿಟ್ಟಿದ್ದು. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಮೊದಲು ಒಂದ್ಸಲ ರೀಡಿಂಗ್ ಕೊಡಿ, ಒಂದ್ಸಲ ರೀಡಿಂಗ್ ಕೊಟ್ಟ ಮೇಲೆ ಒಂದ್ಸಲ ನೋಡಿದ ಮೇಲೆ ಆಮೇಲೆ ಏನ್ ಮಾಡ್ಬೇಕು, ಎರಡನೇ ಸಲ ಓದ್ತಾ ಯಾವ್ದಾವ್ದು ಗೊತ್ತಿದೆ ಅದನ್ನೆಲ್ಲ ಹಾಕೊಂಡು ಹೋಗ್ಬಿಡಿ, ಯಾವ್ದಾವ್ದು ಗೊತ್ತಿದೆ ಅದನ್ನ ಎಲ್ಲ ಹಾಕೊಂಡು ಹೋಗ್ಬಿಡಿ. ನೀವೀಗ ನಾನ್ ಪ್ರಕಾರ ಈಗ ಏನ್ ಮಾಡಿದ್ರೆ, ನೀವು 55 ಹಾಕಿದ್ರೆ ಇನ್ನೂ ಒಂದ್ 40-45 ಕ್ವಶನ್ ಹಾಕ್ಬೇಕು, ನೀವು ಇನ್ನೂ 40 ಕ್ವಶನ್ ಹಾಕ್ಬೇಕು. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ಳಿ, ಒಂದು ಉದ್ದವಾದ ಉತ್ತರವನ್ನ ಆಯ್ಕೆ ಮಾಡಿ. ಈಗ ಕೊಟ್ಟಿದ್ದಾನೆ ಎ ಬಿ ಸಿ, ಸೋಮಶೇಖರ್ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಎ ಬಿ ಸಿ ಡಿ ನೋಡಿ, ಒಂದ್ ನಿಮಿಷ ಬಿಡಿ, ಕಟ್ ಆಫ್ ಭಾನುಪ್ರಕಾಶ್ ಸಿ ನಾಗು ಮತ್ತೆ ಓಕೆ. ಸೊ ಎ ಬಿ ಸಿ ಡಿ, ಎ ಇಷ್ಟೇ ಕೊಟ್ಟಿರ್ತಾನೆ ಆನ್ಸರ್, ಬಿ ಸ್ವಲ್ಪ ಇಷ್ಟೇ ಕೊಟ್ಟಿರ್ತಾನೆ, ಸಿ ಇಷ್ಟೇ ಇರುತ್ತೆ, ಡಿ ಸ್ವಲ್ಪ ಜಾಸ್ತಿ ಉದ್ದಿರುತ್ತೆ. ಸೊ ಈ ಜಾಸ್ತಿ ಉದ್ದಿರೋ ಕ್ವಶನ್ ನ ಆನ್ಸರ್ ನ ತಗೊಳ್ಳಿ, ಟೇಕ್ ಇಟ್ ಆಸ್ ಅ ಆನ್ಸರ್. ಸೊ ದಟ್ ಡೆಫಿನೆಟ್ಲಿ ಶೋರ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಅದಕ್ಕೆ ಸಾಕ್ಷಿ ಕೊಡ್ತೀನಿ ನಿಮಗೆ. ಸಾಕ್ಷಿ ಏನಂದ್ರೆ 2019 ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಇದು, ಆನ್ಸರ್ ಮಾಡಿ ಇದಕ್ಕೆ. 2019 ಕಾನ್ಸ್ಟೇಬಲ್ ಪಿ ಸಿ ಕ್ವಶನ್ ಇದು. ಯು ಡಿ ವೈ ಎ ಎಂ ಐ ಸಹಾಯವಾಣಿ, ಇದಕ್ಕಾಗಿ ದೊಡ್ಡ ಬಂಡವಾಳ ಕೈಗಾರಿಕೆಗಳಿಗೆ, ಮಹಿಳಾ ಉದ್ಯಮಿಗಳಿಗೆ, ರೈತರು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸುವುದಕ್ಕೆ, ಸೂಕ್ಷ್ಮ ಅಥವಾ ಅತಿ ಸಣ್ಣ ಮತ್ತು ಮಧ್ಯಮ ಶ್ರೇಣಿಗಳ ಉದ್ಯಮಗಳಿಗೆ. ಆನ್ಸರ್ ಯಾವುದು? ಡಿ ಸಿ. ನಾ ಪ್ರೂಫ್ ಸಮೇತ ಹೇಳ್ತಾ ಇದ್ದೀನಿ ನಿಮಗೆ, ಬಟ್ ಇದು 100% ಎಲ್ಲಾ ಟೈಮ್ ಅಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ ಕ್ವಶನ್ ಮತ್ತು ಆನ್ಸರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ವೆನ್ ಯು ಡೋಂಟ್ ನೋ ಕ್ವಶನ್, ಯು ಡೋಂಟ್ ನೋ ದಿ ಆನ್ಸರ್. ಇದು ನಾನು ಸಾಕ್ಷಿ ಕೊಟ್ಟಿದ್ದೀನಿ 2019 ಪಿ ಸಿ ಕ್ವಶನ್ ಪೇಪರ್ ಇದು. 2019 ಮನೆ ಸೆಪ್ಟೆಂಬರ್ ಅಲ್ಲಿ ಆಗಿದೆ ಕ್ವಶನ್ ಪೇಪರ್, ನಾನು ನೋಡಿದೆ ಇವತ್ತು. ಇವತ್ತು ಕ್ವಶನ್ ಪೇಪರ್ ನೋಡ್ಬೇಕಾದ್ರೆ ಇದು ನಾನು ನಾನು ನಿಮಗೆ ತೋರಿಸಿದ್ದೀನಿ. ಉದ್ದವಾದ ಆನ್ಸರ್, ಇದು ಉದ್ದ ಇದೆ ನೋಡಿ, ತುಂಬಾ ಲೆಂತ್ ಇದೆ. ಸೊ ಲೆಂತ್ ಇದೆ, ದಿಸ್ ಇಸ್ ದ ಆನ್ಸರ್, ದಿಸ್ ಇಸ್ ದ ರೈಟ್ ಆನ್ಸರ್. ಮೋಹನ್ ವೆಲ್ಕಮ್ ಟು ದ ಕ್ಲಾಸ್. ಓಕೆನಾ ಗಣೇಶ್ ಅವರೇ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇದೀನಿ, ಇದು ಪಿ ಸಿ ಕ್ವಶನ್ ಪೇಪರ್ ಇಂದ ನಿಮ್ಗೆ ನಿಮ್ಗೆ ನಾ ಸಾಕ್ಷಿ ಕೊಟ್ಟಿದ್ದೀನಿ. ಬಟ್ ಇದು 100% ಕರೆಕ್ಟ್ ಎಲ್ಲಾ ಟೈಮ್ 100% ಕರೆಕ್ಟ್ ಆಗುತ್ತಂದ್ರೆ ಇಲ್ಲ, ನೋ, ಬಟ್ ಮ್ಯಾಕ್ಸಿಮಮ್ ಕರೆಕ್ಟ್ ಆಗುತ್ತೆ. ಇದನ್ನ ಅದಕ್ಕೆ ಹೇಳ್ತಾ ಇದೀನಿ, ಇದು ಯಾವಾಗ ಮಾಡ್ಬೇಕು, ಇದು ನಿಮ್ಗೆ ಕ್ವಶನ್ ಗೊತ್ತಿಲ್ಲ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಈ ತರ ಯೂಸ್ ಮಾಡ್ಬೇಕು. ನಾನು ಪದೇ ಪದೇ ಹೇಳ್ತಾ ಇದೀನಿ, ಬಿ ಕೇರ್ಫುಲ್ ಆಯ್ತಾ. ನೀವು ಸ್ಟಾರ್ಟಿಂಗ್ ಇದನ್ನ ಮಾಡ್ಕೊಂಡು ಕೂತ್ರೆ ನಾ ಜವಾಬ್ದಾರ ಅಲ್ಲ. ನಾ ಈಗಲೇ ಹೇಳಿದೀನಿ, ನೀವು ಸ್ಟಾರ್ಟಿಂಗ್ ಇದೇ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನ್ ಜವಾಬ್ದಾರ ಅಲ್ಲ. ನೀವು ಫಸ್ಟ್ ಬರವೆಲ್ಲ ಹಾಕೊಂಡು ಬಂದ್ಬಿಡಿ. ಇನ್ ಕೊನೆಗೆ ಲಾಸ್ಟ್ ನಿಮ್ಗೆ ಕ್ವಶನ್ ಗೊತ್ತಿಲ್ಲ ಆನ್ಸರ್ ಗೊತ್ತಿಲ್ಲ ಅಂದಾಗ ಈ ಟ್ರಿಕ್ಸ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀನಿ. ಇಲ್ಲ ಸಮಟೈಮ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ, ಕೌಶಲ್ ಅವರು ಎಲ್ಲ ಎಕ್ಸಾಮ್ ಅಲ್ಲಿ ಸಮಟೈಮ್ಸ್ ಇರಲ್ಲ, ಬಟ್ ಮ್ಯಾಕ್ಸಿಮಮ್ ಯು ಕ್ಯಾನ್ ಸೇ ದಟ್ 60-70% ಕರೆಕ್ಟ್ ಆಗ ಚಾನ್ಸಸ್ ಇದೆ. ನಾಟ್ 100%, ನಾಟ್ 100%, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 100%, ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಜಸ್ಟ್ 60-70% ಹೇಳ್ತಾ ಇದೆ ನಿಮಗೆ. ಕರೆಕ್ಟ್ ಆಗ ಚಾನ್ಸಸ್ ಜಾಸ್ತಿ ಇದೆ ಅಷ್ಟೇ. ಸಂಜು ವೆಲ್ಕಮ್ ಟು ದ ಕ್ಲಾಸ್. ಬಟ್ ಎಲ್ಲಾ ಟೈಮಲ್ಲೂ ಕರೆಕ್ಟ್ ಆಗಲ್ಲ ಇದ್ ಹೇಳ್ತಾ ಇದೀನ, ಬಟ್ ಅನಿವಾರ್ಯ ನೀವು ಹಾಕ್ಲೇಬೇಕಾಗಿದೆ. ಒಂದ್ ಇನ್ನು 30-35 ಕ್ವಶನ್ ಹಾಕ್ಲೇಬೇಕಾಗಿದೆ. ಗೋ ಫಾರ್ ಇಟ್, ಈ ತರ ಆನ್ಸರ್ ನ ಚೂಸ್ ಮಾಡಿ. ಸುಪ್ರಿಯಾ ವೆಲ್ಕಮ್ ಟು ದ ಕ್ಲಾಸ್, ಓಕೆ, ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟ್, ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಆ ಮೇಲಿನ ಯಾವುದೂ ಅಲ್ಲ ಆಯ್ಕೆ ಮಾಡಿ. ಮೇಲಿನ ಯಾವುದೂ ಅಲ್ಲ, ಈಗ ಆಪ್ಷನ್ ಡಿ ಅಲ್ಲಿ ಏನ್ ಮಾಡ್ತಾನೆ, ಆಪ್ಷನ್ ಡಿ ಅಲ್ಲಿ ಏನ್ ಮಾಡ್ತಾನೆ, ಈಗ ಆಪ್ಷನ್ ಎ ಪ್ರಶಾಂತ್ ವೆಲ್ಕಮ್ ಟು ದ ಕ್ಲಾಸ್. ಆಪ್ಷನ್ ಎ ಬಿ ಸಿ ಡಿ ಏನೋ ಕೊಟ್ಟಿರ್ತಾನೆ, ಇಲ್ಲಿ ಡಿ ಅಲ್ಲಿ ಏನ್ ಕೊಟ್ಟಿರ್ತಾನೆ, ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿರ್ತಾನೆ. ಅದು ಕೂಡ 54-52% ಕರೆಕ್ಟ್ ಆಗ ಚಾನ್ಸಸ್ ಇರುತ್ತೆ. 52% ಕರೆಕ್ಟ್ ಆಗಿ ಚಾನ್ಸಸ್ ಇದೆ. ಮತ್ತೆ ನಿಮಗೆ ನಾ ಸಾಕ್ಷಿ ಕೊಡ್ತೀನಿ, ಪ್ರೂಫ್ ಕೊಡ್ತೀನಿ, ಅದೇ ಸೇಮ್ ಕ್ವಶನ್ ಪೇಪರ್ 2019. ಇವತ್ತು ನಾನು ಈ ಕ್ಲಾಸ್ ಮಾಡಬೇಕಾಗಿದ್ದಲ್ಲ, ಅದಕ್ಕೆ ನಾನು ಏನ್ ಮಾಡಿದೆ, ಕಾನ್ಸ್ಟೇಬಲ್ ಒಂದು 2019 ಕ್ವಶನ್ ಪೇಪರ್ ತೆಗೆದೆ ನಾನು, ತೆಗೆದು ಅದನ್ನ ಸ್ಟಡಿ ಮಾಡಿದೆ ನಾನು. ಐ ಅನಲೈಸ್ಡ್ ಇಟ್, ಅನಲೈಸ್ಡ್ ಮಾಡಿದಾಗ ಈ ಕ್ಲಾಸ್ ಹಾಕೊಂಡು ಕೊಟ್ಟಿದ್ದೀನಿ. ನಾನು ಈಗ ಏನ್ ಹೇಳ್ತಾ ಇದ್ದೀನಿ, ಮೇಲಿನ ಎಲ್ಲವೂ ಓಕೆ. ಸೊ ನೋಡಿ, ಮೇಲಿನ ಎಲ್ಲವೂ ಓಕೆ. ಅಮ್ಮವ ಒಡೆಯರ್ ವೆಲ್ಕಮ್ ಟು ದ ಕ್ಲಾಸ್. ಮೇಲಿನ ಎಲ್ಲವೂ ಅನ್ನೋದಿತ್ತಂದ್ರು ಹಾಕಿ, ಮೇಲಿನ ಎಲ್ಲವೂ ಅನ್ನೋದು ಇದ್ರೂ ಕರೆಕ್ಟ್ ಇರುತ್ತೆ, ಮೇಲಿನ ಯಾವುದೂ ಅಲ್ಲ ಅನ್ನೋದು ಕರೆಕ್ಟ್ ಇರುತ್ತೆ. ಬಟ್ 52-54% ದಟ್ಸ್ ಇಟ್. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ 52-54%, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 100%.
100% ಕರೆಕ್ಟ್ ಇರುತ್ತೆ ನಾನು ಹೇಳ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವಾಗ ಕ್ವಶನ್ ಗೊತ್ತಿಲ್ಲ ಆನ್ಸರ್ ಗೊತ್ತಿಲ್ಲ ಅಂದಾಗ ಈ ಟ್ರಿಕ್ಸ್ ನ ಯೂಸ್ ಮಾಡ್ಬೇಕು. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ನೀವು ಇದನ್ನ ಸ್ಟಾರ್ಟಿಂಗ್ ಮಾಡ್ಕೊಂಡು ಕೂತ್ರೆ ನಾನ್ ಜವಾಬ್ದಾರನಲ್ಲ, ಅದನ್ನ ನಾನ್ ಜವಾಬ್ದಾರನಲ್ಲ, ನಾ ಈಗ ಹೇಳ್ತಾ ಇದ್ದೀನಿ. ನಿಮ್ಗೆ ಬರವೆಲ್ಲ ಹಾಕ್ಬಿಡ್ಬೇಕು ಫಸ್ಟ್ ಗೆ. ಇದು ಲಾಸ್ಟ್, ಅದಕ್ಕೆ ನಾನು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದೀನಿ, ಐ ಹ್ಯಾವ್ ಮೆನ್ಷನ್ ಲಾಸ್ಟ್ 15 ಮಿನಿಟ್ಸ್ ಸ್ಟ್ರಾಟಜಿ. ಐ ಆಮ್ ಟೆಲಿಂಗ್ ಯು ಲಾಸ್ಟ್ 15 ಮಿನಿಟ್ಸ್, ಕೊನೆ 15 ನಿಮಿಷದಲ್ಲಿ ನೀವು ಇನ್ನೊಂದು 20-30 ಕ್ವಶನ್ ಹಾಕ್ಬೇಕಾಗಿದೆ, ಈ ತರ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ಇಟ್. ಇಲ್ಲಿ ನೋಡಿ, ಇದಕ್ಕೂ ಸಾಕ್ಷಿ ಕೊಡ್ತೀನಿ, ಇದೇ ಸೇಮ್ ಕ್ವಶನ್ ಪೇಪರ್ 2019 ಸೇಮ್ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಸಾಕ್ಷಿ ಕೊಡ್ತೀನಿ. ಮೇಲಿನ ಯಾವುದು ಅಲ್ಲ, ಮೇಲಿನ ಎಲ್ಲ ಅದು ಕರೆಕ್ಟ್ ಇದೆ ಆನ್ಸರ್. ನೋಡಿ, ಹಾ ಇದಕ್ಕೆ ಆನ್ಸರ್ ಮಾಡಿ. ಇದು ಸೇಮ್ 2019 ಕಾನ್ಸ್ಟೇಬಲ್ ಕ್ವಶನ್, ಇದು 2019 ಪಿಸಿ ಕ್ವಶನ್ ಪೇಪರ್. ಜೀವಕೋಶಗಳು ಜೀವನದ ಮೂಲಭೂತ ಘಟಕಗಳಾಗಿವೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶದಲ್ಲಿದೆ? ಜನಾರ್ದನ್ ವರ್ ವೆಲ್ಕಮ್ ಟು ದ ಕ್ಲಾಸ್. ಎಸ್, ಯು ನೋ ಇಟ್, ಬಹಳಷ್ಟು ಜನರಿಗೆ ಆನ್ಸರ್ ಗೊತ್ತಿದೆ. ಇವುಗಳಲ್ಲಿ ಎಲ್ಲವೂ ಸೇಮ್ ಸೇಮ್ ಕ್ವಶನ್ ಪೇಪರ್. ಐ ಆಮ್ ಟಾಕಿಂಗ್ ಅಬೌಟ್ 2019 ಸೆಪ್ಟೆಂಬರ್ ಅಲ್ಲಿ ಆಗಿರೋ ಎಕ್ಸಾಮ್. ಇದು ನಾನು ಇವತ್ತೇ ನೋಡಿದ್ದೀನಿ ಕ್ವಶನ್ ಪೇಪರ್ಸ್, ಕ್ವಶನ್ ಪೇಪರ್ ನೋಡಿದ್ದೀನಿ, ಮೊನ್ನೆ ನೋಡಿದ್ದೀನಿ. ಓಕೆ, ಸೊ ಆನ್ಸರ್ ನಿಮ್ಗೆ ಗೊತ್ತಿದೆ. ಉಮಾ ವೆಲ್ಕಮ್ ಟು ದ ಕ್ಲಾಸ್. ಸೊ 2019 ಅಲ್ಲಿ ಈಗ ಒಂದೇನ್ ತೋರಿಸಿದೆ ನಿಮಗೆ, ಉದ್ದವಾದ ಉತ್ತರ ತೋರಿಸಿದೆ. ಆಪ್ಷನ್ ಅಲ್ಲಿ ತುಂಬಾ ಲೆಂತ್ ಇರೋದನ್ನ ಚೂಸ್ ಮಾಡಿ ಅಂತ ಹೇಳಿದೆ. ಓಕೆ, ಅದಕ್ಕೆ ಪ್ರೂಫ್ ಏನು? 2019 ಅಲ್ಲಿ ಒಂದು ಕ್ವಶನ್ ಪೇಪರ್ ತೋರಿಸಿದ್ದೀನಿ, 2019 ಕಾನ್ಸ್ಟೇಬಲ್ ಪಿಸಿ ಕ್ವಶನ್ ಪೇಪರ್. ಎಸ್, ನೆಕ್ಸ್ಟ್ ಅಗೇನ್ ದಿಸ್ ಇಸ್ ಆಲ್ಸೋ 2019 ಪಿಸಿ ಕ್ವಶನ್ ಪೇಪರ್, ಸೆಪ್ಟೆಂಬರ್ ಆಗಿರೋ ಕ್ವಶನ್ ಪೇಪರ್. ಸೆಪ್ಟೆಂಬರ್ 22 ಏನ್ ಎಕ್ಸಾಮ್ ಆಗಿದೆ, ಅದೇ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ ಕೂಡ. ಇವುಗಳಲ್ಲಿ ಎಲ್ಲ ಒಂದೋ ಆಪ್ಷನ್ ಇದೇ ಕರೆಕ್ಟ್ ಆಪ್ಷನ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ 54% ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ನಿಮಗೆ ಈ ಕ್ವಶನ್ ಗೊತ್ತಿಲ್ಲ, ಈ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಲೈಕ್ ದಿಸ್, ನೀವು ಈ ತರ ಮಾಡಬಹುದು. ಬಟ್ ಕ್ವಶನ್ ಗೊತ್ತಿತ್ತು, ಆನ್ಸರ್ ಗೊತ್ತಿತ್ತು ಅಂದ್ರೆ ಈ ತರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ. ಲಾಸ್ಟ್ 15 ಮಿನಿಟ್ಸ್, ಐ ಆಮ್ ಟೆಲಿಂಗ್ ಯು ಲಾಸ್ಟ್ 15 ಮಿನಿಟ್ಸ್. ನೆಕ್ಸ್ಟ್ ಇನ್ನೊಂದು ನೋಡಿ, ಇದು ನೋಡಿ, ಈ ಕ್ವಶನ್ ಆನ್ಸರ್ ಮಾಡಿ. ಈ ಕೆಳಗಿನಗಳಲ್ಲಿ ಯಾವುದು ವೈರಲ್ ರೋಗವಲ್ಲ, ಈ ಕೆಳಗಿನಲ್ಲಿ ಯಾವುದು ವೈರಲ್ ರೋಗವಲ್ಲ, ಏಡ್ಸ್, ಎಬುಲಾ, ಸಾರ್ಸ, ಮೇಲಿನ ಯಾವುದು ಅಲ್ಲ. ಎಸ್, ಅಗೇನ್ ಆನ್ಸರ್ ಇಸ್ ಡಿ, ಮೇಲಿನ ಯಾವುದು ಅಲ್ಲ. ಇದನ್ನು ಕೂಡ 2019 ಕಾನ್ಸ್ಟೇಬಲ್ ಕ್ವಶನ್ ಪೇಪರ್, ಒಂದೇ ಕ್ವಶನ್ ಪೇಪರ್ ಇಂದ ತಗೊಂಡ್ ಬಂದಿದ್ದೀನಿ ನಾನು. ಶಾಂತಕುಮಾರ್ ವೆಲ್ಕಮ್ ಟು ದ ಕ್ಲಾಸ್. ಸೊ ವಿಪರ್ಯಾಸ ಏನಂದ್ರೆ, ನಾನು ಬೇರೆ ಬೇರೆ ಕ್ವಶನ್ ಪೇಪರ್ ಇಂದ ತಗೊಂಡ್ ಬಂದಿಲ್ಲ, ಈ ಕ್ವಶನ್ಸ್ ನ ಒಂದೇ ಕ್ವಶನ್ ಪೇಪರ್ ಇಲ್ಲಿ ತಗೊಂಡ್ ಬಂದಿದ್ದೆ. ನಾನು ಈಗ 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ, ಒಂದು ಉದ್ದವಾದದ್ದು. ಎಸ್, ವಿದ್ಯಾ ವೆಲ್ಕಮ್ ಟು ದ ಕ್ಲಾಸ್. ಒಂದು ಉದ್ದವಾದದ್ದು, ಉದ್ದವಾದ ಆಪ್ಷನ್ ಗಳನ್ನ ನೀವು ಚೂಸ್ ಮಾಡಿ. ಹೌದಾ, ಒಂದು ಮೇಲಿನ ಎಲ್ಲವನ್ನೊಂದು ಚೂಸ್ ಮಾಡಿ, ಇನ್ನೊಂದು ಮೇಲಿನ ಯಾವುದು ಅಲ್ಲ. ಇವು ಮೂರು ಕ್ವಶನ್ಸ್ ಒಂದೇ ಕ್ವಶನ್ ಪೇಪರ್, ಅದು 2019 ಸೆಪ್ಟೆಂಬರ್ ಅಲ್ಲಿ ನಡೆದ ಪಿಸಿ ಎಕ್ಸಾಮ್ ಕ್ವಶನ್ ಪೇಪರ್ಸ್, ಪಿಸಿ ಇಂದ ತಗೊಂಡ್ ಬಂದಿದೆ. ಸೊ ಅಂದ್ರೆ ನಾನು ಹೇಳೋ ಟ್ರಿಕ್ಸ್ ನಿಮ್ಗೆ ವರ್ಕ್ಔಟ್ ಆಗೇ ಆಗುತ್ತೆ, ಬಟ್ ನಾಟ್ 100%. 100% ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಜಸ್ಟ್ 50-60% ಇಸ್ ಲೈಕ್ ದಟ್. ಸುನಿಲ್ ವೆಲ್ಕಮ್ ಟು ದ ಕ್ಲಾಸ್. ಅರ್ಥ ಆಗುತ್ತಲ್ಲ ನಿಮಗೆ, ಅದಕ್ಕೆ ಸಾಕ್ಷಿನೂ ಕೊಟ್ಟಿದ್ದೀನಿ ನಿಮಗೆ, ಅದಕ್ಕೆ ಸಾಕ್ಷಿನೂ ಇದೆ, ಪ್ರೂಫ್ ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಕ್ವಶನ್ ಗೊತ್ತಿತ್ತು, ಆನ್ಸರ್ ಗೊತ್ತಿತ್ತು, ಅಂದ್ರೆ ಈ ತರ ಟ್ರಿಕ್ಸ್ ಯೂಸ್ ಮಾಡೋ ಪ್ರಶ್ನೆನೇ ಬರಲ್ಲ ನಿಮಗೆ, ಈ ತರ ಟ್ರಿಕ್ಸ್ ಯೂಸ್ ಮಾಡೋ ಪ್ರಶ್ನೆನೇ ಬರಲ್ಲ, ಯಾವಾಗ ನಿಮ್ಗೆ ಇದೇನು ಗೊತ್ತಿಲ್ಲ. ಸೊ ಈಗ ಬಹಳ ಜನ ಈಗ ಓದಿದ್ರು ಬಿಟ್ಟಿದ್ರು, ಅದನ್ನ ನಿಮ್ಗೆ ಬಿಟ್ಟಿದ್ದು. ಬಟ್ ಹಂಗಂತೇಳಿ ನಾಳೆ ಎಕ್ಸಾಮ್ ಹಾಲಲ್ಲಿ ನೀವು ಮುಖ ಸಪ್ಪಾಕೊಂಡು ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಸ್ವಲ್ಪ ಆಟಿಟ್ಯೂಡ್ ಇರ್ಲಿ, ಇವತ್ತಿನ ಟ್ರಿಕ್ಸ್ ನಿಮ್ಗೆ ಆಟಿಟ್ಯೂಡ್ ಬರ್ಸುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಅದನ್ನ ನಿಮ್ಮಲ್ಲಿ ಹುಮ್ಮಸ್ ಬರುತ್ತೆ, ಎನರ್ಜಿ ಬರುತ್ತೆ, ನಾನು ಏನೋ ಒಂದು ಮಾಡಿಬಿಡ್ತೀನಿ ಬಿಡಲ್ಲ ಅಂತ ಅನ್ನೋ ಒಂದು ಆಟಿಟ್ಯೂಡ್ ಅಲ್ಲಿ ಹೋಗೇ ಹೋಗ್ತೀರ, ನಾನು ಗ್ಯಾರಂಟಿ ಕೊಡ್ತೀನಿ. ಆಟಿಟ್ಯೂಡ್ ಬರಬೇಕು, ಯಾಕಂದ್ರೆ ಯಾರು ಪರ್ಫೆಕ್ಟ್ ಅಲ್ಲ, ಯಾರು ಮಿಸ್ಟರ್ ಪರ್ಫೆಕ್ಟ್ ಅಲ್ಲ, ಯಾರು 100% ಎಲ್ಲರೂ. ಶಾಂತಕುಮಾರ್ ಈಗ ಬಂದ್ರ, ಸೊ ಈಗ ಏನಾಗುತ್ತೆ ಶಾಂತಕುಮಾರ್ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಆಪ್ಷನ್ ಎ 3 ಟ್ರಿಕ್ಸ್ ಹೇಳಿದ್ದೀನಿ. ಪ್ರವೀಣ್ ವೆಲ್ಕಮ್ ಟು ದ ಕ್ಲಾಸ್. 3 ಟ್ರಿಕ್ಸ್ ನೋಡಿ, ಎ ಬಿ ಸಿ ಡಿ. ಈಗ ಆಪ್ಷನ್ ಎ ಸ್ವಲ್ಪ ಇರುತ್ತೆ ಉತ್ತರ, ಇದು ಸ್ವಲ್ಪ ಇರುತ್ತೆ. ಆಪ್ಷನ್ ಸಿ ಬಹಳ ಉದ್ದ ಕೊಟ್ಟಿರ್ತಾನೆ, ಆಪ್ಷನ್ ಡಿ ಸ್ವಲ್ಪ ಕೊಟ್ಟಿರ್ತಾನೆ. ಉದ್ದರ ಆಪ್ಷನ್ ಚೂಸ್ ಮಾಡಿ. ಯಾವಾಗ ಅಂದ್ರೆ ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಅದ್ರ ಲಾಸ್ಟ್ ಮಾಡ್ಬೇಕು. ಫಸ್ಟ್ ಎಲ್ಲ ಮಾಡ್ಬೇಕು ಕೊಡ್ಬೇಡಿ, ಫಸ್ಟ್ ನಿಮ್ಗೆ ಬರವೆಲ್ಲ ಹಾಕ್ಬಿಡಿ. ನಿಮಗೆ ಬರವೆಲ್ಲ ಹಾಕಿ ಎರಡನೇ ಕ್ವಶನ್ ಎಷ್ಟು ಬರ್ತೋ ಅಷ್ಟು ಹಾಕ್ಬಿಡಿ. ಲಾಸ್ಟ್ ನೀವ್ ಏನ್ ಮಾಡಿದ್ರೆ 60 ಹಾಕ್ಬಿಡ್ತೀರ, ನಿಮ್ಗೆ 60 ಗೊತ್ತಿದೆ. ಬಟ್ 60 ಹಾಕಿದ್ರೆ ನಡೆಯಲ್ಲ, ಯಾಕಂದ್ರೆ ಕಟ್ ಆಫ್ 77, 78, 80 ನಿಲ್ಲುತ್ತೆ. ಸೊ ಈ ಟೈಮಲ್ಲಿ ನೀವು 90 ಅಟೆಂಡ್ ಮಾಡ್ಬೇಕಲ್ಲ. ಸೊ ಈ ಟೈಮಲ್ಲಿ ಇನ್ನೊಂದು 30 ಹಾಕ್ಬೇಕು ನೀವು ಎಕ್ಸ್ಟ್ರಾ, ಈ ತರ ಹಾಕಿ. ನಾ ಹೇಳೋ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇನ್ನೊಂದು ಟ್ರಿಕ್ಸ್ ಏನಂದ್ರೆ, ಈ ಎ ಬಿ ಸಿ ಡಿ ಮತ್ತೆ ಇಲ್ಲಿ ಡಿ ಎಲ್ ಏನಿರುತ್ತೆ. ಓಕೆ, ಡಿ ಎಲ್ ಏನಿರುತ್ತೆ, ಮೇಲಿನ ಯಾವುದು ಅಲ್ಲ ಅಂತ ಇರುತ್ತೆ. ಮೇಲಿನ ಯಾವುದು ಅಲ್ಲ ಅಂದ್ರೆ ಅದು ಕೂಡ ಆನ್ಸರ್ ಕರೆಕ್ಟ್ ಚಾನ್ಸಸ್ ಬಹಳ ಇರುತ್ತೆ. ಮತ್ ಕೆಲವೊಂದು ಕ್ವಶನ್ ಏನಿರುತ್ತೆ, ಮೇಲಿನ ಎಲ್ಲ ಒಂದಿರುತ್ತೆ. ಸೊ ಮೇಲಿನ ಎಲ್ಲ ಇದ್ರು ಕೂಡ ಅದು ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಇದೆಲ್ಲ ಯಾವಾಗ ಮಾಡ್ಬೇಕು ಅಂದ್ರೆ, ಇಫ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಕ್ವಶನ್ ಅಂಡ್ ಆನ್ಸರ್, ನಿಮ್ ಕ್ವಶನ್ ಆನ್ಸರ್ ಏನು ಗೊತ್ತಿಲ್ಲದಿದ್ದಾಗ ಈ ಟ್ರಿಕ್ಸ್ ನ ಯೂಸ್ ಮಾಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಇದನ್ನ ಸ್ಟಾರ್ಟಿಂಗ್ ಮಾಡ್ಕೊಂಡು ಕುಂತ್ರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ. ನಾನು ಈಗಲೇ ಹೇಳಿದೆ, ಬಹಳ ಜನ ಇರ್ತೀರ, ಬಹಳ ಜನ ಇದೇ ಟ್ರಿಕ್ಸ್ ನ ಶುರು ಮಾಡ್ಕೊಂಡ್ಬಿಡ್ತಾರೆ ಎಕ್ಸಾಮ್ ಸ್ಟಾರ್ಟ್ ಆಗೋಣ. ಹಂಗಲ್ಲ, ಅದು ಫಸ್ಟ್ ಬರವೆಲ್ಲ ಹಾಕಿ ನಿಮಗೆ ಕರೆಕ್ಟ್ ಗೊತ್ತಿರೋ ಅಲ್ಲಿ ಹಾಕೊಂಡು ಬನ್ನಿ. ಲಾಸ್ಟ್ ಇದು ಎರಡ್ ಎಂಡ್ ಗೇಮ್, ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಈ ತರ ಆಟ ಆಡಬಹುದು ನೀವು. ಯಾಕಂದ್ರೆ ಬರೀ ನಿಮ್ಗೆ 60 ಅಷ್ಟೇ ಗೊತ್ತಿದೆ, ಅಥವಾ 70 ಗೊತ್ತಿದೆ. 70 ಹಾಕ್ ಬಂದ್ರೆ ಸಾಕಾಗಲ್ಲ, ನೀವು ಆಲ್ರೆಡಿ ಔಟ್. ನೀವು ಬರೀ 70 ಹಾಕ್ ಬಂದ್ರೆ ಅಂದ್ರೆ ನೀವು ಹೊರಗೆ.
ನೀವು ಎಕ್ಸಾಮ್ ಹಾಲಲ್ಲಿ ಹೊರಗೆ ಬಿದ್ದಿರ್ತಾರೆ. ಯಾಕಂದ್ರೆ ನೀವು ಸಪೋಸ್ ಅದರ ಕ್ಯಾಸ್ಟ್ ಕ್ಯಾಟಗರಿ ಇದ್ರೆ ಐ ಡೋಂಟ್ ಕಟ್ ಆಫ್, ನಿಮ್ ಕಟ್ ಆಫ್ ಮಾಡ್ಕೊಂಡು ಹೋಗಿ, ನಿಮ್ ಕ್ಯಾಟಗರಿ ಕಟ್ ಆಫ್ ಮಾಡ್ಕೊಂಡು ಹೋಗಿ. ನಾ ಐ ಆಮ್ ಟಾಕಿಂಗ್ ಅಬೌಟ್ ಜಿಎಂ, ಜನರಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಜಿಎಂ ಕಟ್ ಆಫ್ 80 ಇದೆ, 80 ಇದೆ ಅನ್ಕೊಳ್ಳಿ, ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇದ್ದೀನಿ. ನೀವು ಬರೀ 70 ಹ್ಯಾಕ್ ಬಂದ್ಬಿಟ್ರೆ ಕ್ವಶನ್ ಮಾರ್ಕ್ ಎಕ್ಸಾಮ್ ಹಾಲಲ್ಲಿ, ನೀವು ನಿಮ್ ಪೇಪರ್ ಚೆಕ್ ಮಾಡೋದೇ ಬೇಕಿಲ್ಲ, ಅಲ್ಲೇ ಹೇಳ್ಬಿಡ್ತೀನಿ ಯು ಆರ್ ಔಟ್ ಆಫ್ ದ ರೇಸ್. ಕಟ್ ಆಫ್ 80 ನಿಲ್ಲುತ್ತೆ, ನೀವು ಬರೀ 70 ಹ್ಯಾಕ್ ಬಂದಿದ್ರೆ ಅಂದ್ರೆ ಎಲ್ಲಿ ಎಲ್ಲಿ ಸೆಲೆಕ್ಟ್ ಆಗ್ತೀರಾ, ನೀವು ಹೆಂಗ್ ಸೆಲೆಕ್ಟ್ ಆಗ ಸಾಧ್ಯ? ಸೊ ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕು, ಇನ್ನೊಂದು 30-40 ರಿಸ್ಕ್ ತಗೊಳ್ಬೇಕು. ಈ ತರ ರಿಸ್ಕ್ ತಗೊಳ್ಳಿ. ಇದಕ್ಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರಿತೀವಿ, ಎಜುಕೇಟೆಡ್ ಗೆಸ್ ಅಂತ ಕರಿತೀವಿ. ಬರೀ ಗೆಸ್ ಅನ್ನೋಲ್ಲ ಇದಕ್ಕೆ, ಎಜುಕೇಟೆಡ್ ಗೆಸ್ ಅಂತ ಇರೋದು. ಹೌದಾ? ಸೊ ಮೂರು ಟ್ರಿಕ್ಸ್ ನಾನು ಹೇಳಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು. ಓಕೆ, ಸೊ ಒಂದನೇದು ಉದ್ದವಾದ ಉತ್ತರವನ್ನು ಆಯ್ಕೆ ಮಾಡಿ, ಎರಡನೇದು ಮೇಲಿನ ಯಾವುದು ಅಲ್ಲ ಅನ್ನೋದು ಆಯ್ಕೆ ಮಾಡಿ, ಮೇಲಿನ ಎಲ್ಲ ಅನ್ನೋದು ಆಯ್ಕೆ ಮಾಡಿ. ಜಾತ್ಯಾತೀತ ನಾಯಕರಿದ್ದರೆ ಆಯ್ಕೆಯಾಗಿ ಪರಿಗಣಿಸಿ. ಫಾರ್ ಎಕ್ಸಾಂಪಲ್, ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಮಹಾತ್ಮ ಗಾಂಧೀಜಿ ಇದ್ರೆ, ಸೊ ನಿಮಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಸೆಲೆಕ್ಟ್ ಇಟ್. ಯಾಕಂದ್ರೆ ನಮ್ ಸೀನಿಯರ್ಸ್, ನಮ್ಮ ರೂಮ್ಮೇಟ್ ಅಸಿಸ್ಟೆಂಟ್ ಕಮಿಷನರ್ ಇದ್ರು, ಅವರೆಲ್ಲ ಅಲ್ಲಿ ಎಕ್ಸಾಮಿನರ್ಸ್ ಎಲ್ಲ ಪರಿಚಯ ಇದ್ರಲ್ಲ, ಅವ್ರು ಒಮ್ಮೆ ಹೇಳಿದ್ರಂತೆ. ಏನ್ ಹೇಳಿದ್ರಂದ್ರೆ, ವಿತೌಟ್ ಮಹಾತ್ಮ ಗಾಂಧೀಜಿ ಮಾಡರ್ನ್ ಹಿಸ್ಟ್ರಿ ಇಸ್ ಇನ್ಕಂಪ್ಲೀಟ್. ಓಕೆ, ಮಾಡರ್ನ್ ಹಿಸ್ಟ್ರಿ ಇನ್ಕಂಪ್ಲೀಟ್, ಗಾಂಧೀಜಿ ಇಲ್ಲದೆ ಆಧುನಿಕ ಭಾರತ ಇತಿಹಾಸನೇ ಇಲ್ಲ. ಇನ್ಮೇಲೆ ಗಾಂಧೀಜಿ ಇಲ್ಲ ಅಂದ್ರೆ ಕ್ವಶನ್ ಪೇಪರ್ ಇಲ್ಲ. ಸೊ ಮ್ಯಾಕ್ಸಿಮಮ್ ಬೇಕಾದ್ರೆ ನಾನು ಈ ಮಾತು ಹೇಳಿದ್ರೆ ನಿಮ್ ನಂಬಿಕೆ ಬರಲಿಲ್ಲ ಅಂದ್ರೆ, ಎಲ್ಲ ಕ್ವಶನ್ ಪೇಪರ್ ನೋಡಿ 60-70% ಮಹಾತ್ಮ ಗಾಂಧೀಜಿ ಆಪ್ಷನ್ ಅಲ್ಲಿ ಇದ್ರೆ ಕರೆಕ್ಟ್ ಇರುತ್ತೆ. ನಾಟ್ 100%, 100% ನಾ ಹೇಳ್ತಿಲ್ಲ. ಮಹಾತ್ಮ ಗಾಂಧೀಜಿ ಆಪ್ಷನ್ ಇದ್ದ ತಕ್ಷಣ ಅದು ಕರೆಕ್ಟ್ ಇರ್ಬೇಕಂತೇನಿಲ್ಲ. ಓಕೆ, ಸೊ ಸಮಟೈಮ್ಸ್ ತಪ್ಪು ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ವಿತೌಟ್ ಮಹಾತ್ಮ ಗಾಂಧೀಜಿ ಕ್ವಶನ್ ಪೇಪರ್ ಕೊಡಬಾರ್ದು ಅನ್ನೋದು ಒಂದು ರೂಲ್ಸ್ ಇದೆ ಅಂತ ಅವ್ರಿಗೆ ಬ್ಲೂ ಪ್ರಿಂಟ್ ಕೊಡ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ. ಬಹಳಷ್ಟು ಕ್ವಶನ್ ಪೇಪರ್ ಅಲ್ಲಿ ಮಹಾತ್ಮ ಗಾಂಧೀಜಿ ಬಗ್ಗೆ ಕ್ವಶನ್ ಬರುತ್ತೆ, ಆಮೇಲೆ ಆಪ್ಷನ್ ಅಲ್ಲಿ ಮಹಾತ್ಮ ಗಾಂಧೀಜಿ ಇದ್ರೆ ನೀವು ಹಾಕ್ಲೇಬೇಕು. ನೀವು ಅವ್ರಿಗೆ ಇಷ್ಟ ಪಡ್ತಿರೋ ಬಿಡ್ತಿರೋ ಸೆಕೆಂಡರಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಬೇಕು ಅಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್. ನಿಮ್ಗೆ ಕ್ವಶನ್ ಗೊತ್ತಿತ್ತು, ಆನ್ಸರ್ ಗೊತ್ತಿತ್ತು, ಅದು ನೋಡಿ. ಈ ತರ ಎಲ್ಲ ತಲೆ ಓಡಿಸೋ ಅವಶ್ಯಕತೆ ಇಲ್ಲ, ಈ ತರ ಕ್ರಿಮಿನಲ್ ಮೈಂಡ್ ಓಡಿಸೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಮಹಾತ್ಮ ಗಾಂಧೀಜಿ ಇದ್ರೆ ಪ್ಲೀಸ್ ಗೋ ಫಾರ್ ಇಟ್, ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿ. ಓಕೆ, ಆಮೇಲೆ ಜಾತ್ಯತೀತ ನಾಯಕರು, ಸಪೋಸ್ ಈಗ ಬಸವಣ್ಣ ಅವರೆಲ್ಲ ದೇಶಕ್ಕೋಸ್ಕರ, ಬಸವಣ್ಣ ಆಮೇಲೆ ಅಂಬೇಡ್ಕರ್ ಅವರು, ಬಹಳಷ್ಟು ಜನ ಬರ್ತಾರೆ. ಸೊ ಎಸ್ಪೆಷಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಲ್, ಬಟ್ ಮಹಾತ್ಮ ಗಾಂಧೀಜಿ ಇದ್ರೆ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಅದು. ಬಹಳಷ್ಟು ಜನ, ಅದು ನಮ್ಮ ವೈಯಕ್ತಿಕ ಬಿಟ್ಬಿಡೋಣ, ಬಹಳಷ್ಟು ಜನ ನೀವು ಹೇಟ್ ಮಾಡಿದ್ರು ಪರವಾಗಿಲ್ಲ, ಹೇಟ್ ಮಾಡಿ, ಅದು ನಿಮ್ಮ, ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅದು ಭಿನ್ನಾಭಿಪ್ರಾಯಗಳಿಗೆ ಜಾಗ ಇದೆ, ಡೋಂಟ್ ವರಿ. ಬಟ್ ದಯವಿಟ್ಟು ಆಪ್ಷನ್ ಅಲ್ಲಿ ಬಂದಾಗ ಸೆಲೆಕ್ಟ್ ಮಾಡಿ, ನಾನು ಇವ್ನು ಯಾಕೆ ಸೆಲೆಕ್ಟ್ ಮಾಡ್ಬೇಕಂತ ಕುತ್ಕೋಬೇಡಿ. ಆಯ್ತಾ? ಒಂದು ಮಾರ್ಕ್ಸ್ ಇಂದ ಜಾಬ್ ಕಳ್ಕೊಂಡು ಹೋಗ್ತಾಗತ್ತೀನಿ. ಬಹಳಷ್ಟು ಜನ ನೋಡಿದೆ ನಾನು, ಪಾಯಿಂಟ್ ಮಾರ್ಕ್ಸ್ ಅಲ್ಲಿ ಒಂದ್ ಮಾರ್ಕ್ಸ್ ಅಲ್ಲಿ ಜಾಬ್ ಕಳ್ಕೊಂಡಿದ್ದಾರೆ. ಸಾಗರ್, ವೆಲ್ಕಮ್ ಟು ದ ಕ್ಲಾಸ್. ಆ ತರ ಜಾಬ್ ಕಳ್ಕೊಂಡ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಒಂದ್ ಮಾರ್ಕ್ಸ್ ಬೆಲೆ ಏನು ಅಂತ. ಅಲ್ಲಿವರೆಗೂ ಅದು ಅರ್ಥ ಆಗಲ್ಲ, ಅಲ್ಲಿವರೆಗೂ ಒಂದ್ ಮಾರ್ಕ್ಸ್ ಬೆಲೆ ಗೊತ್ತಾಗಲ್ಲ. ಓಕೆ, ಸೊ ಜಾತ್ಯಾತೀತ ಮೇಘನ, ವೆಲ್ಕಮ್ ಟು ದ ಕ್ಲಾಸ್. ಜಾತ್ಯಾತೀತ ನಾಯಕರಿದ್ರೆ ಆಯ್ಕೆ ಮಾಡಿ, ಉದಾಹರಣೆ ಮಹಾತ್ಮ ಗಾಂಧೀಜಿ, ಶಿವರಾಜ್, ವೆಲ್ಕಮ್ ಟು ದ ಕ್ಲಾಸ್. ನೆಕ್ಸ್ಟ್, ಭಾವನಾತ್ಮಕವಾಗಿ ಉತ್ತರಿಸಬೇಡಿ. ಭಾಳ ಏನ್ ಮಾಡಿದಾರೆ, ಸಪೋಸ್ ಈಗ ನಿಮ್ದು ಯಾವ್ದೋ ಇಲ್ಲಿ ಬರ್ದಿದ್ದೀನಿ, ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಪೋಸ್ ನಿಮ್ದು ಯಾವ್ದೋ ಒಂದು ಚಿತ್ರದುರ್ಗ ಅನ್ಕೊಳ್ಳಿ, ಚಿತ್ರದುರ್ಗ ಡಿಸ್ಟಿಕ್ ಇರ್ತೈತೆ ನಿಮ್ದು, ಕೊಟ್ಟಿರೋ ಆಪ್ಷನ್ ಅಲ್ಲಿ ಚಿತ್ರದುರ್ಗ ಬಂದ್ಬಿಡುತ್ತೆ. ಶೌಕಲಿ, ವೆಲ್ಕಮ್ ಟು ದ ಕ್ಲಾಸ್. ಶೌಕಲಿ ನದಾಪ್, ಆಯುಷು, ವೆಲ್ಕಮ್ ಟು ದ ಕ್ಲಾಸ್. ರಾಕೇಶ್, ವೆಲ್ಕಮ್ ಟು ದ ಕ್ಲಾಸ್. ನೋಡಿ, ಕೌಶಲ್ಯ ಅವರು 2 ಮಾರ್ಕ್ಸ್ ಇಂದ ಜಾಬ್ ತಗೊಂಡಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಮಾರ್ಕ್ಸ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಬಂದ ಸೆಕೆಂಡ್ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗುತ್ತೆ, ಭಾವನಾತ್ಮಕ ಉತ್ತರಿಸಬೇಡಿ ಅಂದ್ರೆ ಏನ್ ಮಾಡ್ತೀರಿ, ಬಹಳಷ್ಟು ಜನ ಏನ್ ಮಾಡ್ತೀರ, ಬಹಳಷ್ಟು ಎಮೋಷನಲ್ ಇದ್ದೀರಾ. ಆ ಎಮೋಷನಲ್ ಎಕ್ಸಾಮ್ ಹಾಲ್ ಅಲ್ಲಿ ಸ್ವಲ್ಪ ಹೊರಗಡೆ ಇಟ್ಬನ್ನಿ. ಹೆಂಗಂದ್ರೆ, ಈ ಸಪೋಸ್ ಈಗ ನಿಮ್ದು ಚಿತ್ರದುರ್ಗ ಡಿಸ್ಟಿಕ್ ಅನ್ಕೊಳ್ಳಿ, ನಿಮ್ದು ಊರು ಚಿತ್ರದುರ್ಗ ಅನ್ಕೊಳ್ಳಿ, ಆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಚಿತ್ರದುರ್ಗ ಬಂತು ಅಂದ್ರೆ ಹಾಕ್ಬಿಡ್ತೀರಾ. ಡೋಂಟ್ ಡೂ ಇಟ್, ಆತರ ಮಾಡ್ಬೇಡಿ. ಸಪೋಸ್ ಕೆಲವ್ರು ಏನ್ ಮಾಡ್ತೀರಾ, ಸುಭಾಷ್ ಚಂದ್ರ ಬೋಸ್ ಫ್ಯಾನ್ ಇರ್ತೀರ, ಅಭಿಮಾನಿ ಇರ್ತೀರ. ನಾನು ಬಹಳ ಜನ ಮಿಸ್ಟೇಕ್ ಮಾಡೋದು ಹೇಳ್ತಾ ಇದ್ದೀನಿ, ಸುಭಾಷ್ ಚಂದ್ರ ಬೋಸ್ ಅಭಿಮಾನಿಗಳು ಇರ್ತೀರ, ಕೊಟ್ಟಿರೋ ಆಪ್ಷನ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಕಂಡ ತಕ್ಷಣ ಹಾಕ್ಬಿಡ್ತೀರ. ನೀವು ಏನು ಕ್ವಶನ್ ಏನಿದೆ ಆನ್ಸರ್ ನೋಡಕ್ಕೆ ಹೋಗಲ್ಲ, ನಮ್ ಗುರು ಬಂದಿರಲಿ, ನಾನು ನಮ್ ಗುರುಗೆ ಹಾಕ್ಬಿಡ್ತೀನಿ ಅಂತ ಹಾಕ್ಬಿಡ್ತೀರ. ಡೋಂಟ್ ಡೂ ಇಟ್. ನಿಮ್ಮ ಅಭಿಮಾನಿ ಏನೇ ಇರ್ಲಿ. ವಿಜು ಜೋತಪ್ಪ, ವೆಲ್ಕಮ್ ಟು ದ ಕ್ಲಾಸ್, 1 ಮಾರ್ಕ್ಸ್. ಓಕೆ, ಸೊ ನಾನೇನ್ ಹೇಳ್ತಾ ಇದ್ದೀನಿ, ಭಾವನಾತ್ಮಕವಾಗಿ ಉತ್ತರಿಸಬೇಡಿ. ನವೀನ್ ಕುಮಾರ್, ವೆಲ್ಕಮ್ ಟು ದ ಕ್ಲಾಸ್. ಯಾವತ್ತು ಭಾವನಾತ್ಮಕ ಉತ್ತರಿಸಬೇಡಿ. ಕೆಲವರು ಏನ್ ಮಾಡ್ತಾರೆ, ಕೆಲವರು ನಾನು ನೋಡಿದೀನಿ, ನಂದು ಒಂದ್ ಮಾರ್ಕ್ಸ್ ಹೋದ್ರೂ ಪರವಾಗಿಲ್ಲ, ನಮ್ ಗುರು ಬಂದವನಿಲ್ಲ, ನಮ್ ಗುರು ನನ್ನ ಆನ್ಸರ್ ಹಾಕೋನಿ ನಿಂತ್ಬಿಡ್ತೀರ. ಡೋಂಟ್ ಡೂ ಇಟ್. ಅಲ್ಲಿ ಹುಚ್ಚುತನ ತೋರಿಸ್ಬೇಡಿ. ನಿಮ್ಮ ಅಭಿಮಾನ ಇರ್ಲಿ, ಅದೇನೇ ಇರ್ಲಿ, ಅದು ಹೊರಗಡೆ ಎಕ್ಸಾಮ್ ಹಾಲ್ ಹೊರಗಡೆ, ಯಾಕಂದ್ರೆ ಇರ್ಬೇಕು, ಅದು ಇರ್ಬೇಕು, ಅದು ಅಭಿಮಾನ ಸ್ವಾಭಿಮಾನ ಇರ್ಲಿ, ಅದು ಎಲ್ರಿಗೂ ಇರುತ್ತೆ. ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಸ್ವಲ್ಪ ಕಾಮ್ ಆಗಿ, ಕೂಲ್ ಆಗಿ, ಯಾವುದೇ ಭಾವನಾತ್ಮಕವಾದಂತ ವಿಷಯಗಳಿಗೆ ಒಳಗಾಗದಂತೆ ಸ್ವಲ್ಪ ಪ್ರಬುದ್ಧರಾಗಿ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಹಾ, ಎಕ್ಸಾಕ್ಟ್ಲಿ ಹೇಳ್ತೀನಿ ಸಂತೋಷ್, ಯುವರ್ ಆನ್ಸರ್ ರೈಟ್. ಯುವರ್ ಇಫ್ ಯು ಆರ್ ರೈಟಿಂಗ್ ಫಾರ್ ಎ ಕರ್ನಾಟಕ ಎಕ್ಸಾಮ್ಸ್, ಈಗ ಇದು PC ಎಕ್ಸಾಮ್ ಕರ್ನಾಟಕ ಎಕ್ಸಾಮ್ ಇದೆಯಲ್ಲ, ಸಮಟೈಮ್ಸ್ ಏನ್ ಮಾಡ್ತಾನೆ, ಯಾವ ಏನೊಂದು ಕ್ವಶನ್ ಕೇಳಿ ಆಪ್ಷನ್ ಅಲ್ಲಿ ಆಪ್ಷನ್ ಎ ಬಿ
ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ ಅಂತ ಕೊಟ್ಟಿದ್ದಾರೆ. ಕೇರಳ ಅಂತ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಕರ್ನಾಟಕ ಇರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನೀವು ಅಲ್ಲಿ ಹೆಂಗ್ ಗೆಸ್ ಮಾಡ್ಬೇಕಂದ್ರೆ ಇದು ಎಕ್ಸಾಮ್ ನಾವು ಬರೀತಾ ಇರೋದು ಕರ್ನಾಟಕ ಎಕ್ಸಾಮ್. ಈಗ ಪಿ ಸಿ ಎಕ್ಸಾಮ್ ಅನ್ನೋದು ಕರ್ನಾಟಕ ಸರ್ಕಾರದ ಎಕ್ಸಾಮ್. ಹೀಗಾಗಿ ಅಲ್ಲಿ ನೀವು ಹಾಕ್ಬಹುದು. ಯು ಕ್ಯಾನ್ ಗೋ ಫಾರ್ ಇಟ್. ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಇಲ್ಲ ಅಂದ್ರೆ ನೀವು ಕರ್ನಾಟಕ ಸೆಲೆಕ್ಟ್ ಮಾಡಬಹುದು. ಅಲ್ಲಿ ಮಾಡಬಹುದು, ಅಲ್ಲಿ ಚಾನ್ಸಸ್ ಇದೆ. ಸಂತೋಷ್ ಅವ್ರ ಕ್ವಶನ್ ಕೇಳಿದ ಒಳ್ಳೆ ಮಾಡಿದ್ರೆ. ಶರಣ್ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಆ ಟೈಮಲ್ಲಿ ನೀವು ಹಾಕಬಹುದು. ಯಾಕಂದ್ರೆ ನೀವು ಅಲ್ಲಿ ಒಂದು ಗೆಸ್ ಮಾಡ್ಬೇಕಾಗುತ್ತೆ. ಏನಂದ್ರೆ ಇದು ಕರ್ನಾಟಕ ಎಕ್ಸಾಮ್, ಸೊ ಕರ್ನಾಟಕ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಚಾನ್ಸಸ್ ಇರಬಹುದು, ಇರಬಹುದು, 100% ಇರುತ್ತೆ ಅಂತ ಹೇಳ್ತಿಲ್ಲ, ಬಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಇಟ್, ಆ ಟೈಮಲ್ಲಿ ಹಾಕ್ಬಹುದು. ಹಾ, ಓಕೆ ಓಕೆ, ರೈಟ್, ಐ ಶುಡ್ ಕೂಡ ಕರೆಕ್ಟ್ ಕರೆಕ್ಟ್ ಇವರ್ ಕರೆಕ್ಟ್. ಓಕೆ, ಸೊ ಭಾವನಾತ್ಮಕವಾಗಿ ಆನ್ಸರ್ ಮಾಡಿಬಿಡಿ, ದಯವಿಟ್ಟು ಆನ್ಸರ್ ಮಾಡಿಬಿಡಿ. ಹಾ, ಸಪೋಸ್ ಈಗ ಯಾರೋ ಸಂಗೊಳ್ಳಿ ರಾಯಣ ಅಭಿಮಾನಿ ಇರ್ತೀರಾ, ಸಂಗೊಳ್ಳಿ ರಾಯಣ ಅಭಿಮಾನಿ ಇರ್ತೀರಾ, ಸಂಗೊಳ್ಳಿ ರಾಯಣ ಬಂದ ತಕ್ಷಣ ನೀವು ಕ್ವಶನ್ ಓದಲ್ಲ, ಆನ್ಸರ್ ಓದಲ್ಲ, ಸಂಗೊಳ್ಳಿ ರಾಯಣ ತಪ್ತೀರಾ. ಹಾ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಬರುತ್ತೆ ಆಪ್ಷನ್ ಅಲ್ಲಿ ಬಂದಾಗ. ನೀವು ಆತರ ಭಾವನಾತ್ಮಕವಾಗಿ ಆನ್ಸರ್ ಹಾಕಿದ್ರೆ ತಪ್ಪಾಗುತ್ತೆ, ಆತರ ಹಾಕಕ್ ಬರಲ್ಲ. ಬಹಳ ಜನ ಏನ್ ಮಾಡ್ತಾರೆ ಗೊತ್ತಿರುತ್ತೆ ನಿಮಗೆ, ಇದೊಂದು ಆನ್ಸರ್ ತಪ್ಪಾದ್ರೂ ಪರವಾಗಿಲ್ಲ, ಬೆಂಕಿ, ಇದೊಂದು ಆನ್ಸರ್ ತಪ್ಪಾದ್ರೂ ಪರವಾಗಿಲ್ಲ ಅಂತ ಕೆಲವರು ಮನಸ್ಸಲ್ಲಿ ಅನ್ಕೊಂಡಿರ್ತಾರ. ನಂದು ಅದೊಂದು ಹೋದ್ರೆ ಪರವಾಗಿಲ್ಲ, ನಾನು ಹಾಕ್ ಬಿಡ್ತೀನಿ ಅಂದಾಗ ಅದು ಆತರ ಹುಚ್ಚುತನ ಆಗುತ್ತೆ. ನೀವು ಯಾವಾಗಾದ್ರೂ ಒಂದು ಮಾರ್ಕ್ಸ್ ನ ಜಾಬ್ ಕಳ್ಕೊಂಡಾಗ ಗೊತ್ತಾಗುತ್ತೆ ನಿಮ್ಮ ಬೆಲೆ ಏನಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಆತರ ಹುಚ್ಚು ಅಭಿಮಾನ ಬೇಡ, ಅಭಿಮಾನ ಇರಲಿ, ಅದು ಹೊರಗಡೆ ಇರಲಿ, ಎಕ್ಸಾಮ್ ಹಾಲಲ್ಲಿ ನೀವು ಸ್ಟೂಡೆಂಟ್, ನೀವು ವಿದ್ಯಾರ್ಥಿ, ವಿದ್ಯಾರ್ಥಿಗಳಾಗಿ ಪ್ರಬುದ್ಧರಾಗಿ ಆನ್ಸರ್ ಮಾಡಿ. ವಾಯ್ಸ್ ಕ್ಲಿಯರ್ ಇಲ್ವಾ ಬೇರೆದ್ರಿಗಿದೆ? ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ, ಗುಡ್. ಸೊ ಕೌಶಲ್ ಅವರು ಒಂದ್ಸಲ ಆಫ್ ಮಾಡಿ, ಆನ್ ಮಾಡಿ ನಿಮ್ ಮೊಬೈಲ್, ನಿಮ್ದು ಮೊಬೈಲ್. ಓಕೆ, ಗುಡ್. ಸೊ ಭಾವನಾತ್ಮಕ ಉತ್ತರಿಸಬೇಡಿ. ನಿಮ್ಮೂರು ಬಳ್ಳಾರಿ, ಕೊಟ್ಟಿರುವ ಆಯ್ಕೆಯಲ್ಲಿ ಬಳ್ಳಾರಿ ಇದ್ದಾಗ ಆಯ್ಕೆಯಾಗಿ ಪರಿಗಣಿಸುವುದು ತಪ್ಪು. ನಿಮ್ಮೂರು ಬಳ್ಳಾರಿ ಇರುತ್ತೆ, ಉದಾಹರಣೆ ಕೊಟ್ಟಿದ್ದೀನಿ, ನಿಮ್ಮೂರು ಬಳ್ಳಾರಿ ಇರುತ್ತೆ. ಸೊ ನೀವ್ ಏನ್ ಮಾಡ್ತೀರಾ, ಅದನ್ನ ಬಳ್ಳಾರಿ ಬಂದಾಗ ಅದನ್ನ ಆಯ್ಕೆ ತಗೋತೀರಾ? ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್. ಓಕೆ, ನೆಕ್ಸ್ಟ್ ನೋಡಿ, ಈಶಾನ್ಯ ರಾಜ್ಯಗಳ ಹೆಸರಿದ್ರೆ ಆಯ್ಕೆ ಮಾಡಿ ಈಶಾನ್ಯ ರಾಜ್ಯಗಳು. ಯಾಕಂದ್ರೆ ಈಶಾನ್ಯ ರಾಜ್ಯಗಳಿಗೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಕೊಟ್ಟಿರ್ತೀನಿ. ಇಲ್ಲಿ ಕರ್ನಾಟಕ, ಇಲ್ಲಿ ಕರ್ನಾಟಕ ಬಿಡಿ, ಕೇರಳ. ಓಕೆ, ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಇರ್ಲಿ ಇರ್ಲಿ ಇಲ್ಲಿ ಪರವಾಗಿಲ್ಲ. ಇವತ್ತು ನೋಡಿ, ನಾಳೆ ಎಕ್ಸಾಮ್ ಇದೆಯಲ್ಲ. ಸೊ ಇಲ್ಲಿ ಏನಾಗಿದೆ, ಕೇರಳ ಕೊಟ್ಟಿರ್ತಾನೆ, ಬಿಹಾರ್ ಕೊಟ್ಟಿರ್ತಾನೆ, ಜಾರ್ಖಂಡ್ ಕೊಟ್ಟಿರ್ತಾನೆ, ಮತ್ತೆ ಒಂದಿನದು ಮಣಿಪುರ್ ಕೊಟ್ಟಿರ್ತಾನೆ. ಸೊ ಈ ತರ ಬಂದಾಗ ಮ್ಯಾಕ್ಸಿಮಮ್ ಈ ತರ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಿದ್ರೆ ಟಿಕ್ ಮಾಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಶಾನ್ಯ ರಾಜ್ಯಗಳು ಮೂಲೆ ಗುಂಪಾಗಿದೆ, ಅವುಗಳನ್ನ ನೆಗ್ಲೆಕ್ಟ್ ಮಾಡಿದೆ ನಾವು, ಬಹಳಷ್ಟು ನೆಗ್ಲೆಕ್ಟ್ ಮಾಡಿದೀವಿ. ಮೂಲೆ ಗುಂಪು ಅವೆಲ್ಲ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಾವೆ. ಅವರನ್ನ ನಾವು ಬಹಳಷ್ಟು ನೆಗ್ಲೆಕ್ಟ್ ಮಾಡಿದೀವಿ. ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲ ಸರ್ಕಾರಗಳಾಗಿರ್ಬೋದು, ನಾವು ಜನರು ಕೂಡ ಅವರನ್ನ ಬೇರೆ ತರ ನೋಡ್ತೀವಿ. ಅವ್ರನ್ನ ಅವ್ರ ನಮ್ಮ ಈ ಒಂದು ಬೆಂಗಳೂರಲ್ಲೆಲ್ಲ ಬಂದ್ರೆ ಅವ್ರೆಲ್ಲ ಕಾಡ್ತೀವಿ, ಜನಾಂಗದ ಮೇಲೆ ಅವ್ರನ್ನೆಲ್ಲ ಬಹಳಷ್ಟು ಕಾಟ ಕೊಡ್ತೀವಿ ನಾವು. ಹೀಗಾಗಿ ಏನಾಗುತ್ತೆ, ಸೈಕಾಲಜಿ ಪ್ರಕಾರ ಬಹಳಷ್ಟು ಜನ ಅದ ಹಾಕೋದಿಲ್ಲ ಅಂತ ಆನ್ಸರ್. ಇಲ್ಲೇ ದೊಡ್ಡ ದೊಡ್ಡ ರಾಜ್ಯಗಳ ಕಣ್ಣಿ ಕಂಡ್ಬಿಡ್ತಾವ ಪಟ್ಟಂತ. ಸೊ ಇಲ್ಲ ಮಂಜುನ, ಅದಕ್ಕೆ ನೋ ಪ್ರಾಬ್ಲಮ್. ಸೊ ಏನಾಗುತ್ತೆ ನೋಡಿ, ಸೊ ಏನಾಗುತ್ತೆ, ದಿಲೀಪ್ ವೆಲ್ಕಮ್ ಟು ದ ಕ್ಲಾಸ್. ಏನಾಗುತ್ತಂದ್ರೆ ಅವ್ರು ಏನ್ ಮಾಡ್ತಾರೆ, ಈಗ ನಮ್ಮ ದೇಶದಲ್ಲಿ ಅಭಿವೃದ್ಧಿಯಲ್ಲೂ ಈಶಾನ್ಯ ರಾಜ್ಯಗಳು ಹಿಂದುಳಿದಿದೆ. ಕ್ವಶನ್ ಪೇಪರ್ಲ್ಲೂ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರಂತೆ ಸೈಕಾಲಜಿ ಪ್ರಕಾರ. ಸೈಕಾಲಜಿ ಪ್ರಕಾರ ಏನ್ ಮಾಡ್ತಾರೆ, ಈಶಾನ್ಯ ರಾಜ್ಯಗಳು ಅಂದ್ರೆ ನೆಗ್ಲಿಜೆನ್ಸಿ, ಕಂಪ್ಲೀಟ್ ನೆಗ್ಲಿಜೆನ್ಸಿ. ಸೊ ಹೀಗಾಗಿ ಆನ್ಸರ್ ಮ್ಯಾಕ್ಸಿಮಮ್ ಅದೇ ಇರುತ್ತೆ. ಈಶಾನ್ಯ ರಾಜ್ಯಗಳು, ಈಗ ಸಪೋಸ್ ಮೂರು ಆಪ್ಷನ್ ಬೇರೆ ರಾಜ್ಯಗಳಿದ್ದು ಒಂದು ಆಪ್ಷನ್ ಈಶಾನ್ಯ ರಾಜ್ಯ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್, ನೀವು ಅದನ್ನ ಆನ್ಸರ್ ಆಗಿ ಹಾಕ್ಬೋದು. ಈಗ ಕರ್ನಾಟಕ ಇದು ಸ್ವಲ್ಪ ಕರ್ನಾಟಕ ಬಿಟ್ಬಿಡಿ, ಯಾಕಂದ್ರೆ ಕರ್ನಾಟಕ ಬಂದಾಗ ಕರ್ನಾಟಕ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಆಗುತ್ತೆ. ಕೇರಳ, ಮಹಾರಾಷ್ಟ್ರ, ಗುಜರಾತ್, ಮಣಿಪುರ ಅಂತ ಬಂದಾಗ ಮಣಿಪುರ್ ಟಿಕ್ ಮಾಡಿ. ಈಶಾನ್ಯ ರಾಜ್ಯಗಳಿಗೆ ಬಹಳಷ್ಟು ಮಹತ್ವ ಬರುತ್ತೆ, ಕ್ವಶನ್ ಪೇಪರ್ ಅಲ್ಲಿ ಬಹಳಷ್ಟು ಮಹತ್ವ ಕೊಡ್ತಾರೆ ಅವ್ರಿಗೆ. ಯಾಕಂದ್ರೆ ಅವೆಲ್ಲ ನೆಗ್ಲೆಕ್ಟೆಡ್ ಏರಿಯಾ, ಕ್ವಶನ್ ಪೇಪರ್ ಅಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ ಅದಕ್ಕೆ. ಸೊ ಹೀಗಾಗಿ ಅದೇ ಆನ್ಸರ್ ಇಟ್ಟಿರ್ತಾನೆ, ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಯಾವಾಗಿದ್ದು ಕ್ವಶನ್ ಮತ್ತು ಆನ್ಸರ್ ಗೊತ್ತಿಲ್ಲದಾಗ ಈ ಟ್ರಿಕ್ಸ್ ನ ಯೂಸ್ ಮಾಡಿ, ಪದೇ ಪದೇ ಹೇಳ್ತಾ ಇದೀನಿ. ನೀವು ಇದನ್ನ ಸ್ಟಾರ್ಟಿಂಗ್ ಮಾಡ್ಕೊಂಡ್ ಕುತ್ಕೊಂಡ್ರೆ ನಾನು ಜವಾಬ್ದಾರ ಅಲ್ಲ, ಪದೇ ಪದೇ ಹೇಳ್ತಾ ಇದೀನಿ. ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಬೇಕು ನೀವು. ನೀವು ಇನ್ನೊಂದು 20-30 ಆಗ್ಬೇಕು. ಓಕೆ, ನೋ ಪ್ರಾಬ್ಲಮ್ ರವಿ, ನೋ ಪ್ರಾಬ್ಲಮ್. ಓಕೆ, ಸೊ ಕೇಂದ್ರಾಡಳಿತ ಪ್ರದೇಶಗಳ ಹೆಸರಿದ್ರೆ ಆಯ್ಕೆ ಮಾಡಿ. ಕೇಂದ್ರಾಡಳಿತ ಪ್ರದೇಶಗಳ ಹೆಸರು ಮಾಡಿ ಹೆಂಗಂದ್ರೆ, ಸಪೋಸ್ ಎ ಕೊಟ್ಟಿರೋ ಆಪ್ಷನ್ ಅಲ್ಲಿ, ಕೊಟ್ಟಿರೋ ಆಪ್ಷನ್ ಅಲ್ಲಿ ಎ ಬಿ ಸಿ ಡಿ ಅಲ್ಲಿ ಏನೋ ಇರುತ್ತೆ. ಸೊ ಇಲ್ಲಿ ಏನೋ ಮಹಾರಾಷ್ಟ್ರ, ಗುಜರಾತ್, ಆಮೇಲೆ ಇಲ್ಲಿ ಉತ್ತರಾಖಂಡ್ ಮತ್ತೆ ಇಲ್ಲೊಂದು ಅಂಡಮಾನ್ ನಿಕೋಬಾರ್ ಅಂತ ಕೊಟ್ಟಿರ್ತಾರೆ. ಸೊ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಬಹಳಷ್ಟು ನೆಗ್ಲೆಕ್ಟೆಡ್ ಏರಿಯಾಸ್, ಅವುಗಳನ್ನು ಕೂಡ ನಾವು ಬಹಳ ನಿರ್ಲಕ್ಷ್ಯ ಮಾಡಿದೀವಿ. ಅಭಿವೃದ್ಧಿ ವಿಷಯದಲ್ಲಿ ನಿರ್ಲಕ್ಷ್ಯ ಆಗಿದ್ದಾವೆ, ಮತ್ತು ಬಹಳಷ್ಟು ಜನ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಪಟ್ ಅಂತ ದೊಡ್ಡ ದೊಡ್ಡ ರಾಜ್ಯಗಳ ಕಣ್ಣಿ ಬಂದಾಗ ಅಲ್ಲೇ ಹೋಗ್ಬಿಡುತ್ತೆ ಫೋಕಸ್. ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ಹಿಂಗ್ ದೊಡ್ಡ ದೊಡ್ಡ ರಾಜ್ಯಗಳು ಅಥವಾ ಬಹಳ ಅಲ್ಲಿಗೆ ನಾವೇನ್ ಮಾಡ್ಬಿಡ್ತೀವಿ, ಆನ್ಸರ್ ಅಲ್ಲಿಗೆ ಅದಕ್ಕೆ ಇರ್ಬೋದು ಅಂತ ಹೋಗ್ಬಿಡ್ತೀವಿ. ನಾವು ಸಣ್ಣ ಪುಟ್ಟ ರಾಜ್ಯಗಳು, ಸಣ್ಣ ಪುಟ್ಟ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಮಗೆ ಗಮನ ಹೋಗೋದೇ ಇಲ್ಲ. ಹಾ, ಓಕೆ ಓಕೆ, ಪವನ್ ಮುಗಿಸ್ತೀನಿ ಮುಗಿಸ್ತೀನಿ, ಡೋಂಟ್ ವರಿ ಡೋಂಟ್ ವರಿ. ಸೊ ಹೀಗಾಗಿ ಒಂದ್ ವೇಳೆ ಕೇಂದ್ರಾಡಳಿತ ಪ್ರದೇಶ ಇದ್ರು ಕೂಡ ಹಾಕಿ ಆನ್ಸರ್ ಮಾಡಿ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ, ಇಲ್ಲಿ ಬರ್ತೀನಿ ಇಂಪಾರ್ಟೆಂಟ್. ಇಲ್ಲಿ ಬಹಳಷ್ಟು ಜನ ಮಿಸ್ಟೇಕ್ಸ್ ಏನ್ ಮಾಡ್ತೀರಿ, ಇಲ್ಲಿ ಬರ್ತೀನಿ ನೋಡಿ. ಒಯಮಾರ್ ಸೀಟ್ನ ಆಯ್ಕೆಗಳ ಅನುಸಾರ ಉತ್ತರ ಮಾಡಬೇಡಿ. ಏನಿದು ರವಿ, ವೆಲ್ಕಮ್ ಟು ದ
ಇಲ್ಲಿ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ಇದನ್ನ ಇದನ್ನ ಹೇಳ್ತೀನಿ ನೋಡಿ, ಇದನ್ನ ಇದನ್ನ ಇವತ್ತು ಕಲ್ತ್ಕೊಂಡು ಹೋಗಿ. ನೀವು ಏನ್ ಮರ್ತು ಪರವಾಗಿಲ್ಲ, ಇದನ್ನ ಮರಿಬೇಡಿ. ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ರ, ಈಗ ಏನ್ ಮಾಡಿದ್ರ, ಕ್ವಶನ್ ನಂಬರ್ 45 ಅನ್ಕೊಳ್ಳಿ, 45 ಎ ಹಾಕಿರ್ತೀರ, ಓಎಂ ಆರ್ ಸಿಟಲ್ಲ ಎ ಹಾಕಿರ್ತೀರ, ಎ ಟಿಕ್ ಮಾಡಿರ್ತೀರ, ಟಿಕ್ ಮಾಡಿರ್ತೀರ, ಹೇಗೆ 46ನೇದು ಎ ಟಿಕ್ ಮಾಡಿರ್ತೀರ, ಹೌದಾ? ಈಗ ಕ್ವಶನ್ ಪೇಪರ್ ಅಲ್ಲಿ ನೆಕ್ಸ್ಟ್ ಮಹೇಶ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಕ್ವಶನ್ ಪೇಪರ್ ಏನ್ ಮಾಡಿದ್ರ, ನೀವು 47ನೇ ಕ್ವಶನ್ ನೋಡ್ತೀರಾ, ಕ್ವಶನ್ ಪೇಪರ್ 47ನೇ ಕ್ವಶನ್ ನೋಡಿದ್ರ ಅದಕ್ಕೆ ಎ ಅಂತ ಫಿಕ್ಸ್ ಆಗಿರ್ತೀರ, ಆನ್ಸರ್ ಏನ್ ಫಿಕ್ಸ್ ಆಗಿರ್ತೀರ. ಇಲ್ಲಿ ಬರ್ತೀರ, ಇಲ್ಲಿ ಓ ಎಂ ಆರ್ ಸಿಟಿ ಬಂದಾಗ ನೀವು ವಿಚಾರ ಮಾಡ್ತೀರ, ಮೇಲ್ಗಡೆ ಆಲ್ರೆಡಿ 2 ಎ ಹಾಕ್ಬಿಟ್ಟಿದೀನಿ, 47 ಎ ಆಗ್ಲಿಕ್ಕಿಲ್ಲ, ಇದಕ್ಕೆ ಬಿ ಹಾಕೋಣ ಅಂತ ನಿಂತ್ಬಿಡ್ತೀರ. ಇದು ಇಷ್ಟು ಡೇಂಜರಸ್ ಅಲ್ಲ, ಇಷ್ಟು ಜನ ಮಿಸ್ಟೇಕ್ಸ್ ಮಾಡ್ತಿರಲ್ಲ. ಈಗ ಏನ್ ಮಾಡಿದಿರ, ನೀವು ಕ್ವಶನ್ ಪೇಪರ್ ಅಲ್ಲಿ 47ನೇ ಕ್ವಶನ್ಗೆ ಎ ಅಂತ ಫಿಕ್ಸ್ ಆಗಿದೀರ, 47ನೇ ಕ್ವಶನ್ಗೆ ಆಪ್ಷನ್ ಎ ಅಂತ ನೀವು ಅಲ್ಲಿ ಡಿಸೈಡ್ ಮಾಡಿ ಇಲ್ಲಿ ಓ ಎಂ ಆರ್ಗೆ ಬರ್ತೀರ. ಓ ಎಂ ಆರ್ಗೆ ಬಂದಾಗ ಏನಾಗಿರುತ್ತೆ, ಮೇಲೆ 2ಗಡೆ ಎ ಇದ್ದೇ ಇರತ್ತೆ ಆಲ್ರೆಡಿ. ಸೊ ಇದು ಮೇಲ್ಗಡೆ ಆಲ್ರೆಡಿ 2 ಎ ಹಾಕಿದೀನಿ, ಸೊ ಇದು ಎ ಆಗ್ಲಿಕ್ಕಿಲ್ಲ ಅಂತ ಬಿ ಹಾಕ್ತೀನಿ, ಸಿ ಹಾಕ್ತೀನಿ ಮಾಡ್ಬಿಡ್ತೀರ. ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ಲಂಡರ್, ಎಲ್ಲರೂ ಮಾಡೋ ದೊಡ್ಡ ತಪ್ಪು. ಡೋಂಟ್ ಡೂ ಇಟ್. ಓ ಎಂ ಆರ್ ಸೀಟ್ ಅಲ್ಲಿ ನಿಮ್ದು ಏನು ಕೆಲಸ ಇಲ್ಲ, ಓ ಎಂ ಆರ್ ಸೀಟ್ ಅಲ್ಲಿ ನಿಮ್ದು ಏನು ಕ್ಯಾಲ್ಕುಲೇಷನ್ ಮಾಡಬಾರ್ದು. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಈ ಪಾಯಿಂಟ್ ನ ಬಹಳಷ್ಟು ಜನ ಮಿಸ್ಟೇಕ್ ಮಾಡಿದಿರ. ನೀವು ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 47ನೇದಕ್ಕೆ ಎ ಅಂತ ಫಿಕ್ಸ್ ಆದ್ಮೇಲೆ ಮುಗೀತು, ಇಲ್ಲಿ ತಂದು ಎ ಅಂತ ಹಾಕ್ತಿರ್ಬೇಕು. ಇದ್ರ ಮೇಲ್ಗಡೆ 10 ಎ ಇರ್ಲಿ, ಕೆಳಗಡೆ 10 ಎ ಇರ್ಲಿ, ಅದು ಸಂಬಂಧ ಇಲ್ಲ ನಿಮ್ಗೆ. ನೀವು ಮೇಲ್ಗಡೆ ಎ ಅಂತ ಹಾಕಿದ್ರೆ ಇದು ಕರೆಕ್ಟ್ ಇದೆ ಅಂತ ಯಾರಿಗೆ ಗೊತ್ತು? ಅದು ನೀವು ಹಾಕಿರೋ ಆನ್ಸರ್. ಎರಡು ತಪ್ಪಿರ್ಬೋದಲ್ಲ, ಹಾ ಎರಡು ತಪ್ಪಿರ್ಬೋದು ತಾನೇ, ಅದನ್ನ ಅವ್ರು ಕೊಟ್ಟಿರೋ ಆನ್ಸರ್, ನೀವು ಹಾಕಿರೋ ಆನ್ಸರ್, ನೀವು ಹಾಕಿರೋ ಆನ್ಸರ್ ಎಲ್ಲ ಕರೆಕ್ಟ್ ಇರ್ತದೆ, ಹೆಂಗ್ ಹೇಳ್ತೀರಾ ನೀವು? ಸಂತೋಷ್ ವಾಯ್ಸ್ ಬ್ರೇಕಿಂಗ್ ಆಗ್ತಾ ಇದೆಯಾ? ಈಗ ಈಗ ಏನ್ ಮಾಡಿದಿರ, 45ನೇ ಕ್ವಶನ್ ಎ ಅಂತ ಆಪ್ಷನ್ ಹಾಕಿರ್ತೀರ, 46ನೇ ಎ ಅಂತ ಹಾಕಿರ್ತೀರ. ಈಗ 47ನೇ ಕ್ವಶನ್ ನೋಡ್ತೀರ, 47ನೇ ಕ್ವಶನ್ ನೋಡಿದಾಗ ಏನಾಗುತ್ತೆ ನಿಮ್ಗೆ, ಅಲ್ಲಿ ಅದಕ್ಕೆ ಆಪ್ಷನ್ ನೀವು ಅಲ್ಲಿ ಆನ್ಸರ್ ಎ ಅಂತ ಡಿಸೈಡ್ ಮಾಡ್ತೀರ, ಎ ಇರ್ಬೋದು ಅಂತ ಆನ್ಸರ್ ಡಿಸೈಡ್ ಮಾಡ್ತೀರ 47. ಇಲ್ಲಿ ಬಂದು ಓಎಂ ಅಲ್ಲಿ ನೋಡ್ತೀರ, ಆಲ್ರೆಡಿ ಮೇಲ್ಗಡೆ 2 ಎ, ನಾಗರಾಜ್ ವೆಲ್ಕಮ್ ಟು ದ ಕ್ಲಾಸ್, ಆಲ್ರೆಡಿ ಮೇಲ್ಗಡೆ 2 ಎ ಹಾಕಿದೀನಿ, ಸೊ ಇಲ್ಲಿ ಎ ಆಗ್ಲಿಕ್ಕಿಲ್ಲ, ಬಿ ಅಥವಾ ಸಿ ಹಾಕೋಣ ಅಂತ ಮಾಡ್ಬಿಡ್ತೀರ. ಡೋಂಟ್ ಡೂ ಇಟ್. ಓಎಂ ಆರ್ ಸೀಟ್ ಅಲ್ಲಿ ನಿಮ್ ತಲೆ ಓಡಿಸ್ಬೇಡಿ, ವಾಲ್ಯೂಮ್ ಲೋ ಆಗಿದೆಯಾ? ಸೊ ಉಳಿದ್ರೆ ಕೇಳಿಸ್ತಾ ಇದೆಯಲ್ಲ, ಓಕೆ ಓಕೆ ನೋ ಪ್ರಾಬ್ಲಮ್. ಸೊ ಓಎಂ ಆರ್ ಸೀಟ್ ಅಲ್ಲಿ ನಿಮ್ಮ ತಲೆ ಓಡಿಸ್ಬೇಡಿ, ನಿಮ್ಮ ತಲೆ ಓಡಿಸ್ಬೇಡಿ ಓಎಂ ಆರ್ ಸೀಟ್ ಅಲ್ಲಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನೀವು ಕ್ವಶನ್ ಪೇಪರ್ ಅಲ್ಲಿ ನಿಮ್ಮ ಕ್ವಶನ್ ಆನ್ಸರ್ ಡಿಸೈಡ್ ಮಾಡ್ಬೇಕು. ಕ್ವಶನ್ ನಂಬರ್ 47 ಎ ಅಂತ ಡಿಸೈಡ್ ಮಾಡಿದ್ರೆ ಇಲ್ಲಿ ತಂದು ಎ ಅಂತ ಹಾಕ್ತಾ ಇರ್ಬೇಕು, ದಟ್ಸ್ ಇಟ್. ಮೇಲ್ಗಡೆ 10 ಎ ಇರ್ಲಿ, ಕೆಳಗಡೆ 10 ಇಲ್ಲಿ, 2 ಹಾಕಿದ್ದೀನಿ, 3 ಹಾಕಿದ್ದೀನಿ, ಅದು ಯಾವ್ದು ತಲೆ ಕಟ್ಕೋಬೇಡಿ. ಮತ್ತೆ ಇನ್ನೊಂದು ರೋಗ, ಹೊಸ ರೋಗ ಏನಾಗುತ್ತೆ ಅಂದ್ರೆ, ಒಂದು 60 ಕ್ವಶನ್ ಹಾಕಿದ್ಮೇಲೆ, 60-70 ಕ್ವಶನ್ ಹಾಕಿದ್ಮೇಲೆ ಹೊಸದೊಂದು ರೋಗ ಶುರು ಆಗುತ್ತೆ. ಏನ್ ರೋಗ ಶುರು ಆಗುತ್ತೆ ಅಂದ್ರೆ, ಒಂದು ಡಿಸೀಸ್ ಏನಂದ್ರೆ, ಹೊಸದೊಂದು ರೋಗ ಏನ್ ಶುರು ಆಗುತ್ತೆ ಅಂದ್ರೆ, ಇಲ್ಲಿವರೆಗೂ ಎ ಮತ್ತು ಬಿ ಜಾಸ್ತಿ ಹಾಕಿದೀನಿ, ಇನ್ಮೇಲೆ ಸಿ ಮತ್ತು ಡಿ ಜಾಸ್ತಿ ಹಾಕೋಣ ಅಂತ ಮಾಡ್ಬಿಡಿದ್ರೆ. ಹೌದಾ? ಬಹಳ ಜನ ಈ ಮಿಸ್ಟೇಕ್ ಮಾಡ್ತಿರ್ತಾನೆ. ಒಂದು 60 ಕ್ವಶನ್ ವರೆಗೂ ಏನ್ ಮಾಡಿದ್ರ, ಒಂದ್ ರೇಂಜ್ ಬರ್ತೀರ, ಒಂದು 60 ಕ್ವಶನ್ ಆದ್ವಾ, 60 ಕ್ವಶನ್ ಆದ್ಮೇಲೆ ಓ ಎಂ ಆರ್ ಸೀಟ್ ಅಲ್ಲಿ ನೋಡಿದಿರ, ನೋಡಿದ್ಮೇಲೆ ಎ ಮತ್ತು ಬಿ ಜಾಸ್ತಿ ಹಾಕಿನಿ, ಇನ್ಮೇಲೆ ಸಿ ಮತ್ತು ಡಿ ಜಾಸ್ತಿ ಹಾಕೋಣ ಅಂತ ಹೊರಟ್ಬಿಡ್ತಾರೆ. ಡೋಂಟ್ ಡೂ ದೀಸ್ ಆರ್ ದ ಮಿಸ್ಟೇಕ್ಸ್. ಇವೆಲ್ಲ ಮಿಸ್ಟೇಕ್ ಮಾಡಬಾರ್ದು. ನೀವು ಎ ಮತ್ತು ಬಿ ಜಾಸ್ತಿ ಹಾಕಿದ್ರೆ ಅವೆಲ್ಲ ಕರೆಕ್ಟ್ ಆನ್ಸರ್, ಅದು ಹೆಂಗ್ ಹೇಳಿದ್ರು? ನೀವು ಹಾಕಿದ್ದದು ಅದನ್ನ ಕರೆಕ್ಟ್ ಆನ್ಸರ್, ನಿಮ್ಗೆ ನೀವು ಹಾಕಿದ್ದೆಲ್ಲ ಕರೆಕ್ಟ್ ಇರೋದನ್ನ, ನೀವು ಹಾಕಿದ್ದೆಲ್ಲ ಕರೆಕ್ಟ್ ಇರಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅಲ್ಲ, ಅವ್ರೇನ ಅವ್ರು ಕೊಟ್ಟಿದ ಆನ್ಸರ್ ಅದು ಇಲ್ಲ, ನೀವು ಹಾಕಿರೋ ಆನ್ಸರ್, ನೀವು ಹಾಕಿರೋ ಆನ್ಸರ್ ತಪ್ಪಿರ್ಬೋದಲ್ಲ. ಈಗ ನೀವೇನ್ ಡಿಸೈಡ್ ಮಾಡ್ತೀರಿ, 60ನೇ ಕ್ವಶನ್ಗೆ 70-60 ಆದ್ಮೇಲೆ ಇನ್ಮೇಲೆ 70-61ನೇ ಕ್ವಶನ್ ಇಂದ ಬರೀ ಸಿ ಡಿ ಜಾಸ್ತಿ ಆಗೋದು ಹೊಂದ್ಬಿಡ್ತೀರ, ಸಿ ಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಪಾಯಿಂಟ್ ನೆನ್ಬಿಟ್ಕೊಳ್ಳಿ, ನೀವು ಓ ಎಂ ಆರ್ ಸೀಟ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ತಲೆ ಓಡಿಸ್ಬಾರ್ದು. ಓ ಎಂ ಆರ್ ಸೀಟ್ ಅಲ್ಲಿ ನಿಮ್ ತಲೆ ಓಡಿಸಂಗಿಲ್ಲ, ಕ್ವಶನ್ ಪೇಪರ್ ಅಲ್ಲೇ ನಿಮ್ಮ ಆನ್ಸರ್ ಡಿಸೈಡ್ ಆಗ್ಬೇಕು. 87ನೇ ಕ್ವಶನ್ಗೆ ನೀವು ಸಿ ಅಂತ ಡಿಸೈಡ್ ಮಾಡಿರಂದ್ಮೇಲೆ ಕಣ್ ಮುಚ್ಚಿ ಓ ಎಂ ಆರ್ ಅಲ್ಲಿ ಸಿ ಅಂತ ಹಾಕ್ತಾ ಇರ್ಬೇಕು. ನೀವು ಸಿ ಅಲ್ಲಿ ಪ್ಯಾಟರ್ನ್ ನೋಡೋದು, ಎ ಜಾಸ್ತಿ ಹಾಕಿನೇನು, ಬಿ ಜಾಸ್ತಿ ಹಾಕಿನೇನು, ಸಿ ಜಾಸ್ತಿ ಹಾಕಿನೇನು, ಡೋಂಟ್ ಡೂ ಇಟ್. ದೊಡ್ಡ ಮಿಸ್ಟೇಕ್ ಅದು, ಎಲ್ಲರೂ ಮಾಡೋ ದೊಡ್ಡ ತಪ್ಪು. ಒಂದೇ ಮಾತಲ್ಲಿ ನೆನ್ಪಿಟ್ಕೊಂಡ್ಬಿಡಿ, ಓ ಎಂ ಆರ್ ಸೀಟ್ ಅಲ್ಲಿ ನೀವು ಯಾವುದೇ ತರನಾದ ತಲೆ ಓಡಿಸ್ಬಾರ್ದು. ಓ ಎಂ ಆರ್ ಇರೋದು ನಿಮ್ಗೆ ಜಸ್ಟ್ ಆನ್ಸರ್ ಹಾಕೋದಕ್ಕಷ್ಟೇ. ನೀವು ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಡಿಸೈಡ್ ಮಾಡ್ಬೇಕು. ಸಪೋಸ್ 92ನೇ ಕ್ವಶನ್ಗೆ ನೀವು ಆನ್ಸರ್ ಡಿ ಅಂತ ಫಿಕ್ಸ್ ಆಗಿರಂದ್ಮೇಲೆ, 92ನೇ ಕ್ವಶನ್ಗೆ ಆನ್ಸರ್ ಡಿ ಅಂತ ಫಿಕ್ಸ್ ಆಗಿರೋದ್ರೆ ಓ ಎಂ ಆರ್ ತಂದು ಡಿ ಹಾಕ್ತಾ ಇರ್ಬೇಕು. ನೀವು ಮೇಲೆಷ್ಟು ಡಿ ಹಾಕಿದೀನಿ, ಕೆಳಗೆಷ್ಟು ಡಿ ಹಾಕಿದೀನಿ, ಅದ್ಯಾವುದು ಕ್ಯಾಲ್ಕುಲೇಷನ್ ಲೆಕ್ಕ ಹಾಕಬಾರ್ದು. ಓಕೆ ರವಿ, ಓಕೆ ಥ್ಯಾಂಕ್ ಯು. ಓಕೆ ಸೊ ಯು ಗಾಟ್ ದ ಪಾಯಿಂಟ್. ಯಾವುದೇ ಕಾರಣಕ್ಕೂ ಓ ಎಂ ಆರ್ ಸೀಟ್ ಅಲ್ಲಿ ನಿಮ್ ತಲೆ ಓಡಿಸ್ಬೇಡಿ. ಓ ಎಂ ಆರ್ ಅಲ್ಲಿ ಸೀಟ್ ತಂದು ಆನ್ಸರ್ ಆಗ್ತಾ ಇರ್ಬೇಕು. ಓ ಎಂ ಆರ್ ಅಲ್ಲಿ ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ, ಎಗ್ 25 ಇರುತ್ತೆ, ಬಿಗ್ 25 ಇರುತ್ತೆ, ಸಿಗ್ 25 ಕರೆಕ್ಟ್ ಆನ್ಸರ್ ಇರುತ್ತೆ, ಡಿಗ್ 25, ಯಾರು ಇಲ್ಲ, ಇದರ ರೂಲ್ಸ್ ಇಲ್ಲ. ಅವ್ನು ಎಗೆ 40 ಆನ್ಸರ್ ಕರೆಕ್ಟ್ ಕೊಡ್ಬೋದು, ಬಿಗೆ ಬರೀ 10 ಕೊಡ್ಬೋದು, ಸಿಗ್ 50 ಕೊಡ್ಬೋದು, ಅವ್ನ ಮರ್ಜಿ ಅದು, ಅವ್ನ ಮರ್ಜಿ ಬಿಟ್ಟಿದ್ರು. ಎಲ್ಲಾದ್ರೂ ರೂಲ್ಸ್ ಇದೆಯಾ, ಎ 25 ಇರಬೇಕು, ಬಿ 25 ಇರಬೇಕು, ಸಿ 25 ಇರಬೇಕು, ಅದೆಲ್ಲ ರೂಲ್ಸ್ ಇದೆಯಾ? ನೋ, ನಥಿಂಗ್. ಆತರ ಇರೋದಿಲ್ಲ. ನೀವು ನಾನು ಎ ಬಿ ಜಾಸ್ತಿ ಹಾಕಿದೀನಿ, ಸಿ ಡಿ ಹಾಕ್ಬೇಕು, ಆತರ ಬಿಟ್ಬಿಡಿ.
ಕ್ವಶನ್ ಪೇಪರ್ ಅಲ್ಲಿ ನೀವು ಆನ್ಸರ್ ಡಿಸೈಡ್ ಮಾಡಿ ಓಎಂಆರ್ ಅಲ್ಲಿ ಯಾವುದೇ ತರನಾದ ತಲೆ ಓಡಿಸ್ಬೇಡಿ, ಅಲ್ಲಿ ಯಾವುದೇ ತರನಾದ ಪ್ಯಾಟರ್ನ್ ಚೆಕ್ ಮಾಡೋದಾಗ್ಲಿ ಎ ಜಾಸ್ತಿ ಹಾಕಿನಿ, ಬಿ ಜಾಸ್ತಿ ಹಾಕಿನಿ, ಸಿ ಹಾಕೋಣ, ಡಿ ಹಾಕೋಣ, ಅವೆಲ್ಲ ಬಿಟ್ಬಿಡಿ, ಅವೆಲ್ಲ ಕಾನ್ಸಂಟ್ರೇಷನ್ ಹಾಳು ಮಾಡ್ತಾರೆ. ಓಕೆ ನೆಕ್ಸ್ಟ್. ಓಕೆ ಸೊ ನೆಕ್ಸ್ಟ್ ನೋಡಿ, ಕೇಂದ್ರಾಡಳಿತ ಪ್ರದೇಶಗಳ ಹೆಸರು. ಓಕೆ ನೆಕ್ಸ್ಟ್, ಓಎಂಆರ್ ಸಿ ನ ಆಯ್ಕೆಗಳ ಅನುಸಾರ ಉತ್ತರ ಮಾಡಬೇಡಿ. ಈಗ ಕ್ವಶನ್ ನಂಬರ್ 60 ಎ ಹಾಕಿದ್ರೆ 61 ಎ ಇರುತ್ತೆ, 62 ಎ ಅಂತ ಡಿಸೈಡ್ ಲಿಟ್ಲ್ ಓಕೆ ಓಕೆ ಕೊಡ್ತೀನಿ ಕೊಡ್ತೀನಿ. ಸೊ 62 ಏನ್ ಮಾಡಿದ್ರೆ ಎ ಅಂತ ಡಿಸೈಡ್ ಮಾಡಿರ್ತಾರೆ ಕ್ವಶನ್ ಪೇಪರ್ ಅಲ್ಲಿ, ಬಟ್ ಇಲ್ಲಿ ಬಂದು ಎ ಅಂತ ಹಾಕಲ್ಲ, ಬಿ ನೋ ಸಿ ಹಾಕ್ತಾರೆ, ಹಂಗೆ ಡಿಸೈಡ್ ಮಾಡಬೇಡಿ. ಸೊ ಕ್ವಶನ್ ಪೇಪರ್ ಅಲ್ಲಿ ಡಿಸೈಡ್ ಆಗಬೇಕು ನಿಮ್ದು ಆನ್ಸರ್ ಯಾವ್ದಂತ, ಓಎಂಆರ್ ಅಲ್ಲಿ ಯಾವ್ದೇ ತರನಾಗಿ ತಲೆ ಓಡಿಸ್ಬೇಡಿ. ಓಎಂಆರ್ ಇರೋದು ಜಸ್ಟ್ ಆನ್ಸರ್ ಹಾಕೋದಕ್ಕಷ್ಟೇ, ನೀವು ಅಲ್ಲೆಲ್ಲ ಪ್ಯಾಟರ್ನ್ ಚೆಕ್ ಮಾಡೋದು ಎ ಜಾಸ್ತಿ ಆಗಿದ್ರೆ ನಾವು ಯಾವ್ದು ಮಾಡಬೇಡಿ. ಇದು ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ, ಐಮ್ ಟೆಲಿಂಗ್ ಯು, ಪ್ಲೀಸ್ ರಿಮೆಂಬರ್ ದಿಸ್. ನಾಳೆ ಎಕ್ಸಾಮ್ ಅಲ್ಲಿ ನಿಮಗೆ ಇದು ಹೆಲ್ಪ್ ಆಗಲಿ. ಓಕೆ ಕ್ವಶನ್ ಪೇಪರ್ ಅಷ್ಟೇ ನೀವು ಡಿಸೈಡ್ ಮಾಡಬೇಕು ಯಾವ್ದು ಆನ್ಸರ್ ಅಂತೇಳಿ, ಓಎಂಆರ್ ಅಲ್ಲಿ ಡಿಸೈಡ್ ಮಾಡೋದಲ್ಲ. ಸ್ವಲ್ಪ ಯೋಚಿಸಿ ಉತ್ತರಿಸಿ, ತಕ್ಷಣದಲ್ಲಿ ಉತ್ತರವನ್ನು ಆಯ್ಕೆ ಮಾಡಬಾರ್ದು, ಪಟ್ಟನ ಆನ್ಸರ್ ಟಿಕ್ ಮಾಡ್ತಾರೆ ಮಾಡಬೇಡಿ. ಅಟ್ ಲೀಸ್ಟ್ ಕ್ವಶನ್ 2 ಸಲ ಓದಿ, ಅಟ್ ಲೀಸ್ಟ್ ನೀವು ಕ್ವಶನ್ ಪೇಪರ್ 2 ಸಲ ಓದಿರ್ಬೇಕು, ಒಂದೇ ರೀಡಿಂಗು ಮತ್ತೆ ಎರಡನೇ ರೀಡಿಂಗ್ 2 ಸಲ ರೀಡಿಂಗ್ ಕೊಡಬೇಕು ನೀವು, ಅದರ್ವೈಸ್ ಆಗಲ್ಲ. ಹೈಲಿ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಅಟ್ ಲೀಸ್ಟ್ ಯು ಹ್ಯಾವ್ ಟು ರೀಡ್ 2 ಟೈಮ್ಸ್ ಕ್ವಶನ್ ಪೇಪರ್. ಓಕೆ ಕ್ವಶನ್ ಪೇಪರ್ 2 ಸಲ ಓದ್ಬೇಕು. ಟ್ರೂ ನಾಟ್ ಟ್ರೂ ಸರಿಯಾಗಿ ಗಮನಿಸಿ, ಯಾವ್ದು ಅವ್ರೇನ್ ಕೊಟ್ಟಿದ್ದಾರೆ, ಯಾವುದು ಸರಿ ಇದೆ, ಮೇಲ್ಗಡೆ ಬರೆದಿರ್ತಾನೆ ಕೊಟ್ಟಿರುವ ಯಾವ್ದು ಸರಿ ಇದೆ ತಪ್ಪಿದೆ ಅಂತ ಕೊಟ್ಟಿರ್ತಾನೆ, ಬಟ್ ನೀವು ಅದನ್ನ ಗಮನಿಸೋದೇ ಇಲ್ಲ. ಕ್ವಶನ್ ಅಲ್ಲಿ ಕೊಟ್ಟಿರ್ತಾನೆ, ಕೆಳಗೆ ಕೊಟ್ಟಿರೋ ಯಾವ್ದು ಸರಿ ಇದೆ ಅಂತ ಕೇಳಿರ್ತಾನೆ, ಸರಿ ಇದೆ ಅನ್ನೋದನ್ನ ನೀವು ಸರಿಯಾಗಿ ಗಮನಿಸಲ್ಲ. ಯಾವ್ದು ತಪ್ಪಿದೆ ಅಂತ ಕೇಳಿದಾನೆ ನೀವು ಸರಿ ಅಂತ ಹಾಕೊಂಡ್ ಬಂದಿರ್ತಾರೆ ಆನ್ಸರ್, ಅದನ್ನ ಸರಿಯಾಗಿ ಗಮನಿಸಲ್ಲ ನೀವು. ಯಾವ್ದು ಟ್ರೂ ಇದೆ, ಯಾವ್ದು ಫಾಲ್ಸ್ ಇದೆ, ಅದನ್ನ ಸರಿಯಾಗಿ ಗಮನಿಸಬೇಕು. ಇಲ್ಲಿವರೆಗೂ ಯಾವುದೇ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡದಿದ್ರೆ ಈಗ ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿ. ನೀವು ಯಾರಿಗಾದ್ರೂ ಸಪೋಸ್ ನಾಳೆ ಪಿ ಸಿ ಎಕ್ಸಾಮ್ ಹೊಂಟಿದ್ದೀರಾ, ಪಿ ಎಸ್ ಆದ್ರೆ ಇನ್ನೂ ಟೈಮ್ ಇದೆ, ಪಿ ಸಿ ಎಕ್ಸಾಮ್ ಹೊಂಟಿದ್ರೆ ನೀವು ಇಲ್ಲಿವರೆಗೂ ಒಂದೇ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂದ್ರೆ ನಾನು ಈಗಲೇ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಈಗಲೇ ರಾತ್ರಿ ಮಲಗಬೇಕಾದ್ರೆ ಒಂದು ಇಲ್ಲ ಬೆಳಿಗ್ಗೆ ಎದ್ಮೇಲೆ, ಅದು ರಾತ್ರಿ ಮಲಗ ಆಗಿಲ್ಲ ಅಂದ್ರೂ ಕೂಡ ಬೆಳಿಗ್ಗೆ ಎದ್ಮೇಲೆ ಆದ್ರೂ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಬನ್ನಪ್ಪ ವೆಲ್ಕಮ್ ಟು ದ ಕ್ಲಾಸ್, ದಿಸ್ ಇಸ್ ಮೈ ರಿಕ್ವೆಸ್ಟ್. ಯಾಕಂದ್ರೆ ನೀವು ಒಂದು ಚೂರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ನೀವು ಬಹಳ ಮಿಸ್ಟೇಕ್ ಮಾಡ್ತಿರೋ ಅಂತ ಅರ್ಥ. ಬಹಳಷ್ಟು ಮಿಸ್ಟೇಕ್ಸ್ ಮಾಡ್ತಿರೋ ನೀವು. ಆ ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಯು ಹ್ಯಾವ್ ಟು ಸಾಲ್ವ್ ಒನ್ ಕ್ವಶನ್ ಪೇಪರ್. ನೀವು ಅಟ್ ಲೀಸ್ಟ್ ಒಂದು ಕ್ವಶನ್ ಪೇಪರ್ ಅನ್ನ ಯಾವ್ದಾದ್ರು ಪಿ ಸಿ ದೇ ಸಾಲ್ವ್ ಮಾಡಿ, ನಾಳೆ ಪಿ ಸಿ ಎಕ್ಸಾಮ್ ಹೋಗ್ತಾ ಇದ್ರೆ ಪಿ ಸಿ ಸಾಲ್ವ್ ಮಾಡಿ. 2019 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕಂದ್ರೆ, ಕ್ವಶನ್ ನೋಡೋದು ಆನ್ಸರ್ ನೋಡೋದಲ್ಲ, ಟೈಮ್ ಹಾಕೊಳ್ಳಿ. ಅಲ್ಲಿ ಅವ್ನು 1.5 ಗಂಟೆ ಆದ್ರೆ ನೀವು 1 ಗಂಟೆ ಹಾಕೊಳ್ಳಿ. ಎಕ್ಸಾಮ್ ಅಲ್ಲಿ ನಿಮ್ಗೆ 1.5 ಗಂಟೆ ಇರುತ್ತೆ, ಬಟ್ ಇಲ್ಲಿ 60 ಮಿನಿಟ್ಸ್ ಹಾಕೊಂಡು ಸಾಲ್ವ್ ಮಾಡಿ. ನೀವು ಎಷ್ಟು ಕರೆಕ್ಟ್ ಮಾಡ್ತೀನಿ, ಎಷ್ಟು ತಪ್ಪು ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಬೇಡಿ. ಡೋಂಟ್ ಅದ್ರ ಬಗ್ಗೆ ಡೋಂಟ್ ಬದರ್, ಬಟ್ ನೀವು 40 ಕರೆಕ್ಟ್ ಆಗಲಿ, 30 ಕರೆಕ್ಟ್ ಆಗಲಿ ತಲೆ ಕಟ್ಸ್ಕೊಬೇಡಿ. ಯಾಕಂದ್ರೆ ನೀವು ಸಾಲ್ವ್ ಮಾಡೋ ಕ್ವಶನ್ ಟಫ್ ಇತ್ತಂದ್ರೆ. ಪ್ರಿಯಾಂಕಾ ವೆಲ್ಕಮ್ ಟು ದ ಕ್ಲಾಸ್, ಯು ಗಾಟ್ ದ ಪಾಯಿಂಟ್. ಸೊ ಕ್ವಶನ್ ಪೇಪರ್ ಟಫ್ ಇರಲಿ, ಈಸಿ ಇರಲಿ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ. ನೀವು ಇಲ್ಲಿವರೆಗೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇದ್ರೆ ನಾಳೆ ಎಕ್ಸಾಮ್ ಇದೆ ಬೆಳಿಗ್ಗೆ, ಇವತ್ತು ಅಥವಾ ನಾಳೆ ಬೆಳಿಗ್ಗೆ, ನಾಳೆ 11 ಗಂಟೆಗೆ ಎಕ್ಸಾಮ್ ಇದೆಯಲ್ಲ, ಬೆಳಿಗ್ಗೆ 7 ಗಂಟೆಗೆ ಎದ್ದು 1 ಅವರ್ ಟೈಮ್ ಹಾಕೊಳ್ಳಿ. ಪ್ರಿಯಾಂಕಾ ಅವ್ರ ನಮಸ್ತೆ. ಸೊ 1 ಅವರ್ ಟೈಮ್ ಹಾಕೊಂಡು, 1 ಅವರ್ ಟೈಮ್ ಹಾಕೊಂಡು, 1 ಅವರ್ ಅಲ್ಲಿ ಕ್ವಶನ್ ಪೇಪರ್ ನ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಆನ್ಸರ್ ನೋಡಬಾರ್ದು, ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ಬೇಕು, ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಲಾಸ್ಟ್ ಕೀ ಆನ್ಸರ್ ನೋಡಿ, ಲಾಸ್ಟ್ ಕೀ ಆನ್ಸರ್ ನೋಡಿ, ಅದು ಎಷ್ಟು ಸರಿ ಆಗುತ್ತೋ ತಪ್ಪಾಗುತ್ತೋ ಅದರಿಂದ ನೀವು ಡಿಸ್ಕರೇಜ್ ಆಗೋದ್ ಬೇಡ. ನಾಳೆ ಎಕ್ಸಾಮ್ ಹಾಲ್ ಅಲ್ಲಿ ಡಿಸ್ಕರೇಜ್ ಆಗೋದ್ ಬೇಡ, ಯಾಕಂದ್ರೆ ಅಲ್ಲಿ ನೀವು ಆ ತರ ಮಾಡಿದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಮಿಸ್ಟೇಕ್ಸ್ ಕಡಿಮೆ ಮಾಡ್ತೀರಾ. ಎಕ್ಸಾಮ್ ಹಾಲ್ ಅಲ್ಲಿ ಮಿಸ್ಟೇಕ್ಸ್ ಕಡಿಮೆ ಮಾಡ್ತೀರಾ ಅದನ್ನ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡೋದೇ ಇಲ್ಲ. ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡೋದೇ ಇಲ್ಲ. ಓಕೆ ನೆಕ್ಸ್ಟ್. ಸೊ ಮೆಂಟಲ್ ಎಬಿಲಿಟಿ ಕೇಳಿದ್ರಲ್ಲ, ಸೊ ಮೆಂಟಲ್ ಎಬಿಲಿಟಿಗೆ ಟ್ರಿಕ್ಸ್. ಓಕೆ ಲಾಸ್ಟ್ ಮೂಮೆಂಟ್, ಲಾಸ್ಟ್ 15 ಮಿನಿಟ್ಸ್ ಟ್ರಿಕ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಮೆಂಟಲ್ ಎಬಿಲಿಟಿ ಪಾರ್ಟ್ ಜಸ್ಟ್ ಯಾರು ಕೇಳಿದ್ರಿ. ಸೊ ಲಾಸ್ಟ್ 15 ಮಿನಿಟ್ಸ್ ಟ್ರಿಕ್ಸ್ ಅಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾರ ಟ್ರಿಕ್ಸ್ ಕೊನೆಗೆ ನನಗೆ ಇದನ್ನ ಈ ಮಾತನ್ನ ಮರ್ತರೆ ನನಗೆ ನಾನ್ ಜವಾಬ್ದಾರನಲ್ಲ, ಇದಕ್ಕೆ ನಾನ್ ಜವಾಬ್ದಾರನಲ್ಲ. ಲಾಸ್ಟ್ 15 ಮಿನಿಟ್ಸ್ ಟ್ರಿಕ್ಸ್ ಅಲ್ಲಿ ಕೊನೆ ನೋಡಿ, 0 ಆಯ್ಕೆ ಇದ್ರೆ ಪರಿಗಣಿಸಿ. ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಎ ಬಿ ಸಿ ಡಿ ಏನೋ ಕ್ವಶನ್ ಕೊಟ್ಟಿರ್ತಾನೆ, ಅಲ್ಲಿ 0 ಇದ್ರೆ ಯು ಕ್ಯಾನ್ ಡೂ ಇಟ್. ಇನ್ಫೈನಿಟ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಇದು ಯಾವಾಗ ಮಾಡ್ಬೇಕು, ಕ್ವಶನ್ ಗೊತ್ತಿಲ್ಲ ಆನ್ಸರ್ ಗೊತ್ತಿಲ್ಲ ಅಂದಾಗ ಮಾತ್ರ. ನಾನು ಹೇಳೋದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಈಗ ಬಹಳಷ್ಟು ಜನ ಲೇಟ್ ಆಗಿ ಬಂದಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಫಸ್ಟ್ ಏನ್ ಮಾಡ್ಬೇಕು ನೀವು, ಕ್ವಶನ್ ಬರೋವೆಲ್ಲ ಸಾಲ್ವ್ ಮಾಡ್ಬಿಡಿ. ಈಗ ಲೇಟ್ ಆಗಿ ಬಂದ್ರೆ ಹೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ಬಹಳ ಜನ ಮಿಸ್ಟೇಕ್ ಮಾಡ್ಕೊಂಡು ಅದನ್ನೇ ಒಬ್ಬ ನಾಳೆ ಹಾಕ್ ಬಂದ್ರೆ ನಾನ್ ಜವಾಬ್ದಾರ ಅಲ್ಲ. ಅದಕ್ಕೆ ಇಟ್ಸ್ ನಾನು ರಿಸ್ಕ್ ತೊಳೋದ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಲೇಟ್ ಆಗಿ ಬಂದಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ. ನಿಂಗನ್ನ ಅವ್ರು ವೆಲ್ಕಮ್ ಟು ದ ಕ್ಲಾಸ್ ವಿಎಲ್ ನಿಂಗನ್ನವ್ರ. ನೀವು ಫಸ್ಟ್ ಈ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮಗೆ ಯಾವ ಕ್ವಶನ್ಸ್ ಆನ್ಸರ್ ಬರುತ್ತೆ ಫಸ್ಟ್ ಹಾಕೊಂಡ್ಬಿಡಿ. 2 ಸಲ ರೀಡಿಂಗ್ ಕೊಡಿ ಕ್ವಶನ್ ಪೇಪರ್, 2 ಸಲ ಓದ್ಬೇಕು ಮಿನಿಮಮ್, 2 ಟೈಮ್ಸ್ ಓದ್ಬೇಕು. ಫಸ್ಟ್ 1 ಸಲ ಓದ್ಕೊಂಡು ಬಂದ್ಬಿಡಿ, ಆಮೇಲೆ 2ನೇ ಸಲ ಓದ್ತಾ ಓದ್ತಾ ಬರೋವೆಲ್ಲ ಹಾಕೊಂಡ್ಬಿಡಿ, ಬರೋವೆಲ್ಲ ಹಾಕೊಂಡ್ಬಿಡಿ. ಬರೋವೆಲ್ಲ ಹಾಕೊಂಡ್ಮೇಲೆ ನೀವು ಸಪೋಸ್ 60 ಅಷ್ಟೇ ಅಟೆಂಡ್ ಮಾಡಿದ್ರಿ, ಯಾಕಂದ್ರೆ ಕಟ್ ಆಫ್ 80 ನಿಲ್ಲುತ್ತೆ, ನೀವು ಬರೀ
ಈಗ ಕೊಟ್ಟಿರೋ ಆಪ್ಷನ್ ಅಲ್ಲಿ 2, 4, 6, 25 ಇರುತ್ತೆ, ಇದು ಆಗಕ್ ಸಾಧ್ಯನೇ ಇಲ್ಲ. ಯು ಕ್ಯಾನ್ ಎಲಿಮಿನೇಟ್ ದಿಸ್, ಈ ತರ ಎಲಿಮಿನೇಟ್ ಮಾಡ್ಬೋದು ಮೆಂಟಲ್ ಬ್ಲಡ್. ಇಷ್ಟೇ ಆಪ್ಷನ್ ಇಟ್ಬಿಟ್ರೆ ಬೇರೆ ಇಲ್ಲ, ನೀವು ಆಕ್ಚುಲಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿರ್ಬೇಕು ಇಷ್ಟು ದಿವಸ, ನಿಮ್ಗೆ ಗೊತ್ತಿರ್ಬೇಕು ಕ್ವಶನ್ ಆನ್ಸರ್ ಎಲ್ಲ ಗೊತ್ತಿರ್ಬೇಕು. ಗೊತ್ತಿಲ್ಲದೆ ಇದ್ದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರಲಿ, ನಾಳೆ ನಾನು ಏನ್ ಮಾಡಿ ಏನಾದ್ರು ಮಾಡಿ ಹ್ಯಾಕ್ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರಲಿ ಅಂತ ನಾನು ಈ ತರ ಕೊಡ್ತಾ ಇದ್ದೀನಿ. ಬಟ್ ಇವು ಯಾವುದು 100% ಕರೆಕ್ಟ್ ಆಗುತ್ತೆ, 100% ಕರೆಕ್ಟ್ ಆಗುತ್ತೆ ಹೇಳ್ತಿಲ್ಲ ನಾನು, 50-60% ಐ ಕ್ಯಾನ್ ಸೇ ದಿಸ್. 50-60 ಸುಮ್ಮನೆ ಹಾಕೋ ಬದಲು ಈ ತರ ಗೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಬೆನಿಫಿಟ್, ಅದರಿಂದ ಜಾಸ್ತಿ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ತರ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇದ್ರೆ ಅವಾಯ್ಡ್ ಮಾಡಿ. ಈಗ ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ 2, 4, 6 ಅಂತ ಕೊಟ್ಟಿರ್ತಾನೆ, ಒಂದು 25 ಕೊಟ್ಟಿರ್ತಾನೆ, ಯು ಕ್ಯಾನ್ ಎಲಿಮಿನೇಟ್ ಇಟ್. ಆನಂದ್ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಯೂಸ್ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡಬೇಕು, ಎಲಿಮಿನೇಷನ್ ಮೆಥಡ್ ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಇಲ್ಲ ಒಂದು ಕ್ವಶನ್ ಕೊಟ್ಟಿದ್ದೀನಿ. ಸಪೋಸ್ ನೋಡಿ, ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವ ದೂರ ಎಷ್ಟು ಅಂತ ಕೇಳಿದ್ದಾನೆ ಕ್ವಶನ್. ಭೂಮಿ ಮತ್ತು ಚಂದ್ರನ ಮಧ್ಯೆ, ಇದಕ್ಕೆ ನಿಮಗೆ ಗೊತ್ತೇ ಇಲ್ಲ, ಯು ಡೋಂಟ್ ನೋ ಆನ್ಸರ್, ನಿಮ್ಗೆ ಗೊತ್ತೇ ಇಲ್ಲ. ಬಟ್ ಇದನ್ನ ಬಿಡಂಗಿಲ್ಲ, ಯಾವ್ದನ್ನ ಬಿಡಂಗಿಲ್ಲ, ಸೀದಾ ಬಡದ್ ಬಾಯಿ ಹಾಕೋಬೇಕು ಅಷ್ಟೇ. ಬಡದ್ ಬಾಯಿ ಹಾಕೊಳ್ಳೇಬೇಕು, ಅದು ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ನೀವು 90 ಮೇಲೆ ಅಟೆಂಡ್ ಮಾಡ್ಬೇಕು, ಫಿಕ್ಸ್ ಆಗ್ಬಿಡಿ 90 ಮೇಲೆ ಅಟೆಂಡ್ ಮಾಡ್ಬೇಕು. ಸೊ ಇಲ್ಲೇನಾಗುತ್ತೆ, ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವ ದೂರ ಎಷ್ಟು ಅಂತ ಕೇಳಿದ್ರೆ ನನ್ಗೆ ಆನ್ಸರ್ ಗೊತ್ತಿಲ್ಲ, ಬಟ್ ನಾನು ಎಲಿಮಿನೇಷನ್ ಮಾಡ್ತೀನಿ ನೋಡಿ. ಹೆಂಗ್ ಎಲಿಮಿನೇಟ್ ಮಾಡ್ತೀನಿ ಅಂದ್ರೆ 10 kilometers ಕೊಟ್ಟಿದ್ದಾರೆ, ಒಂದು ಸಣ್ಣ ಹುಡುಗನ ಹೇಳುತ್ತೆ ಭೂಮಿ ಮತ್ತು ಚಂದ್ರ ಎಷ್ಟು ದೂರ ಇದೆ, 10 kilometers ಹೆಂಗ್ ಸಾಧ್ಯ ಆಗುತ್ತೆ. ಇಟ್ ಇಸ್ ನಾಟ್ ಆನ್ಸರ್. ಐ ಕ್ಯಾನ್ ಎಲಿಮಿನೇಟ್ ದಿಸ್ ಎಲಿಮಿನೇಷನ್. 100 kilometers ಹೈಲಿ ಇಟ್ ಇಸ್ ಇಂಪಾಸಿಬಲ್. 1000 kilometers ಹೈ ಇಟ್ ಇಸ್ ಆಲ್ಸೋ ಹೈಲಿ ಇಂಪಾಸಿಬಲ್. ಸೊ ಐ ಕ್ಯಾನ್ ಬೈ ಎಲಿಮಿನೇಟಿಂಗ್ ಐ ಕ್ಯಾನ್ ಗೆಸ್ ದಿ ಆನ್ಸರ್. ಓಕೆ, ಸೊ ಆಮೇಲೆ ಮಾತಾಡೋಣ. ವಾಟ್ಸ್ಆಪ್ ಕಾಂಟ್ಯಾಕ್ಟ್, ನಿಮ್ದು ಹೆಸರು ಹೆಂಗಿದೆಯಲ್ರಿ, ನಿಮ್ದು ಹೆಸರೇನು? QWERTYU ನಿಮ್ದು ಯೂಸರ್ ನೇಮ್ ಆತರ ಇದೆಯಾ? ನಾಗನ್ಗೌಡ. ಓಕೆ, ನಾಗನ್ಗೌಡ ಅವ್ರಿಗೆ ಓಕೆ. ಸೊ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಡಂಗಿಲ್ಲ. ಸೊ ಐ ಆಮ್ ಸಾರಿ, ಯಾಕಂದ್ರೆ ಈ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ಇದೆ, ರೆಸ್ಟ್ರಿಕ್ಷನ್ಸ್ ಇದೆ, ಆಮೇಲೆ ನಮಗೆ ಕಂಪ್ಲೇಂಟ್ ಬರುತ್ತೆ. ಸೊ ಸಾರಿ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಅನ್ಅಕಾಡೆಮಿಯಲ್ಲಿ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಅಲ್ಲಿ ನೀವು ಹಾಕಿ ನಿಮ್ಮ ನಂಬರ್ ಕಳಿಸಿ, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಮೆಸೇಜ್ ಮಾಡ್ತೀನಿ. ಓಕೆ, ಸೊ ನೋಡಿ ಈ ತರ ಗೆಸ್ ಮಾಡೋದು. ಗೆಸ್ ಮಾಡೋದು ಹೆಂಗಂದ್ರೆ, ಸೊ 10 kilometers ಅಲ್ಲಕ್ಕೆ ಸಾಧ್ಯ ಇಲ್ಲ, ಇದನ್ನ ಸಾಧ್ಯ ಇಲ್ಲ, ಈ ತರ ಮಾಡಿ ನಾನು ಆನ್ಸರ್ ಗೆಸ್ ಮಾಡ್ತೀನಿ. ನನ್ಗೆ ಆನ್ಸರ್ ಗೊತ್ತಿಲ್ಲ, ಐ ಡೋಂಟ್ ನೋ ಆನ್ಸರ್, ಬಟ್ ಐ ಕ್ಯಾನ್ ಗೆಸ್ ಇಟ್. ಸೊ ಗೆಸ್ ಮಾಡಿ ಹಾಕ್ಬೋದು, ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ, ಎಲಿಮಿನೇಷನ್ ಮೆಥಡ್ ಇಂದ ಹಾಕಿ. ಸಪೋಸ್ ಇನ್ ಕೇಸ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ಹತ್ರ ಇರುತ್ತೆ ಆನ್ಸರ್, ನಾ ಈಗಲೇ ಹೇಳಿದೆ ನನ್ನ, ಈಗ ನೀವೇನ್ ಮಾಡಿದಿರಾ? ಎಸ್ ಯು ಕ್ಯಾನ್ ಡೂ ದಟ್, ಯು ಕ್ಯಾನ್ ಡೂ ದಟ್. ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡ್ಬಿಡಿ, ಮತ್ತೆ ಅದನ್ನ ನೋಡೋದ್ ಕಷ್ಟ ಅವ್ರು. ಓಕೆ ಓಕೆ, ಸೊ 10 kilometers ನಾನು ಈಗ 100% ಅಲ್ಲ ಅಂತ ತೆಗೆದಿದ್ದೀನಿ, 1000 kilometers ಅಲ್ಲ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಇಲ್ಲಿ ಈ ಆಪ್ಷನ್ ಏನ್ ಕೊಟ್ಟಿದ್ದೆ ಅನ್ಕೊಳ್ಳಿ, 3,83,500 kilometers ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸಪೋಸ್ ನೀವೇನ್ ಮಾಡ್ತೀರ, ಇದನ್ನ ಎಲಿಮಿನೇಟ್ ಮಾಡ್ತೀರಾ, ಇದು ಅಲ್ವೇ ಅಲ್ಲ, ಇದನ್ನ ಎಲಿಮಿನೇಟ್ ಮಾಡ್ತೀರಾ, ಇವೆರಡರಲ್ಲಿ ಕನ್ಫ್ಯೂಷನ್ ಶುರು ಆಗ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಆಗ್ಬಿಟ್ಟು, ಇವೆರಡರಲ್ಲಿ ಯಾವ್ದು ಒಂದು ಅಂತ ಗೊತ್ತಿಲ್ಲ, ಯಾವ್ದಾದ್ರು ಒಂದು ಹಾಕ್ ಬನ್ನಿ. ಯಾವಾಗ ರೋಹನ್ ವೆಲ್ಕಮ್ ಟು ದ ಕ್ಲಾಸ್, ರೋಹನ್ ಪಾಟೀಲ್. ಯಾವಾಗ ಹಾಕ್ಬೇಕಿದು, ಲಾಸ್ಟ್ 15 minutes ಅಲ್ಲಿ ನಿಮಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂದ್ರೆ ಈ ತರ ಗೆಸ್. ನೀವು ಎರಡ್ ಎಲಿಮಿನೇಟ್ ಮಾಡಿದಿರಾ ಆಲ್ರೆಡಿ, 50% ಎಲಿಮಿನೇಟ್ ಮಾಡಿದಿರ ಅಂದ್ಮೇಲೆ ಇನ್ನು 50% ಅಲ್ಲಿ ಡೌಟ್ ಇದೆ ಅಂದ್ರೆ, ಗೋ ಫಾರ್ ಎನಿ ಒನ್, ಯಾವ್ದಾದ್ರು ಒಂದನ್ನ ಹಾಕಿ ಬಿಡ್ಬೇಡಿ, ರಿಸ್ಕ್ ತಗೊಳ್ಳೇಬೇಕು. ಯಾಕಂದ್ರೆ ನೀವು ಕರೆಕ್ಟ್ 60 ಹಾಕಿದ್ದೀರಾ, ಸಪೋಸ್ 70 ಹಾಕಿದಿರ ಅನ್ಕೊಳ್ಳಿ, ನಿಮ್ಗೆ ಗೊತ್ತಿರೋದೇ 70 ಈ ಕ್ವಶನ್ ಪೇಪರ್ ಅಲ್ಲಿ, ಇನ್ನು ಉಳಿದಿದ್ದು ಗೊತ್ತಿಲ್ಲ. ಆದ್ರೂ ನೀವು 90 ಮೇಲೆ ಅಟೆಂಡ್ ಮಾಡ್ಬೇಕು, ಯಾಕಂದ್ರೆ 80 ಕಟ್ ಆಫ್ ಮಾರ್ಕ್ಸ್ ನಿಲ್ಲುತ್ತಂದ್ರೆ ಯು ಹ್ಯಾವ್ ಟು ಅಟೆಂಡ್ 90 questions. ಸೊ ಯು ಹ್ಯಾವ್ ಟು ಅಟೆಂಡ್ ಕೌಶಲ್ಯ ನಂಬರ್ ಹಾಕ್ಬೇಡಿ, ಡೋಂಟ್ ಡೂ ಇಟ್. ಓಕೆ, ಡೋಂಟ್ ಡೂ ಇಟ್. ಸೊ 90 questions ಅಟೆಂಡ್ ಮಾಡ್ಬೇಕಂದಾಗ ಇನ್ನು ನೀವು ಎಷ್ಟು ಮಾಡ್ಬೇಕು, ಇನ್ನು 20 questions ಅಟೆಂಡ್ ಮಾಡ್ಬೇಕಲ್ಲ, ಆ ಟೈಮಲ್ಲಿ ಈ ತರ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ. ಆತರ ಈ ಟೈಮ್ ಡೋಂಟ್ ಗಿವ್ ನಂಬರ್ಸ್. ಓಕೆ, ನಂಬರ್ಸ್ ನ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್, ನಂಬರ್ಸ್ ನ ಹಾಕ್ಬೇಡಿ. ಕಮೆಂಟ್ ಬಾಕ್ಸ್ ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಕಮೆಂಟ್ ಬಾಕ್ಸ್. ಕಮೆಂಟ್ ಬಾಕ್ಸ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಓಕೆ, ಚಾಟ್ ಬಾಕ್ಸ್ ಇದು, ಚಾಟ್ ಬಾಕ್ಸ್ ಇದು ಅನ್ಅಕಾಡೆಮಿಯಲ್ಲಿ ಸಿಗುತ್ತೆ. ಓಕೆ, ಅನ್ಅಕಾಡೆಮಿಯಲ್ಲಿ ಬಂದಾಗ ನೀವು ಅಲ್ಲಿ ಕಮೆಂಟ್, ನಾವು ನಮ್ಮ ಮಾಡಿರೋ ಕ್ಲಾಸ್ಗೆ ಕಮೆಂಟ್ ಕೊಡ್ಬೋದಲ್ಲ, ಅಲ್ಲಿ ಹೇಳ್ತಾ ಇದ್ದೀನಿ ಡೋಂಟ್ ಡೂ ಇಟ್, ಪ್ಲೀಸ್ ಡೋಂಟ್ ಡೂ ಇಟ್. ಯಾರು ನಂಬರ್ ಕೊಡಬೇಡಿ, ನಂಬರ್ ಶೇರ್ ಮಾಡಬೇಡಿ ನಿಮ್ದು, ನಂಬರ್ ಶೇರ್ ರವಿ. ಓಕೆ, ಸೊ ನಾಗನ್ಗೌಡ ಕೌಶಲ್ ಅವರು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಗೆಸ್ ಈ ತರ ಗೆಸ್ ಮಾಡಿ. ನೆಕ್ಸ್ಟ್ ನೋಡಿ, ಈ ಯೂಸ್ ಎಲಿಮಿನೇಷನ್ ಮೆಥಡ್ ಅಂತ. ನೆಕ್ಸ್ಟ್ ನೆಕ್ಸ್ಟ್ ನೋಡಿ, ಯೂಸ್ ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್, ಯೂಸ್ ಯುವರ್ ಪ್ರೈಮರಿ ಹೈಸ್ಕೂಲ್ ಡಿಗ್ರಿ ನಾಲೆಜ್. ಈಗ ಸಪೋಸ್ ಬಹಳ ಜನ ಏನ್ ತಿಂಕ್ ಮಾಡ್ತಾರ, ಎನಿ ನಂಬರ್, ಯಾವುದೇ ನಂಬರ್ ಕಮೆಂಟ್ ಮಾಡ್ಬಿಡಿ. ಸೊ ನೋಡಿ, ಇಲ್ಲಿ ಏನಾಗುತ್ತಂದ್ರೆ, ಈಗ ಬಹಳಷ್ಟು ಜನರಿಗೆ ಟೆನ್ಷನ್ ಇದೆ, ಇವತ್ತು ನಾಳೆ ಎಕ್ಸಾಮ್ ಇದೆ, ಬೆಳಗ್ಗೆ ನಾನು ಏನು ಓದಿಲ್ಲ. ಎಲ್ರಿಗೂ ಆ ಫೀಲಿಂಗ್ ಇರುತ್ತೆ, ನಾನು ಏನು ಓದಿಲ್ಲ ಓದಿಲ್ಲ ಅನ್ನೋದು ಎಲ್ರಿಗೂ ಫೀಲಿಂಗ್ ಇರುತ್ತೆ. 90% ಜನರಿಗೆ ಇದೊಂದ ಫೀಲಿಂಗ್ ಇರುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಯಾಕಂದ್ರೆ ಯಾರು ಮಿಸ್ಟರ್ ಪರ್ಫೆಕ್ಟ್ ಅಲ್ಲ ಇಲ್ಲಿ. 100% ಯಾರು ಓದಿನ ಫೀಲಿಂಗ್ ಬರೋದಿಲ್ಲ, ಯಾಕಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಸಿಲೆಬಸ್ ಏನು, ಅಬೌ ದಿ ಅರ್ತ್ ಬಿಲೋ ದಿ ಸ್ಕೈ, ಭೂಮಿಯ ಮೇಲೆ ಹಿಡ್ಕೊಂಡು ಆಕಾಶದ ಕೆಳಗಡೆ ಇರೋ ಎಲ್ಲವನ್ನು ಸಿಲೆಬಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಲಿಮಿಟೇಷನ್ಸ್ ಇಲ್ಲ,
ಸೊ ದೆನ್ ದೆನ್ ಯಾರಿಗೆ 100% ನಾ ರೆಡಿ ಇದೆ ಅಂತ ಯಾರಿಗೆ ಹೇಳಕ್ ಆಗದೇ ಇಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಈಗ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಇರೋ ನಾಲೆಜ್ ಅನ್ನ ಅದನ್ನ ಪಾಸಿಟಿವ್ ಆಗಿ ಪರ್ಫೆಕ್ಟ್ ಆಗಿ ಆಟಿಟ್ಯೂಡ್ ಇಂದ ಪಾಸಿಟಿವ್ ಆಟಿಟ್ಯೂಡ್ ಇಂದ ನೀವು ಅದನ್ನ ಮಾಡಿಬಿಡ್ಬೇಕು. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಡಿ. ಡೋಂಟ್ ಆಮೇಲೆ ಎಕ್ಸಾಮ್ ಅಲ್ಲಿ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ ಕುತ್ಕೊಂಡು ಆಗುತ್ತೋ ಇಲ್ವೋ ಅವೆಲ್ಲ ವಿಚಾರ ಮಾಡ್ಬೇಡಿ. ನೀವು ಮೊಬೈಲ್ ಅಲ್ಲಿ ಗೇಮ್ ಮಾಡ್ಬೇಕಾದ್ರೆ ನೀವು ಅದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡ್ತೀರಾ? ಪಕ್ಕದಲ್ಲಿ ಬಾಂಬ್ ಇದ್ರು ನಿಮಗೆ ಗೊತ್ತಾಗಲ್ಲ. ಮೊಬೈಲ್ ಅಲ್ಲಿ ಗೇಮ್ ಮಾಡ್ತಿರ್ತೀರ ಅಥವಾ ಕ್ರಿಕೆಟ್, ಬಹಳ ಜನ ಕ್ರಿಕೆಟ್ ಇಷ್ಟ, ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಿರ್ತಾರೆ, ಬಿಸಿಲು ಎಷ್ಟಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ಆದ್ರೂ ಕೂಡ ಬಿಡಲ್ಲ. ಇನ್ವಾಲ್ವ್ಮೆಂಟ್ ಅಂದ್ರೆ ಅದಕ್ಕೆ ಇನ್ವಾಲ್ವ್ಮೆಂಟ್. ನೀವು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಅಷ್ಟು ಬಿಸಿಲು ಇದ್ರೆ ಆಡ್ತಾನೆ ಇರ್ತಾರೆ, ಬೆಳಗಿನ ಸಾಯಂಕಾಲ ಫುಲ್ ಹಸಿವೆ ಇರುತ್ತೆ, ಅದು ಯಾವ್ದು ಗಮನನೇ ಇರಲ್ಲ ಅದ್ರ ಮೇಲೆ ನಿಮಗೆ. ಮೊಬೈಲ್ ಗೇಮ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಬಾಂಬ್ ಇದ್ರೂ ನಿಮ್ಗೆ ಎಚ್ಚರಾಗಲ್ಲ. ಸೊ ಎಕ್ಸಾಮ್ ಹಾಲ್ ಅದೇ ತರ, ಅದೇ ಫೀಲಿಂಗ್ ನಿಮ್ಗೆ ಇರಬೇಕು. ನೀವು ಏನಿಲ್ಲ, ಅಲ್ಲಿ ನಿಮ್ಗೆ ಕ್ವಶನ್ ಕೊಟ್ಟಿದ್ರೆ ಆನ್ಸರ್ ಮಾಡ್ಬೇಕು, ಪಟ್ ಪಟ್ ಟಕ ಟಕ ಅಳ್ಳು ಹೋದಂಗೆ ಇರ್ಬೇಕು. ನೀವು ಅಳ್ಳು ಹೋದಂಗೆ ಇರ್ಬೇಕು, ಪಟ್ಟ 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 ಕ್ವಶನ್ ನೋಡೋದು, ಆನ್ಸರ್ ಮಾಡೋದು, ಕ್ವಶನ್ ನೋಡೋದು, ಆನ್ಸರ್ ಮಾಡೋದು, ಹಂಗೆ ಹೋಗ್ತಾ ಇರ್ಬೇಕು. ಪಕ್ಕದಲ್ಲಿ ಏನ್ ನಡೀತಾರ ನಿಮ್ಗೆ ನಿಮ್ ಜ್ಞಾನ ಇರ್ಬಾರ್ದು. ರಿಸಲ್ಟ್ ಬಗ್ಗೆ ಡೋಂಟ್ ಬಾದರ್, ಬಟ್ ರಿಸಲ್ಟ್ ಬಗ್ಗೆ ವಿಚಾರ ಮಾಡೋದಕ್ಕೆ ಬಹಳ ಟೈಮ್ ಇದೆ. ನೀವು ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದು 2 ದಿನ ವಿಚಾರ ಮಾಡಿ, ನಂದು ರಿಸಲ್ಟ್ ಆಗುತ್ತೋ ಇಲ್ಲೋ ಆಗುತ್ತಿಲ್ಲ, 2 ದಿನ ಫುಲ್ ಕುತ್ಕೊಂಡು ಅದನ್ನೇ ಮಾಡಿ, ನಿಮ್ಗೆ ಯಾರು ಬೇಡಲ್ಲ. ಆದರೆ ಎಕ್ಸಾಮ್ ಹಾಲ್ ಅಲ್ಲಿ ಡೋಂಟ್ ಡೂ ಇಟ್. ಅದು ಬಹಳಷ್ಟು ಪ್ರೀಸಿಯಸ್ ಟೈಮ್, ಗೋಲ್ಡನ್ ಟೈಮ್ ಅದು. ಎಕ್ಸಾಮ್ ಹಾಲ್ ಅಲ್ಲಿ ನೀವು ಇನ್ವಾಲ್ವ್ಮೆಂಟ್ ಬಂದ್ಬಿಡ್ಬೇಕು. ಕ್ವಶನ್ ನೋಡ್ತೀರಾ, ಬಂತ ಕ್ವಶನ್, ಅದನ್ನ ನೋಡಿದ್ರಿ, ಅದ್ ಆನ್ಸರ್ ಗೊತ್ತಿಲ್ಲ, ಬಿಟ್ಬಿಡಿ, ನೆಕ್ಸ್ಟ್ ಕ್ವಶನ್ ಬಂತ. ಮೊಬೈಲ್ ಗೇಮ್ ಮಾಡ್ಬೇಕಾದ್ರೆ ನೀವು ಯಾವ್ದು ತಲೆ ಕೆಡಿಸ್ಕೊಂಡಿದ್ರ, ಈಗ ನಾ ಈ ಮ್ಯಾಚ್ ವಿನ್ ಆಗ್ತಿನಲ್ಲ, ಈ ಸೋತ್ರ ಏನಾಗುತ್ತೆ, ಗೆದ್ರೆ ಏನಾಗುತ್ತೆ, ಏನಾದ್ರೂ ವಿಚಾರ ಮಾಡಿದ್ರ? ನೆವರ್. ಇನ್ವಾಲ್ವ್ಮೆಂಟ್, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್. ಕ್ವಶನ್ ನಂಬರ್ 1 ಗೊತ್ತಿಲ್ವಾ ಆನ್ಸರ್, ಬಿಟ್ಬಿಡಿ, ಲೀವ್ ಇಟ್. ಕ್ವಶನ್ ನಂಬರ್ 2 ಆನ್ಸರ್ ಮಾಡಿ, ಬಂತ ಓಕೆ, ಬಂತಿಲ್ಲ ಬಿಟ್ಬಿಡಿ. ಕ್ವಶನ್ ನಂಬರ್ 3 ಪಟ್ 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 ಅಳ್ಳೋದ್ ಹೋಗ್ತಿರ್ಬೇಕು, ಪಾಸಿಟಿವ್ ಆಟಿಟ್ಯೂಡ್. ಆಮೇಲೆ ಎಕ್ಸಾಮ್ ಅಲ್ಲಿ ಹೆಂಗ್ ಹೋಗ್ಬೇಕಂದ್ರೆ, ಐ ಆಮ್ ದ ಬೆಸ್ಟ್, ದಟ್ಸ್ ಇಟ್. ಎಲ್ಲ ವೇಸ್ಟ್ ಮನಸ್ಸಲ್ಲಿ ಅನ್ಕೊಳ್ಳಿ, ಮತ್ತೆ ಬಾಯಿ ಬಿಟ್ಟು ಅಂದ್ರೆ ಹುಚ್ಚರ್ಕೊಂಡ್ಬಿಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಸುತ್ತಮುತ್ತಿರೋರೆಲ್ಲ ನಮ್ಗೇನಲ್ಲ, ನಮ್ ಸರಿ ಸಮಾನ ಅಲ್ಲ, ಒಂದು ಆಟಿಟ್ಯೂಡ್ ಇರ್ಲಿ, ನಿಮ್ ಆಟಿಟ್ಯೂಡ್ ಬೇಕಾಗುತ್ತೆ. ಆಟಿಟ್ಯೂಡ್ ಅಂದ್ರೆ ಎಲ್ಲ ಸಾಧ್ಯ. ಇವತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಶ್ ಯಶ್ ಸಕ್ಸಸ್ ಆಗಿದ ಕಾರಣ ಏನ್ ಹೇಳಿ, ಯಶ್ ಸುದೀಪ್ ಎಲ್ಲ ಸಕ್ಸಸ್ ಆಗ ಕಾರಣ ಆಟಿಟ್ಯೂಡ್. ಆಟಿಟ್ಯೂಡ್ ಮ್ಯಾಟರ್ ಆಗುತ್ತೆ, ಆಟಿಟ್ಯೂಡ್ ಬಹಳ ಇರ್ಬೇಕು, ಇರ್ಬೇಕು ಆಟಿಟ್ಯೂಡ್. ಬಟ್ ಯಾರು ಹೇಳ್ಬಾರ್ದು ಹೊರಗಡೆ, ಹೇಳ್ಬಿಟ್ರೆ ಉಚ್ಚರ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ನ ನಿಮ್ ಮನಸ್ಸೊಳಗೆ ಅನ್ಕೊಂಬಿಡಿ, ಐ ಆಮ್ ದ ಬೆಸ್ಟ್, ನಾನು ಒಬ್ಬನೇ ಇಲ್ಲಿ ಬಂದಿರೋದು ಬೆಸ್ಟ್, ಎಲ್ಲ ವೇಸ್ಟ್ ಬಾಡಿ, ಇವೆಲ್ಲ ಸುತ್ತಮುತ್ತ ಕೂತಿದ್ದವಲ್ಲ ಎಲ್ಲ ವೇಸ್ಟ್ ಬಾಡಿ, ಹೊಡೆದೇ ಹೊಡಿತೀನಿ ಬಿಡಲ್ಲ. ಈ ಆಟಿಟ್ಯೂಡ್ ಇರ್ಬೇಕು, ನೀವು ಬಿಟ್ಬಿಡಿ. ಹಿಂದಿನ ಅಷ್ಟು ಓದಿನಿ, ಇಷ್ಟು ಬಿಟ್ಟಿನಿ, ಯಾರು ಪರ್ಫೆಕ್ಟ್ ಅಲ್ಲ. ನಿಮ್ಗೆ ಇರೋ ನಾಲೆಜ್ ಅಲ್ಲಿ, ಇರೋ ನಾಲೆಜ್ ಅಲ್ಲಿ ಅದನ್ನ ಹೆಂಗ್ ಯುಟಿಲೈಸ್ ಮಾಡ್ಕೋತಿರೋ ನಿಮ್ಗೆ ಬಿಟ್ಟಿದ್ದು. ಆ ಒಂದು ಆಟಿಟ್ಯೂಡ್ ಇರ್ಬೇಕು. ಡೂ ದ ಬೆಸ್ಟ್ ವಾಟ್ ಯು ಹ್ಯಾವ್, ಡೂ ದ ಬೆಸ್ಟ್ ವಾಟ್ ಯು ಹ್ಯಾವ್. ನಿಮ್ಮಲ್ಲಿ ಏನಿದೆ ಅದನ್ನೇ ಯೂಸ್ ಮಾಡ್ಕೊಂಡು ಬೆಸ್ಟ್ ಮಾಡ್ಕೊಂಡ್ ಬನ್ನಿ. ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ದ ಮೆಸೇಜ್, ಓಕೆ? ದಿಸ್ ಇಸ್ ದ ಮೆಸೇಜ್ ಐ ಆಮ್ ಗಿವಿಂಗ್ ಯು. 1 ಮಿನಿಟ್, ಓಕೆ? ಸೊ ಈ ಆಟಿಟ್ಯೂಡ್ ಇರ್ಲಿ, ನಾಳೆ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಎದ್ಕೋಬೇಡಿ, ಏನು ತಲೆ ಕೆಡಿಸ್ಕೋಬೇಡಿ. ನೀ ಐ ಆಮ್ ದ ಬೆಸ್ಟ್ ಅನ್ಕೊಂಡು ಹೋಗಿ, ನಾನು ಕೊಟ್ಟಿರೋ ಟ್ರಿಕ್ಸ್ ಗಳನ್ನ ಲಾಸ್ಟ್ ಯೂಸ್ ಮಾಡ್ಕೊಳ್ಳಿ. ಲಾಸ್ಟ್ ಐ ಆಮ್ ಟೆಲಿಂಗ್ ಯು, ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಓಕೆ? ಸೊ ಓಕೆ, ಆಟಿಟ್ಯೂಡ್, ವಾಟ್ ಕ್ಯಾನ್ ಐ ಡೂ ದಟ್, ವಾಟ್ ಕ್ಯಾನ್ ಐ ಡೂ ದ ಬೆಸ್ಟ್, ಜಸ್ಟ್ ಥಿಂಕ್ ಅಬೌಟ್ ದಿಸ್. ಆಮೇಲೆ ಏನ್ ಮಾಡಿದ್ರೆ, ಯೂಸ್ ಯುವರ್ ಫ್ರೀ ಎಕ್ಸಿಸ್ಟಿಂಗ್ ನಾಲೆಜ್. ನಿಮ್ಮ ಫ್ರೀ ಎಕ್ಸಿಸ್ಟಿಂಗ್ ನಾಲೆಜ್ ಅಂದ್ರೆ, ನೀವು ಪ್ರೈಮರಿ ಓದಿರ್ತೀರ, ಹೈಸ್ಕೂಲ್ ಓದಿರ್ತೀರ, ಪಿ ಯು ಸಿ ಓದಿರ್ತೀರ, ಕೆಲವರು ಬಹಳಷ್ಟು ಜನ ಡಿಗ್ರಿ ಓದೋರು ನಾಳೆ ಎಕ್ಸಾಮ್ ಬರೀತಾ ಇದ್ದೀರ, ಮಾಸ್ಟರ್ ಡಿಗ್ರಿ ಓದೋರು ನಾಳೆ ಎಕ್ಸಾಮ್ ಬರೀತಿದ್ದೀರ. ಅದನ್ನ ನೆನೆಸ್ಕೊಂಡು ಟ್ರೈ ಮಾಡಿ. ನೀವು 1 ತಿಂಗಳು 2 ತಿಂಗಳು ಓದಿಲ್ಲ ಅಂದ್ರೆ ಏನ್ ಫರ್ಕ್ ಬಿಡಲ್ಲ. ನಿಮ್ಗೊಂದು ನಾಲೆಜ್ ಇರುತ್ತೆ, ಒಂದು ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್ ಇರುತ್ತೆ. ಆ ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್ ಮೇಲೆ ನಂಬ್ಕೊಂಡು ಹೋಗಿ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಸ್ ಆಲ್ ಅಬೌಟ್ ದಾಟ್ ಓನ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್ ಮೇಲೆ ಬಹಳಷ್ಟು ಕ್ವಶನ್ಸ್ ಬರುತ್ತೆ, ಕಾಮನ್ ಸೆನ್ಸ್ ಮೇಲೆ ಕ್ವಶನ್ಸ್ ಬಹಳ ಬರುತ್ತೆ. ಹೊಡಿಯೋಣ ಬಿಡಿ ಸಾಗರ್, ಓಕೆ? ಸಾಗರ್ ಹೊಡಿಬೇಕು ನಾಳೆ, ಸಾಗರ್ ಮಿಸ್ ಮಾಡಂಗಿಲ್ಲ ನೋಡಿ, ಹೇಳ್ತೀನಿ, ತಗೊಂಡೇ ಬರ್ಬೇಕು ಅದನ್ನ. ಈ ಆಟಿಟ್ಯೂಡ್ ಇರ್ಲಿ, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಯಾಕಂದ್ರೆ ರಿಸಲ್ಟ್ ನಮ್ ಕೈಯಲ್ಲಿ ಇಲ್ಲ, ನಮ್ ಕೈಯಲ್ಲಿ ಇಲ್ಲ ಅದು. ಡೋಂಟ್ ಬಾದರ್ ಬಟ್ ರಿಸಲ್ಟ್, ಜಸ್ಟ್ ಜಸ್ಟ್ ಬಾದರ್ ಬಟ್ ಗೇಮ್. ಇಟ್ಸ್ ಗೇಮ್. ನಾಳೆ ನೀವು ಆಟ ಆಡಕ್ ಹೋಗ್ತಾ ಇದ್ದೀರಾ, ಯುವರ್ ಗೋಯಿಂಗ್ ಫಾರ್ ಪ್ಲೇಯಿಂಗ್ ಎ ಗೇಮ್. ಜಸ್ಟ್ ಪರ್ಫೆಕ್ಟ್ ಆಗಿ ಆಟ ಆಡ ಬನ್ನಿ, ಅದು ರಿಸಲ್ಟ್ ಎಲ್ಲಿ ಹೋಗಲ್ಲ, ತಾನೇ ಬರುತ್ತೆ. ಎಲ್ಲಿ ಹೋಗುತ್ತೆ? ನೀವು ಸೂಪರ್ ಆಗಿ ಆಟಾಡ್ ಬಂದ್ರೆ, ನೀವು ಬರೀ ಬಾಲ್ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಮಾಡಿ, ಸಂಚೂರ್ ತಾನೇ ಸಂಚೂರ್ ಹೊಡೆದೇ ಹೊಡಿತೀರ. ಸಂಚೂರ್ ನೂರನ್ನು ಹೊಡಿಬೇಕು, ತಲೆ ಇಟ್ಕೊಂಡ್ರೆ ನೂರನ್ನು ಹೊಡೆಯಲ್ಲ. ನೀವು ಬರೋ ಪ್ರತಿಯೊಂದು ಬಾಲ್ ಅನ್ನ ಕರೆಕ್ಟ್ ಆಗಿ ಆಡ್ಬೇಕು ಅಂತ ನೀವು ಫೋಕಸ್ ಮಾಡ್ಬೋದು ಅಷ್ಟೇ. ನೋಡಿ, ನೀವು ಡಬಲ್ ಸೆಂಚುರಿ ಎಲ್ಲ ಹೊಡೆದ್ರೆ, ಅವ್ರಿಗೆ ಇಂಟರ್ವ್ಯೂ ಕೇಳಿ, ರೋಹಿತ್ ಶರ್ಮಾ ಡಬಲ್ ಸೆಂಚುರಿ ಹೊಡೆದಾಗ ಕೇಳಿ, ನೀವು ಯಾವತ್ತೂ ಅವ್ನು ಅನ್ಕೊಂಡು ಹೋಗೇಲಂತೆ. ರೋಹಿತ್ ಶರ್ಮಾ ಯಾವತ್ತೂ ನಾನು ಡಬಲ್ ಸೆಂಚುರಿ ಹೊಡಿಬೇಕು ಅನ್ಕೊಂಡು ಹೋಗಿಲ್ಲ, ಅನ್ಕೊಂಡು ಹೋದ್ರೆ ಆಗೋದಿಲ್ಲ. ಅದನ್ನ ಹೇಳ್ಬಿಡ್ತೀನಿ ನಿಮಗೆ. ಸುಮ್ಮನೆ ಏನಂದ್ರೆ, ಜಸ್ಟ್ ಬಾಲ್ ಮೇಲೆ ಫೋಕಸ್ ಮಾಡ್ಬೇಕು, ಬಾಲ್ ಮೇಲೆ ಫೋಕಸ್ ಮಾಡಿ. ಬಂದು ಬಾಲ್ ಅನ್ನ ಪರ್ಫೆಕ್ಟ್ ಆಗಿ ಆಡೋದನ್ನ ಕಲಿರಿ ತಾನೇ. ಅದು 200 ಅಲ್ಲ, 300 ರನ್ ಆಗುತ್ತೆ. ಓಕೆ ಓಕೆ. ಸೊ ಅದೇ ಅಮೆರಿಕನ್ ಫಿಲ್ಮ್ ಅಲ್ಲಿ ಹೇಳಲ್ವಾ, ಸಕ್ಸಸ್ ಕೀ ಪೀಚೆ ಮತ್ ಬಾಬು, ಎಕ್ಸಲೆನ್ಸ್ ಕೀ ಪೀಚೆ ಬಾಬು. ಜಕ್ ಮಾರ್ಗೆ ಆಜಾಗ ಏನದು ಹಿಂದಿಯಲ್ಲಿ ಡೈಲಾಗ್ ಇದೆಯಲ್ಲ,
ಯು ವಿಲ್ ಡೂ ಇಟ್, ಡೆಫಿನೆಟ್ಲಿ ಯು ವಿಲ್ ಡೂ ಇಟ್. ನಾನು ಹೇಳಿರೋ ಟೆಕ್ಸ್ಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಫಸ್ಟ್, ಓಕೆ ಆಲ್ಮೋಸ್ಟ್ ಅಷ್ಟೇ ಆಯ್ತು ಕ್ಲಾಸ್ ಇಷ್ಟೇ ಅನ್ಕೋತೀನಿ. ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳನ್ನ ಕನಿಷ್ಠ ಎರಡು ಬಾರಿ ಆದರೂ ಓದಿ, ಎರಡು ಬಾರಿ ಆದರೂ ಓದ್ಬೇಕು ಕ್ವೆಶನ್ಗಳನ್ನ. ಓಕೆ ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ಗೊತ್ತಿಲ್ಲದಿದ್ರೆ ಆ ಪ್ರಶ್ನೆಯಲ್ಲಿ ಸಮಯ ಹಾಳು ಮಾಡಬೇಡಿ. ನಿಮಗೆ ಕ್ವಶನ್ ಗೊತ್ತಿಲ್ಲಾದ್ರೆ ಗೋ ಫಾರ್ ನೆಕ್ಸ್ಟ್. ನಿಮಗೆ ಆ ಕ್ವಶನ್ ಗೊತ್ತಿಲ್ಲಾದ್ರೆ ಮುಂದಿನ ಕ್ವಶನ್ ಹೋಗಿ ಫಸ್ಟ್ ಬರವೆಲ್ಲ ಮಾಡ್ಕೊಂಡ್ಬಿಡಿ. ಬರೋ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡಲೇ. ಲಾಸ್ಟ್ ನಾನು ಹೇಳಿದ್ರೆ ಇಷ್ಟು ಟ್ರಿಕ್ಸ್, ಮೇಲಿನ ಯಾವುದೂ ಅಲ್ಲ ಇದ್ರೆ ಹಾಕಿ, ಮೇಲಿನ ಎಲ್ಲವೂ ಇದ್ರೆ ಹಾಕಿ, ಉದ್ದವಾದ ಆನ್ಸರ್ ಇದ್ರೆ ಅದನ್ನ ಹಾಕಿ. ನಿಮ್ಗೆ ಸಾಕ್ಷಿ ಸಮೇತ ತೋರಿಸಿದ್ದೀನಿ, 2019 ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ತೋರಿಸಿದ್ದೀನಿ, ಅದರಲ್ಲೇ ಪ್ರೂಫ್ ಇದೆ, ಅದರಲ್ಲೇ ಪ್ರೂಫ್ ಕೊಟ್ಟಿದ್ದೀನಿ. ನಿಮಗೆ ಮೂರು ಕ್ವಶನ್ ಪ್ರೂಫ್ ತೋರಿಸಿದ್ದೀನಿ, ಮೇಲಿನ ಎಲ್ಲವೂ ಅನ್ನೋದು ಕರೆಕ್ಟ್ ಆಗಿದೆ, ಮೇಲಿನ ಯಾವುದೂ ಅಲ್ಲ ಅನ್ನೋದು ಕರೆಕ್ಟ್ ಆಗಿದೆ, ಉದ್ದವಾದ ಆನ್ಸರ್ ಕರೆಕ್ಟ್ ಆಗಿದೆ. ಸೊ ಅದೆಲ್ಲ ಯಾವಾಗ ಮಾಡಬೇಕು, ಲಾಸ್ಟಿಗೆ ಮಾಡಬೇಕು. ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಅನ್ಕೋಬಹುದು ಇರಿಟೇಟ್ ಆಗುತ್ತೆ ಅನ್ಕೋಬಹುದು, ಬಟ್ ನಾನು ಏನು ಕೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಟ್ರಿಕ್ಸ್ ಯಾವಾಗ ಯೂಸ್ ಮಾಡ್ಬೇಕು, ನಿಮ್ಗೆ ಆನ್ಸರ್ ಕ್ವಶನ್ ಗೊತ್ತಿದ್ದಾಗ ಲಾಸ್ಟ್ಗೆ ಎಟ್ ದ ಎಂಡ್ ಸ್ಟಾರ್ಟಿಂಗ್ ಮಾಡೋದ ಕೂತ್ರೆ ಅದು ನನ್ನ ಜವಾಬ್ದಾರಿ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ಡೋಂಟ್ ಡೂ ಇಟ್, ಸ್ಟಾರ್ಟಿಂಗ್ ಮಾಡಬೇಡಿ, ಫಸ್ಟ್ ಬರವೆಲ್ಲ ಹಾಕೊಂಡ್ಬಿಡಿ. ಓಕೆ ಸೊ ನೋಡಿ, ಆಮೇಲೆ ಎಲಿಮಿನೇಷನ್ ಎಲಿಮಿನೇಷನ್ ಮಾತಾಡಿದ ಹೇಳಿದ್ರೆ ನೋಡಿ, ಯುನೆಕ್ಸ್ ಕಪ್ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ? ಆನ್ಸರ್ ಮಾಡಿ ಇದಕ್ಕೆ. ಯುನೆಕ್ಸ್ ಕಪ್ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ? ಏನ್ ಆನ್ಸರ್ ಇದಕ್ಕೆ? ಸಿ ಓಕೆ, ಎ ಓಕೆ, ಬಿ. ಬಹಳ ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ ಬರ್ತಾ ಇದೆ. ಇದು ಕೂಡ 2019 ಸೇಮ್, 2019 ಪಿಸಿ ಕ್ವಶನ್ ಪೇಪರ್ ಸೇಮ್. ನಾನು ಈಗ ಆಲ್ರೆಡಿ ನಾಲ್ಕೈದು ಕ್ವಶನ್ ತೋರಿಸಿದೆ ನಿಮಗೆ. ಎಸ್ ಆನ್ಸರ್ ಇಸ್ ಸಿ, ಆನ್ಸರ್ ಇಸ್ ಸಿ. ನೀವು ಒಂದ್ ಗೆಸ್ ಮಾಡ್ಬೋದು. ಸಪೋಸ್ ಈಗ ಇಲ್ಲಿ ಒಂದ್ ಹೆಂಗ್ ಗೆಸ್ ಮಾಡ್ಬೇಕು ಹೇಳ್ತೀನಿ ನೋಡಿ. ಇದಕ್ಕೆ ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಯು ಡೋಂಟ್ ನೋ ಎನಿಥಿಂಗ್. ಓಕೆ, ಹೌ ಟು ಗೆಸ್ ಎನ್ಎಕ್ಸ್ ಕಪ್ ಅಂದ್ರೆ ನೀವು ಏನ್ ಮಾಡಿದ್ರೆ ಕೇಳೇ ಇಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಈ ಕಪ್ ಬಗ್ಗೆ ನೀವು ಕೇಳೇ ಇಲ್ಲ ಅಂದ್ಮೇಲೆ, ಈ ಕಪ್ ಬಗ್ಗೆ ಕೇಳೇ ಇಲ್ಲ ಅಂದ್ರೆ ಈ ಅಂದ್ರೆ ಇದ್ರ ಅರ್ಥ ಅಂದ್ರೆ ಈ ಕೆಳಗಿರೋ ಯಾವುದೋ ಒಂದು ಕ್ರೀಡೆಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಆ ಕಪ್ ಬಗ್ಗೆ ನೀವು ಎಲ್ಲಿ ಎಲ್ಲೂ ನಿಮ್ಗೆ ಕಿವಿ ಬಿದ್ದಿಲ್ಲ. ಬಸ್ಲಿಂಗಮ್ಮ ವೆಲ್ಕಮ್ ಟು ದ ಕ್ಲಾಸ್. ಆ ಕಪ್ ಬಗ್ಗೆ ನಿಮ್ಗೆ ಎಲ್ಲೂ ಕಿವಿ ಬಿದ್ದಿಲ್ಲ ಅಂದ್ರೆ ಇದರ ಅರ್ಥ ಆ ಕೆಳಗೆ ಕೊಟ್ಟಿರೋ ಆಪ್ಷನ್ ಅಲ್ಲಿರೋ ಕ್ರೀಡೆಗಳ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂತ ಅರ್ಥ. ಸೊ ಈಗ ಏನಾಗುತ್ತೆ, ನೀವು ಹೆಂಗೆ ಗೆಸ್ ಮಾಡಬಹುದು? ನಿಮ್ಗೆ ಕ್ರಿಕೆಟ್ ಅಂದ್ರೆ ಗೊತ್ತೇ ಇರುತ್ತೆ. ಸೊ ಕ್ರಿಕೆಟ್ ಅಂದ್ರೆ ದಿನ ನೋಡೋರು ಕ್ರಿಕೆಟ್ ಗೊತ್ತಿದ್ರೆ ಈ ಕ್ರಿಕೆಟ್ ಯುನೆಕ್ಸ್ ಕಪ್ ನ ಕೇಳೇ ಇಲ್ಲ ಅಂದ್ಮೇಲೆ ಇದು ಆನ್ಸರ್ ಅಲ್ಲ. ನೀವು ಒಂದ್ ಎಲಿಮಿನೇಟ್ ಮಾಡಿದ್ರೆ ಯು ಕ್ಯಾನ್ ಎಲಿಮಿನೇಟ್. ಸೊ ನಾನೇನ್ ಮಾಡ್ತೀನಿ, ನಾನು ದಿನ ಫುಟ್ಬಾಲ್ ಕೂಡ ನೋಡ್ತೀನಿ, ಕ್ರಿಕೆಟ್ ಮತ್ತೆ ಫುಟ್ಬಾಲ್ ಎರಡೂ ನೋಡ್ತಿರ್ತೀನಿ. ಫುಟ್ಬಾಲ್ ನೋಡ್ತಿರ್ತೀನಿ, ಫುಟ್ಬಾಲ್ ಅಲ್ಲಿ ನಾನು ಯಾವತ್ತೂ ಈ ವರ್ಡ್ ಕೇಳಿಲ್ಲ, ಈ ಒಂದು ಯುನೆಕ್ಸ್ ಕಪ್ ನ ನಾನು ಕೇಳೇ ಇಲ್ಲ. ಯುನೆಕ್ಸ್ ಕಪ್ ಕೇಳಿಲ್ಲ ಅಂದ್ರೆ ನನಗೆ ಆ ಗೇಮ್ ಬಗ್ಗೆ ನನಗೆ ಗೊತ್ತಿರದೇ ಇರ್ಬೇಕು, ಆ ಗೇಮ್ ನನ್ ಗೊತ್ತೇ ಇರಬಾರ್ದು. ಅದ್ರ ಅರ್ಥ ಈಗ ನನ್ ಕ್ರಿಕೆಟ್ ಬಗ್ಗೆ ಗೊತ್ತಿದೆ ಅಂದ್ರೆ ಕ್ರಿಕೆಟ್ ಬಗ್ಗೆ ಸಂಬಂಧಪಟ್ಟಂತ ಎಲ್ಲ ಕಪ್ಗಳು ನನ್ಗೆ ಗೊತ್ತ, ಯಾಕಂದ್ರೆ ನಾನು ಎಲ್ಲಾದ್ರೂ ಒಂದ್ ಕಡೆ ನಾನು ಕಿವಿ ಬಿದ್ದೆ ಬಿದ್ದಿರತ್ತೆ ಕೇಳ್ತೀನಿ. ಕ್ರಿಕೆಟ್ ಅಲ್ಲಿ ಎಲ್ಲೂ ಯುನೆಕ್ಸ್ ಕಪ್ ಕೇಳಿಲ್ಲ, ಸೊ ಕ್ರಿಕೆಟ್ ಅಲ್ಲ. ನಾನು ಫುಟ್ಬಾಲ್ ದಲ್ಲೂ ಕೇಳಿಲ್ಲ, ಐ ಕ್ಯಾನ್ ಎಲಿಮಿನೇಟ್ ದಿಸ್. ಸೊ ದೆನ್ ನೆಕ್ಸ್ಟ್ ಎರಡು ಎಲಿಮಿನೇಟ್ ಮಾಡ್ಕೊಂಡ್ಬಿಟ್ರಿ. 50% ಎಲಿಮಿನೇಟ್ ಮಾಡ್ಕೊಂಡ್ಬಿಟ್ರಿ. ಈ ಒಂದು ಯು ಡೋಂಟ್ ನೋ ದಿ ಕ್ವಶನ್, ಯು ಡೋಂಟ್ ನೋ ದಿ ಆನ್ಸರ್. ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಹೆಂಗ್ ಎಲಿಮಿನೇಟ್ ಮಾಡ್ಬೇಕು ಹೇಳ್ತಾ ಇದ್ದೀನಿ, ಎಲಿಮಿನೇಷನ್ ಮೆಥಡ್. ಸೊ ನಾನು ಈಗ 50% ಎಲಿಮಿನೇಟ್ ಮಾಡಿದ್ದೀನಿ. ಇನ್ನು 50% ನೀವು ಇದರಲ್ಲಿ ಮತ್ತೆ ಥಿಂಕ್ ಮಾಡಿ, ನಿಮ್ಗೆ ಏನಾದ್ರೂ ಆನ್ಸರ್ ಸಿಕ್ಕರೆ ಮಾಡಿ, ಇಲ್ಲ ಯಾವ್ದಾದ್ರು ಒಂದು ಹಾಕ್ಬೇಕು. ನೀವು ನೋ ಪ್ರಾಬ್ಲಮ್. ಯಾಕಂದ್ರೆ ನೀವು ಆನ್ಸರ್ ನಿಮ್ಗೆ ಇದೆಲ್ಲ ಕಸರತ್ ಮಾಡೋದು ಬೇಕಾಗಿಲ್ಲ. ನೀವು ಓದಿದ್ರೆ ಅನ್ಕೊಳ್ಳಿ, ಇದು ನಿಮ್ಗೆ ಗೊತ್ತಿತ್ತು ಅಂದ್ರೆ ಯುನೆಕ್ಸ್ ಕಪ್ ಯಾವ್ದಕ್ಕಂತ ನೀವು ಎಲ್ಲ ಓದಿದ್ ನೆನಪಿತ್ತು ಅಂದ್ರೆ ಪಟ್ ಅಂತ ಬ್ಯಾಟ್ಮಿಂಟನ್ ಹಾಕಿ ಬಂದ್ಬಿಡ್ತಾರೆ. ಈ ಕಸರತ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನಿದೆ, ಅದು ಓದಿದ್ರು ಬಿಟ್ಟಿದ್ರೆ ಸೆಕೆಂಡರಿ ಬಿಟ್ಬಿಡಿ, ಅದ್ರ ಬಗ್ಗೆ ಬಿಟ್ಬಿಡಿ. ಬಟ್ ಈಗ ನೆಕ್ಸ್ಟ್ ನಾಳೆ ಎಕ್ಸಾಮ್ ಅಲ್ಲಿ ನಾವು ಪಾಸಿಟಿವ್ ಆಟಿಟ್ಯೂಡ್ ಇಂದ ಹೊಡಿಲೇಬೇಕು. ಕ್ವಶನ್ ಪೇಪರ್ಗೆ ಒಂದ್ ಏನ್ ಮಾಡ್ಬೇಕು, ನೀರ್ ಕುಡಿಸಿ ಬರೆಯಬೇಕು. ಕ್ವಶನ್ ಪೇಪರ್ ಮುಖ್ಯ, ಕ್ವಶನ್ ಪೇಪರ್ ಮೇನ್, ನಾನ್ ಮೇನ್ ಅನ್ನೋದು ಪ್ರೂವ್ ಮಾಡ್ಬೇಕಾಗಿದೆ. ಇರೋ ಒಂದ್ ಅದು ಎಷ್ಟು ಕ್ವಶನ್ ಪೇಪರ್ ಎಷ್ಟು, ಒಂದು 10 ರೂಪಾಯಿ ಕಾಸ್ಟ್ ಇದೆ ಅದಕ್ಕೆ. ಅದೆಲ್ಲ ಪ್ರಿಂಟ್ ಆಗೋದಕ್ಕೆ ಕ್ವಶನ್ ಪೇಪರ್ 10 ರೂಪಾಯಿ ಆಗುತ್ತೆ. 10 ರೂಪಾಯಿ ಕ್ವಶನ್ ಪೇಪರ್ ಹೆದರ್ತಿರಂದ್ರೆ ನಿಮ್ದು ವ್ಯಾಲ್ಯೂ ಎಷ್ಟಾಗ್ಬೇಡ, ಜಸ್ಟ್ 10 ರೂಪೀಸ್ ಅದಕ್ಕೆ, 10 ರೂಪೀಸ್ ಕಾಸ್ಟ್ ಐ ತಿಂಕ್ ಸೊ. 10 ರೂಪಾಯಿ ಕ್ವಶನ್ ಪೇಪರ್ ನೀವು ಹೆದರ್ತಿರಂದ್ರೆ ನಿಮ್ದು ಕಿಮ್ಮತ್ ಎಷ್ಟಾಗ್ಬೇಡ, 10 ರೂಪಾಯಿ ಕೆಳಗಾಗತ್ತಾನೆ. ಡೋಂಟ್ ಫಿಯರ್. ನೀವು ಮತ್ತಿನ್ನೊಂದು ನಾವು ಒಂದ್ ಹೇಳ್ಬಿಡ್ತೀನಿ, ರಿಸಲ್ಟ್ ಬಗ್ಗೆ ತಲೆ ಕಟ್ಸ್ಕೊಬೇಡಿ, ರಿಸಲ್ಟ್ ಬಗ್ಗೆ ತಲೆನೇ ಕಟ್ಸ್ಕೊಬೇಡಿ, ಬಿಟ್ಬಿಡಿ ರಿಸಲ್ಟ್ ಬಗ್ಗೆ ತಲೆನೇ ಕಟ್ಸ್ಕೊಬೇಡಿ, ತಾನೇ ಅದು ಬರುತ್ತೆ. ಬಟ್ ಜಸ್ಟ್ ಫೋಕಸ್ ಆನ್ ಗೇಮ್. ನೀವು ನಾಳೆ ಆಟ ಆಡಕ್ ಹೋಗ್ತಾ ಇದ್ರೆ ಜಸ್ಟ್ ಫೋಕಸ್ ಆನ್ ಗೇಮ್. ಅಲ್ಲಿ ನೋಡಿದಂಗೆ ಪಟ್ 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 ಎಕ್ಯುರೇಸಿ ಇರ್ಬೇಕು, ಸ್ಪೀಡ್ ಜೊತೆ ಬರೀ ಸ್ಪೀಡ್ ಅಷ್ಟೇ ಅಲ್ಲ, ಅದ್ರ ಜೊತೆ ಎಕ್ಯುರೇಸಿ ಇರ್ಬೇಕು. ಎಲ್ಲಿ ಮಿಸ್ಟೇಕ್ಸ್ ಮಾಡ್ಬಾರ್ದು, ಸರಿ ಯಾವ್ದು ತಪ್ಪು ಯಾವ್ದು ಮೇಲೆ ಬರ್ದಿರ್ತಾರಲ್ಲ ಅದೆಲ್ಲ ನೋಡ್ಕೊಂಡು ಆಟಿಟ್ಯೂಡ್ ಇಂದ ನಾಳೆ ಆನ್ಸರ್ ಮಾಡಿ ಬನ್ನಿ. ಐ ಹೋಪ್ ದಿಸ್ ಕ್ಲಾಸ್ ವಿಲ್ ಹೆಲ್ಪ್ ಯು. ಈ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ಪಿ ಸಿ ಎಕ್ಸಾಮ್. ಪಿ ಎಸ್ ಆದ್ರೆ ಇನ್ನೂ ಟೈಮ್ ಇದೆ, ಬೇಕಾದ್ರೆ ನಿಮ್ಗೆ ಇನ್ನೊಂದು ಕ್ಲಾಸ್ ಹಾಕ್ತೀನಿ. ಪಿ ಎಸ್ ಆದವರಿಗೆ ಇನ್ನೊಂದು ಕ್ಲಾಸ್ ಹಾಕ್ತೀನಿ. ನಾನು ಕೊಟ್ಟಿರೋ ಟೆಕ್ಸ್ ಬರೀ ಪಿ ಸಿಯವ್ರಿಗೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ಎಕ್ಸಾಮ್ ದವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಬೆನಿಫಿಟ್ ಆಗಿದೆ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ಪಿ ಸಿ ಎಕ್ಸಾಮ್. ನಾಳೆ ಚೆನ್ನಾಗಿ ಮಾಡ್ಬನ್ನಿ, ಸೂಪರ್ ಆಗಿ ಮಾಡ್ಬನ್ನಿ, ಬಿಡ್ಬೇಡಿ. ಹೊಡ್ಕೊಂಡು ಬರ್ತೀನಿ ಅನ್ನೋಕ್ಕೆ ಕಾನ್ಫಿಡೆಂಟ್ ಅಲ್ಲಿ ಹೋಗಿ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಗುಡ್ ನೈಟ್, ಥ್ಯಾಂಕ್ ಯು.
ಯು ಜಿ ಸಿ ನೆಟ್ ಬಗ್ಗೆ ನನಗೆ ಐಡಿಯಾ ಇಲ್ಲ, ವಿಲ್ ಸಿ ನೋಡೋಣ, ಅದ್ರ ಬಗ್ಗೆ ನೋಡ್ತೀನಿ, ಒಂದ್ಸಲ ನನಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ವಿ ಕ್ಯಾನ್ ಡೂ ಇಟ್, ವಿ ಕ್ಯಾನ್ ಡೂ ದ್ಯಾಟ್. ಓಕೆ, ಥ್ಯಾಂಕ್ ಯು. ಸೊ ನಂದು ಇನ್ನೊಂದು ಕ್ಲಾಸ್ ಇದೆ 8 ಗಂಟೆಗೆ, ಸೊ ಐ ಹ್ಯಾವ್ ಒನ್ ಮೋರ್ ಕ್ಲಾಸ್, ಸೊ ಓಕೆ, ಥ್ಯಾಂಕ್ ಯು.